ಇದು ಬಟ್ಟೆ ಎಲ್ಲ ರಕ್ತ ಮಕಾಮೂತಿ ಕಿತ್ತಾಕಣ ಕಿತ್ತಾಡ್ಕೊಂಡಿದ್ದೀರಲ್ಲ ಯಾರಪ್ಪನ ಗುಡ್ದೋರು ಸ್ಟ್ರಾಂಗ್ ಅಂತ ಕಾಂಪಿಟೇಷನ್ ಏನಾದ್ರು ನಮ್ಮಪ್ಪನಿಗೆ ಇಬ್ಬರೆಂಡ್ರು ನಾನು ಇವನು ಸೌತಿ ಮಕ್ಕಳು ಜೋಡಿ ಹೆಂಡತಿ ಇದ್ರು ಜೋಡಿ ಮಕ್ಕಳಿದ್ರು ವಾ ನಮ್ಮಅಪ್ಪ ಎಲ್ಲ ಸಿಂಗ್ ಸಿಂಗಲ್ ತರೋನು ಮೊನ್ನೆ ಒಂದು ಸೈಕಲ್ ತಂದಿದ್ದ ಕಾಂಪಿಟೇಷನಲ್ಲಿ ನನಗೊಂದು ಚಕ್ರ ಅವನಿಗೊಂದು ಚಕ್ರ ಸಿಕ್ಕೈತೆ ಫೈನಲಿ ಕೋಪಕ್ಕೆ ಗಾಡಿನ ಚೂರುಚೂರು ನಾವು ಚೂರುಚೂರು ನನಗದೆಲ್ಲ ಗೊತ್ತಿಲ್ಲ ಇವತ್ತೊಂದು ತೀರ್ಮಾನ ಆಗ್ಬೇಕು ಇವ್ರಮ್ಮಂಗೆ ನಮ್ಮಅಪ್ಪನ ಕೈಯಿಂದ ಡೈವರ್ಸ್ ಕೊಡಿಸ್ಬೇಕು ನಾನು ಅಷ್ಟೇ ಶಭಾಷ್ ಇದು ಒಂಥರ ಮ್ಯಾಟ್ರೆ ನಾವು ಸಾಲ್ವ್ ಮಾಡೋಕ್ಕಾಗದೆ ಇರೋ ನ್ಯಾಷನಲ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ನೋಡ್ರಪ್ಪ ನೀವು ಯಂಗ್ಸ್ಟರ್ಸ್ ಆಗಿ ನಮ್ಮ ದೇಶದ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ನಾವು ಹಿರಿಯರಾಗಿ ನಿಮ್ಮ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ ಹೆಂಗಿತ್ತು ನಮ್ಮ ದೇಶ ರಾಮರಾಜ್ಯ ರಾಮರಾಜ್ಯ ಆಗಿತ್ತು ಕಂಡ್ರು ಆಗ ಆದ್ರೆ ಈಗ ದೇಶ ಆಳಿದ ಶ್ರೀರಾಮನಿಗೆ ನಮ್ಮ ದೇಶದಲ್ಲಿ ಉಳುವಾಳಿಲ್ದಂಗ ಆಗೋಯ್ತು ಮಂದಿರದ ಹೆಸರನ್ನ ರಾಜಕೀಯಕ್ಕೆ ಬಳಸ್ಕೊಂಡು ನಮ್ಮ ದೇಶದಲ್ಲಿ ಜನರಿಗೆ ಅನ್ನ ನೀರಿಗೆ ದರಿದ್ರ ತಂದ್ರಕೊಳ್ಳೋ ನಮ್ಮ ರಾಜಕಾರಣಿಗಳು ದೊಡ್ಡದಾಗ ಮಂದಿರ ಪಕ್ಕದಲ್ಲಿ ಚಿಕ್ಕದಾಗ ಮಸೀದಿ ಕಟ್ಲಿ ಬಿಡಿ ಯಾರು ಬೇಡ ಅಂತಾರೆ ಹಿಂದೂ ಮುಸ್ಲಿಂ ಫ್ರೆಂಡ್ಶಿಪ್ ಬೆಳೆಯುತ್ತೆ ಎಲ್ಲ ರಾಜಕೀಯ ಪಿತೂರಿ ಕಣ್ರೆ ಮಗುನ ಹಿಂಡೋದು ತೊಟ್ಲುನು ತೂಗೋದು ಶ್ರೀರಾಮ ಅನ್ನೋ ದೇವ್ರನ್ನ ಗೊಂಬೆ ಮಾಡ್ಕೊಂಡು ರಾಜಕೀಯ ಲಾಭ ಮಾಡ್ಕೋತಾವ್ರೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬೈಬಲ್ ಖುರಾನ್ ಯಾವುದರಲ್ಲೂ ಧರ್ಮಕ್ಕಾಗಿ ಕೊಲೆ ಮಾಡಿ ದೇವಸ್ಥಾನ ಚರ್ಚ್ಗಳಿಗೆ ಕಲ್ಲು ಹೊಡಿರಿ ಮಸೀದಿಗೆ ಹಂದಿ ತಲೆ ಹಾಕಿ ಅಂತ ಎಲ್ಲೂ ಹೇಳಿಲ್ಲ ಪ್ರತಿಯೊಂದು ಧರ್ಮನೂ ದೇವ್ರನ್ನ ಆರಾಧಿಸಕ್ಕೆ ದಾರಿ ತೋರಿಸುತ್ತೆ ಆಚಾರ ಕಲಿಸುತ್ತೆ ವಿನಯತೆ ಬೆಳೆಸುತ್ತೆ ನನ್ನವರು ಅನ್ನೋ ಭಾವನೆ ಮೂಡಿಸುತ್ತೆ ನಮ್ದೊಂಥರ ಸ್ವಾತಂತ್ರ್ಯ ಇಲ್ಲದೆ ಇರೋ ಪ್ರಜಾಪ್ರಭುತ್ವ ರಾಷ್ಟ್ರ ಇಂಥ ಧರ್ಮ ಅಂತ ಹೇಳ್ಕೊಳ್ಳೋದೇ ಕಷ್ಟ ವೋಟ್ ಬ್ಯಾಂಕ್ ಆಸೆಯಿಂದ ಕೋಮವಾದಿ ಅಂತ ಪಟ್ಟ ಕಟ್ಬಿಡ್ತಾರೆ ನಾವೆಷ್ಟೇ ಬಡ್ಕೊಂಡ್ರು ನಮ್ಮ ದೇಶ ಬದಲಾಗೋದು ಕಷ್ಟಾನೆ ಶ್ರೀರಾಮಂ ಪಾಪ ವಿನಾಶಕಂ ಲೋಕರಕ್ಷಕಂ ಧರ್ಮೋ ರಕ್ಷತಿ ರಕ್ಷಿತಃ ಹಾಕಿ ಬಂದೂಕು ಹಿಡಿದು ಬಾರೋ ರಾಜಕೀಯ ಹೊಸಕಿ ರಾಮರಾಜ ಕಟ್ಟು ಬಾರೋ ಇದು ನೀ ಮೆಟ್ಟಿದ ನಾಡು ಜನ ಮರೆತರೋ ನಿನ್ನ ಹಾಡು ಬಾರಯ್ಯ ರಾಮ ನೋಡಯ್ಯ ಕ್ಷಾಮ ಬಾರಯ್ಯ ರಾಮ ನೋಡಯ್ಯ ಕ್ಷಾಮ ದಯ ಮರೆತಾಯಿ ಧರಣಿಯು ಹತ್ತಿ ಉರಿಯುತ್ತಿಹುದು ನಲಿವು ಕಾಣದಂತೆ ನಿನ್ನ ದಯ ಮರೆತಾಯಿ ಧರಣಿಯು ಹತ್ತಿ ಉರಿಯುತ್ತಿಹುದು ನಲಿವು ಕಾಣದಂತೆ ನಿನ್ನ ಕನಸ ಮಂದಿರದ ಆಶಯವು ಮರೆಯಾಗುತ್ತಿಹುದು ನನಸು ಕಾಣದಂತೆ ಸಮರದ ರಸನೆ ಸೃಜನಶೀಲನೆ ಬೆಳಕ ತೋರುಬಾರು ಪಾರ
ಕ್ಷಮ. ತಂದೆಗಾಗಿ ರಾಜ್ಯ ಬಿಟ್ಟ ಯೋಗಿಯು ನಿನ್ನ ತನವ ಮರೆತು ಕಾಡಲ್ಲಿ ಅಲೆದೆಯ. ನೀ ತಂದೆಗಾಗಿ ರಾಜ್ಯ ಬಿಟ್ಟ ಯೋಗಿಯು ನಿನ್ನ ತನವ ಮರೆತು ಕಾಡಲ್ಲಿ ಅಲೆದೆಯ. ನೀ ರಾವಣನ ಬಗ್ಗುಬಡಿದ ಯೋಧ ನಗುವ ಮರೆತ ಜನರ ನಗಿಸೆಯ. ದ್ವೇಷ ತೊಳೆಯಲು ದೇಶ ಉಳಿಸಲು ಮತ್ತೆ ಹುಟ್ಟಿ ಬಾರು. ಯಾಕೋ ದುಃಖ ತಡೆಯಕ್ಕಾಗ್ತಾ ಇಲ್ಲ ಕಣೋ. ಅಳಬಾರ್ದು ಕಣೋ. ಒಂದು ನಿಜ ಗೊತ್ತಾ ನಿಂಗೆ, ಈ ಕಣ್ಣೀರು ಅನ್ನೋದು ಸ್ನೇಹ ಸಂಬಂಧನ ಸತ್ತೋರಿಂದ ದೂರ ಮಾಡ್ಕೊಳಕ್ಕಿರೋ ವಾಟರ್ ಮೆಡಿಸಿನ್ ಇದ್ದಂಗೆ. ನಮ್ಮ ಜನ ಕಳ್ಳರು ಹತ್ಬಿಟ್ಟು ಸತ್ತವ್ರನ್ನ ಅದಷ್ಟು ಬೇಗ ದೂರ ಮಾಡ್ಕೋತಾರೆ. ಅಂದ್ರೆ ನಮ್ಮ ಫ್ರೆಂಡ್ ಈ ಪ್ರಪಂಚದಿಂದ ದೂರ ಆಗಿದ್ರು ಇಲ್ಲೇ ಉಳಿಬೇಕು ಅನ್ನೋದು ನಿನ್ ಮಾತಿನ ಅರ್ಥ ಅಲ್ವಾ? ಆಯ್ತು ಮಗ, ನಾನು ಅಳಲ್ಲ, ನಾನು ಅಳಲ್ಲ. ನಮ್ ಗೆಳೆಯನ್ನ ಅವನ್ ಕತೆನ ಈ ಗುಂಡಿ ನುಂಗ್ಬೇಕು ಅಂತ ಬಾಯಿ ಬಿಟ್ಕೊಂಡು ಕಾಯ್ತಿದೆ. ಯಾವುದಕ್ಕೂ ಬೆಲೆ ಕೊಡದೆ ಹೆಂಗೆಲ್ಲ ಮೆರೆತಿ, ಅಪ್ಪ ಅಮ್ಮ ಹೆಂಗೆಲ್ಲ ಕನ್ಸು ಕಂಡಿದ್ರು. ಅಣ್ಣೆಂದ್ರು ಇನ್ನೂ ಹಾಲು ಕಾಯಿಸ್ತಾ ಇರ್ಬೋದು, ಅವಳು ಬರೋ ಗ್ಯಾಪಲ್ಲಿ ನನಗುಟ್ಟೋ ಮಗ ಏನಾಗ್ತಾನೆ ಅಂತ ಇಮ್ಯಾಜಿನ್ ಮಾಡ್ಕೊಂಬಿಡ್ತೀನಿ. ಅಬ್ಬಬ್ಬಾ, ಕನಸೇ ಇಷ್ಟೊಂದು ರೋಮಾಂಚನವಾಗೈತೆ, ಇನ್ನು ನಿಜ ಆಗ್ಬಿಟ್ರೆ ಹೆಂಗಪ್ಪ ತಿರುಪತಿ ವೆಂಕಟರಮಣ. ಇನ್ನೊಂದು ಐದು ನಿಮಿಷ, 11:05 ಒಳ್ಳೆ ಟೈಮ್ ಆಯ್ತಂತೆ ನಮ್ ಪುರೋಹಿತರು ಹೇಳಿದ್ರು. ಆಗ ನಾವಿಬ್ರು ಸೇರಿದ್ರೆ ನಮ್ಗುಟ್ಟೋ ಮಗು ನಮ್ಮ ಮನೆಗೆ ನಮ್ಮ ಮನೆತನಕ್ಕೆ ಒಳ್ಳೆ ಹೆಸರು ತತ್ತದಂತೆ. ಸರಿನಾ? ಓಹೋ, ಆಯ್ತು 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 ಆಯ್ತು. ನೀನ್ ಈ ಬಾಳೆಹಣ್ಣು ತಿಂದ್ರೆ ತಂಪಾಗಿರ್ತೀಯ. ಯಾಕೆ ಇದಕ್ಕೆ ಅಲೆ, ಇದಕ್ಕೆ ಹಿಂಗ್ ವಾಂತಿ ಮಾಡ್ಕೊತಿದ್ದೀ?
ಲೇ ಪಾಪುದ ಪಿತ್ತದೆ ಪಾಪುದು ಪಾಪುದ ನನ್ ಮಾವನನ್ ತಿನ್ಬೇಕು ಕೊನೆಗೂ ಬಸ್ರಿ ಆರು ತಿಂಗಳ ಮೇಲಾದ್ರೂ ಬೈಕೇನ ಬಾಯಿ ಬಿಟ್ಲು ಅಲ್ಲ ಕಣೆ ಎಲ್ಲಾ ಬಸ್ರಿದಿರು ಬಸ್ರಿಲಿ ಮಾವಿನ ಕಾಯಿ ಕೇಳ್ತಾರೆ ನೀನೇನ್ ಸ್ಪೆಷಲ್ ಆಗಿ ಮಾವಿನ ಹಣ್ಣು ಕೇಳ್ತಾ ಇದ್ಯಾ ಕೇಳದನ್ ತಂದ್ಕೊಡು ಅಷ್ಟೇ ನೀನ್ ಕೇಳದ್ಮ ನಾನು ತಂದ್ಕೊಡಲ್ಲ ಅಂತೀನ ಚಿನ್ನ ಇದ್ಯಾಕೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡ್ತಾ ಇದ್ಯಾ ಕೆಮ್ಮಣ್ಣು ಏನಾದ್ರೂ ಬೇಕಾ ತಂದ್ಕೊಡ್ಲ ಇವತ್ತು ಡೆಲಿವರಿ ಡೇಟು ಏನ್ ಮಗು ಆಗುತ್ತೋ ಅಂತ ಟೆನ್ಷನ್ ಗಂಡಾಗ್ಲಿ ಅಂತ ಹರಕೆ ಕಟ್ಕೊಂಡು ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ಯಾ ನಮಗಾಗದೆ ಗಂಡು ಲಲ್ತಮ್ಮನವ್ರ ಐನೂರು ಮಗು ಹೆಂಗೈತೆ ಏನ್ ಹೇಳಿ ಬೇವಿನ ಬೀಜದಲ್ಲಿ ಜಾಲಿ ಸಸಿ ಉಪ್ಪುಟೈತೆ ಅಯ್ಯ ಮಗ ಮುದ್ದಾಡರ ಅಂತ ಮನೆಗ್ ಹೋದ್ರೆ ಆ ಮಗ ಕಳ್ಳನ್ ಮಗಂದು ಮಕ್ಕದ ಮೇಲೆ ಉಚ್ಚ ಒಯ್ದ್ಬಿಡ್ತು ಎಗ್ರಸ್ ಕಾಲಲ್ಲೇ ಒದ್ಬಿಡ್ತು ಹೌದಾ ಇವಾಗ್ಲೇ ಹಿಂಗೆ ಇನ್ ಮುಂದಕ್ಕೆ ಹಸಿವನೇ ಕಾಪಾಡ್ಬೇಕು ಏನಪ್ಪಾ ಒಂದೇ ದಿನ ರಾಮಣ್ಣ ಭೀಮಣ್ಣ ಸೋಮಣ್ಣ ಸತಗೋರ ಅಯ್ಯಯ್ಯೋ ಮಗ ಹುಟ್ಟತಾನೆ ಹ್ಯಾಟ್ರಿಕ್ ವಿಕೆಟ್ ತಗೊಂಡ್ಬಿಡ್ತು ನಮ್ಮ ಏರಿಯಾದಲ್ಲಿ ಒಳ್ಳೆ ಹವಾ ಮೇಂಟೈನ್ ಮಾಡ್ತಿದ್ದೆ ಮನೆ ಹತ್ರ ಯಾರನ್ನೂ ಸೇರಿಸ್ತಿರ್ಲಿಲ್ಲ ಬಂದೂಕ್ನ ತೋರಿಸ್ಕೊಂಡೆ ಓಡಾಡ್ತಿದ್ದೆ ಇದಿಷ್ಟು ನಮ್ಮ ಬೆಳವಣಿಗೆ ಏಳು ಬೀಳು ಮಿಡ್ಲ್ ಸ್ಕೂಲ್ ಹೋಗೋವರೆಗೂ ವೀಕಾಗೇ ಇದ್ದೆ ಹೈಸ್ಕೂಲ್ಗೆ ಹೋದೆ ಹುಡುಗಿರ್ನ ನೋಡಿ ಸ್ಟ್ರಾಂಗ್ ಆಗೋದೆ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂದ್ರೆ ಲೇ ಮಗನೇ ಇದಾಕಲ್ಲ ಹಾ ಈ ಸಾಬ್ರು ಅನ್ನ ಈ ಚರ್ಚ್ನ ಅನ್ನ ಜೊತೆಲಿ ಹಾಕೊಂಡು ತಿರುಗಾಡ್ತಾ ಇದೆಯಲ್ಲ ಯಾಕೆ ಅಪ್ಪ ಈ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಂತ ಎಲ್ಲರೂ ಕಿತ್ತಾಡ್ಕೊಂಡು ಸಾಯ್ತವ್ರೆ ಆದ್ರೆ ನಾವು ಮೂವರು ಗುಡ್ ಫ್ರೆಂಡ್ಸ್ ಈ ಏರಿಯಾದಲ್ಲಿ ಗಣೇಶ ಕೂರಿಸಿ ಎಲ್ಲರಿಗೂ ಫ್ರೆಂಡ್ಶಿಪ್ ಬೆಳೆಸ್ಬೇಕು ಅಂದ್ಕೊಂಡಿದೀವಿ ಶಬ್ಬಾಸ್ ಕಣ್ಲ ಮಗನೇ ಕೇಸರಿ ಬಿಳಿ ಹಸಿರು ಶಾರುಖ್ ಖಾನ್ ಜಾಕಿ ಜಾನ್ ಅಖಿಲ್ ರಂಗಪ್ಪ ಅಪ್ಪ ನೀನೇನ್ ಕಾಸ್ ಕೊಡಲ್ವಾ ಲೇ ನನ್ಗುಟ್ಟಿದ್ದೆ ಇವ್ರನ್ನೆಲ್ಲ ಜೊತೆಲಿ ಹಾಕೊಂಡು ನಿಂತ ಒಳ್ಳೆ ಕೆಲಸ ಮಾಡ್ತಾ ಇದ್ಯಲ್ಲ ಇದಕ್ಕಿಲ್ಲ ಅಂದೇನೆ ನಾನು ತಕ್ಕಳ್ಳ ಏಯ್ ಅಪ್ಪಂಗೂ ತೀರ್ಥ ಹಾಕ್ರು ಈ ಬರ್ರು ಇನ್ನೂ ಬೇಜನ್ ಕಡೆ ಕಲೆಕ್ಷನ್ ಮಾಡ್ಬೇಕು ಅಪ್ಪ ಟಾಟಾ ನನ್ ಮಗ ಒಳ್ಳೆ ಟೀಮ್ನೇ ಕಟ್ಟವನೆ ಬಹುಶಃ ಉಜ್ವಲವಾಗೈತೆ ಇರೋ ಕಾಸ್ನಲ್ಲ ಇಲ್ಲ ತಿನ್ಬಿಡಣ ಮನೆಗ್ ಹೋದ್ರೆ ಕಾಸಲ್ಲಿಂದ ಬಂತು ಅಂತ ಹೊಡಿತಾರೆ ಎಲ್ಲ ಗಣೇಶನ್ ಕೃಪಾ ಕಟಾಕ್ಷ ದಿನ ಇದೇ ತರ ಬಾಡ್ ತಿನ್ನಂಗ್ ಮಾಡಪ್ಪ ಜೀಸಸ್ ತಿಂದಿರೋದು ಗಣೇಶನ್ ಕಾಸು ಹೇಳೋದು ಜೀಸಸ್ ಓಲಿ ಬಿಡಪ್ಪ ಎಲ್ಲ ಗಣೇಶ ಐನಮ್ಮ ಏ ಡೈಲಿ ಕಲೆಕ್ಷನ್ ಮಾಡೋಣ ಇದೇ ತರ ಕಬಾಬ್ ತಿನ್ನ ಇತಿಹಾಸ ಯಾರದು ಲಾಸ್ಟ್ ಬೆಂಚಲ್ಲಿ ಕೂತಿರೋ ಮೂವರು ಎದ್ದೇಳ್ರ ಮೇಲೆ ಲೇ ನಿಮ್ದೇ ಕೆಲ್ಸ ಅಂತ ಚೆನ್ನಾಗ್ ಗೊತ್ತು ಹೇಳ್ರ ಮೇಲೆ ಸರಿಯಾಗಿ ಸ್ಕೂಲ್ಗೆ ಬರ್ದೆ ಇದ್ರು ಇಂಥದಕ್ಕೆಲ್ಲ ಕಮ್ಮಿ ಇಲ್ಲ ತರಲೆಗಳಿತ್ತದ್ದು ಯಾಕ್ರು ಗಾಂಧಿ ತತ್ವ ಅನ್ಸೋಸ್ಕೊಂಡು ಪಾಠ ಕೇಳ್ದೆ ಇದ್ರು ಸುಮ್ಮನೆ ಕೂತ್ಕೊಳ್ಳೋರು ನಾವು ನಮ್ಮ ಮೇಲೆ ಸುಳ್ಳು ಹೇಳ್ತೀರಾ ಇದ್ ಸರಿನಾ ಮೇಸ್ಟ್ರು ಕನ್ಫ್ಯೂಷನ್ಗೆ ಹಾಕ್ಬಿಟ್ಟಿದ್ದಾರೆ ಗಾಂಧಿ ಅಂದ್ರೆ ನಮ್ ಫ್ರೆಂಡ್ ಗಾಂಧಿ ಅಲ್ಲ ಕೈಗೆ ಕೋಲ್ಗೆ ಇಟ್ಕೊಂಡು ಕನ್ನಡಕಗೆ ಹಾಕೊಂಡು ಶಾಲ್ಗೆ ಓದ್ಕೊಂಡು ಹತ್ತು ರೂಪಾಯಿ ನೋಟ್ ಮೇಲೆ ಬರಕಿಲ್ಲ ಅವ್ರು ಕೊಂಡ್ರು ಅಯ್ಯೋ ದಡ್ಡ ಆಗಸ್ಟ್ 15ನೇ ತಾರೀಕು ಚಾಕ್ಲೇಟ್ ಕೊಡಲ್ವಾ ಸ್ವತಂತ್ರ ತಂದು ಕೊಟ್ಟವರು ಅಂತ ಆ ಗಾಂಧಿ ಇದನ್ನೆಲ್ಲ ಯಾರೋ ನಿಮ್ಮ ಹತ್ರ ಕೇಳ್ದಾರ ನಡೀರೋ ಮೊದ್ಲು ಆಚೆ ರೀ ಮೇಸ್ಟ್ರು ಎಲ್ಲಿದ್ದೀರಾ ಈ ಮೇಸ್ಟ್ರಿಂದ ಕಂಡ್ಬಿಟ್ಟು ಗಾಂಧಿ ತತ್ವ ತತ್ವಕ್ಕೆ ಬೇರೆ ಮೋಸ ಮಾಡ್ಬೇಕು ಲೇ ಅಯೋಗ್ಯರಾ ನಿಂಬಾಯಿಂದ ಗಾಂಧಿ ಇತಿಹಾಸನ ನಾನು ಕೇಳಿ ತಿಳ್ಕೊಬೇಕಾಗಿಲ್ಲ ನಡೀರೋ ಮೊದ್ಲು ಆಚೆಗೆ ಅಲ್ಲ ಮೇಸ್ಟ್ರೇ ಕಣ್ಗೆ ಬಂದು ಬಾಯಿಗೆ ಬಂದು ಕಿವಿಗೆ ಬಂದು ಇನ್ನೇನ್ ಇದಕ್ಕೆ ಹೋಗ್ತಾರಲ್ಲ ಅಲ್ಲಿಂದ ಕೂಗ್ಬೇಕು ನಿಮ್ಗೆಲ್ಲ ಹೊಟ್ಟೆ ಅವ್ರಿ ಅಯ್ಯ ನಿಮ್ಮ ಲೇ ನಿಮ್ಮಂತವ್ರು ಮೂವರಿದ್ರೆ ಇಡೀ ಸ್ಕೂಲೇ ಹಾಳಾಗೋಗ್ಬಿಡ್ತದೆ ಲೈ ತೊಲಗ್ರ ಆಚೆ ಮೇಸ್ಟ್ರಿಗೆ ಪಾಠ ಮಾಡಕ್ಕೆ ಬರಕಿಲ್ಲ ಅದಕ್ಕೆ ನಮ್ ಪೇರೆಂಟ್ಸ್ ಗೆ ಹೇಳ್ಬಿಟ್ಟು ಬೇರೆ ಸ್ಕೂಲ್ಗೆ ಸೇರ್ಕೊಳ್ಳೋಣ ಮೊದ್ಲು ಅವ್ರ ಪುಸ್ತಕ ಬಿಸಾಕ್ರು ಈ ಮೇಸ್ಟ್ರ ಎಲ್ಲಾನ ಸಿಕ್ಲಿ ಸರಿಯಾಗಿ ರಸ್ಗುಲ್ಲ ಕೊಡೋಣ ಮಗ ಟೈಮ್ ಪಾಸ್ ಆಗ್ತಿಲ್ಲ ಕಣ ಬೇಜಾರು
ಸ್ಕೂಲ್ ಬಿಟ್ ಮೇಲೆ ಹುಡುಗಿರನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅನ್ಸ್ತೈತಲ್ಲ. ಮಗ ಅವ್ರ ನಡೆನ ನೋಡ್ಕೊಂಡು ಜಡೆನ ಹೇಳ್ಕೊಂಡು ಚೆನ್ನಾಗಿದ್ವಿ. ಏನ್ರೋ ಈ ಕಡೆ ಹೋಯ್ತೋನೆ? ಯಾಕೆ ಈ ಕಡೆ ಹೋಗೋರೆಲ್ಲ ಎಲ್ಲೋಗ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬನ್ರಿ, ಅವ್ರಿಗಿಂತ ಮುಂಚೆ ನಾನು ನಿಮ್ಮ ನಾನು ಕರ್ಕೊಂಡು ಹೋಗ್ತೀನಿ. ಏಯ್ ಮೇಷ್ಟ್ರಿಗೆ ರಾತ್ರಿ ಹೊತ್ತು ಸರಿಯಾಗಿ ಕಣ್ ಕಳ್ಸಲ್ಲ ಕೊಡು. ಹೌದೇನೋ. ಯಾರೇ ಹುಚ್ಚ ಉಪ್ಪು ಉಪ್ಪಿಗೆ ಐತೆ? ಹುಚ್ಚ ನನ್ ಮಗನೆ, ಯಾಕೊಬ್ಬ ಆಯ್ತಕೊಂಡ್ ಕೂತಿದ್ದೆ? ಹುಚ್ಚೆ ಉಪ್ಪಿಗಿಲ್ದರ ಸೀಗ ಇರುತ್ತೆ. ಹೇಯ್ ಬಂಡ್ರೋ, ಮೇಷ್ಟ್ರ ಏನ್ ಮಾಡ್ತೋ ನೋಡೋಣ. ಬರ್ರೋ, ನೀವು ಹಸ್ಕೊಂಡ್ಬರ್ತೀನಿ. ಹೇಯ್ ಏನೋ ಇದು, ಹೇಯ್ ಮೈಯೆಲ್ಲ ಒಂಥರ ಆಗ್ತಾ ಇದೆಯಲ್ಲೋ. ಅಯ್ಯೋ ಏ ಮಗ ಸೈಕಲ್. ಬರ್ರೋ ಬೈದ ಬೈ, ನಾವು ಮೂರು ಜನ ಮೂರು ದಿಕ್ಕಿಗೆ ಮುಖ ಮಾಡಿ ಕೂತ್ವಿ ಅಂದ್ರೆ ಆಗಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ದೆ ಬಿಡಲ್ಲ. ಯಾಕೋ ಎಲ್ಲ ಸಬ್ಗೆ ಹಾಕ್ಬಿಟ್ವಿ ಕಣೋ. ಆವತ್ತ ಮೇಷ್ಟ್ರು ಸೀನ್ ನೋಡ್ದಾಗಿಂದ ಮನ್ಸೇ ಕೆಟ್ಟೋಗೈತೆ ನಮ್ಗೂ. ಆ ಥರ ಏ ಹೋಗ್ಲಿ ಬಿಡೋ. ಹೇಯ್ ವರಿ ಮಾಡ್ಬೇಡ ಕಣೋ, ಮನೇಲಿ ಉಂಡಿ ಐತೆ, ಗೆತ್ತಾಕ ಬರೋಣ. ಹೊಡ್ದಾಕಿ ಬಂದಿದ್ ಕಾಸಲ್ಲಿ ಎಲ್ಲ ಹೋಗ್ ಬರೋಣ. ಕಿರಿಕ್ ಮಾಡ್ಕೊಳದ್ ಬೇಡ, ಇಲ್ಲೇ ಯಾರ್ ಫಸ್ಟ್ ಅಂತ ಕೆಪ್ಸಾಕೊಂಬಿಡೋಣ. ನಾನ್ ಫಸ್ಟ್, ನೀನ್ ಸೆಕೆಂಡ್, ಇವ್ ಥರ್ಡ್, ಸರಿನಾ? ಯಾವಾಗ್ಲೂ ನನ್ನೇ ಲಾಸ್ಟ್ ಮಾಡ್ತಾನ ಮಗ. ಯಾರು? ನೀರ್ ಬೇಕಿತ್ತು. ಒಳಗ್ ಬರ್ಬೋದು? ಸರಿ ಬನ್ನಿ. ಅದೇ ನೆನ್ನೆ ಮೇಷ್ಟ್ರು ಹಂಗೆ ಆ ಥರ ನಾವು. ಏಯ್ ಎಷ್ಟ್ರೋ ವಯಸ್ಸು ನಿಮ್ಗೆ? ಮುಖದ ಮೇಲೆ ಸರಿಯಾಗಿ ಮೀಸೆ ಬಂದಿಲ್ಲ, ಈಗಲೇ ಇದೆಲ್ಲ ಬೇಕಾ? ನೋಡೋಕೆ ನನ್ನ ಮಕ್ಳ ಥರ ಇದ್ದೀರಾ? ಹೋಗ್ರಪ್ಪ ಮನೆಗೆ ಹೋಗಿ. ಮಾವ್ ನಮ್ಗೇನ್ ಬಿಟ್ಟಿ ಬೇಡ, ದುಡ್ಡು ಕೊಡ್ತೀವಿ. ಏಯ್ ಪೊರ್ಕೆ ಏಟೇನಾದ್ರೂ ಬೇಕಾ? ನಮ್ಗೆ ಪರಕೆ ತೋರಿಸ್ತಾಳಲ್ವಾ, ಉಳಗೈತೆ ಮಾರಿ ಅಬ್ಬ. ವಿಷಯನ ಡೆಂಗ್ಯೂ ಜ್ವರ ತರ ಊರೆಲ್ಲ ಹರಡೋಗಿ ಮಾಡಿದ್ವಿ. ಈ ಅಮ್ಮ ಕೈ ಇಟ್ಕೊಂಡು ಎಳ್ದಿ ಎಲ್ಲೆಲ್ಲೋ ಮುಟ್ಟಕ್ ಬರ್ತಾಳೆ. ಲೇ ಸುಳ್ಳು ಬಗಳ್ ಬೇಡ್ರ, ನಮ್ ತಾಯಿ ಅಣೆ, ದೇವ್ರಿಗೆ ಅಣೆ. ಊರಲ್ಲಿರೋ ಗಂಡಸ್ರನ್ನ ಹಾಳು ಮಾಡ್ತೀಯ, ಈ ಮಕ್ಕಳನ್ನು ಬಿಡಲ್ವಾ? ಸ್ವಾಮಿ ನನ್ ಸುಳ್ಳೆ ಒಪ್ಕೋತೀನಿ, ಆದ್ರೆ ಆಡೋ ಮಕ್ಕಳನ್ನ ಹಾಳು ಮಾಡೋಷ್ಟು ನೀಚೆ ನಾನಲ್ಲ. ಅವರಾಗೆ ಮನೆಗ್ ಬಂದ್ರು, ಬೈದ್ ಕಳ್ಸಿದ್ದಕ್ಕೆ ಇಷ್ಟು ಜನರು ಮುಂದೆ ನಿಂತ್ಕೊಳ್ಳೋ ಪಾಡು. ಏನು ನಮ್ ಬುಡಕ್ಕೆ ಬರಂಗದೆ? ಮಾಡ್ತೀನಿ ಇರೋ, ಒಂದ್ ಕಲ್ಲು ನೋಡಿದ್ರೆ ಆಳ್ಗೊಂದ್ ಕಲ್ಲು.
Oh,
ಆ ಯಮ್ಮನ ವಿಷಯದಲ್ಲಿ ನಮ್ದೇ ತಪ್ಪು ಅಂತ ಗೊತ್ತಾಯ್ತು. ರಾತ್ರಿ ಎಲ್ಲ ಕೈ ಕಲ್ ಕಟ್ಟಿ ಪೆನ್ಶಿಗೆ ಉದ್ರ ಹಾಕಿದ್ರು. ನಮ್ಗಳ ಫ್ರೆಂಡ್ಶಿಪ್ ಚೈಲ್ಡ್ ಏಜ್ಗೆ ಎಂಡಾಗದೆ ಯಂಗ್ ಏಜ್ ಟೀನ್ ಏಜ್ ಕಾಲ್ ಏಜ್ ವರೆಗೂ ಕಂಟಿನ್ಯೂ ಆಯ್ತು. ಅವತ್ತು ನಾವು ಮೂರು ಜನ ವೋಟರ್ ಐ ಡಿ ಮಾಡಿಸೋಣ ಅಂತ ಬಂದ್ವಿ. ಯಾಕೆ ಕೇಳ್ತೀರಾ? ತುಂಬಾ ರಶ್ ಇತ್ತು. ಏನ್ ನಿನ್ನ ಹೆಸರು? ಕೇಶವಕುಮಾರ್ ಅಂತ. ನಿಮ್ಮಪ್ಪಂದು? ಬೋರೇಗೌಡ. ನಿಮ್ಮವಂದು? ಲೀಲಾವತಿ. ನಿಮ್ಮ ಮನೆ ಅಡ್ರೆಸ್ಸು? ಏನೋ ಮಗ, ಇಷ್ಟೊಂದು ಜನ ಅವ್ರೆ. ಡೋಂಟ್ ವೆರಿ ಮಗ, ಐದೇ ಐದು ನಿಮಿಷ ಸ್ಟಾಪ್ ಬ್ಲಾಕ್ನಲ್ಲಿ ಎಲ್ಲಾರನ್ನು ಮಾಯ ಮಾಡ್ಬಿಡ್ತೀನಿ. ಇದೇನು ಎಲ್ಲರೂ ಇಲ್ಲಿ ನಿಂತಿದ್ದೀರಾ? ಅಲ್ಲಿ ಏರಿಯಾದಲ್ಲಿ ವೋಟ್ ಹಾಕ್ಸ್ಕೊಳ್ಳೋರು ಬಂದು ನೋಟ್ ಹಂಚ್ತವ್ರೆ, ನೀವಿಲ್ಲಿ ವೋಟರ್ ಐ ಡಿ ಮಾಡಿಸಿದ್ರ? ಮಾಡಿಸಿ ಮಾಡಿಸಿ. ಒಂದೇ ಒಂದು ಸುಳ್ಳು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ಕೈಗೆ ಬಾಯಿಗೆ ಬಿಡುವಿಲ್ದಂಗೆ ಕೆಲಸ ಮಾಡ್ತಾ ಇದ್ದೀರಾ? ಏನು ಮಾಡ್ತೀಯಪ್ಪ ಹೊಟ್ಟೆ ಪಾಡು. ಅಂದಾಗೆ ನಿಮ್ದೇ ಪಕ್ಷ? ಹೊಟ್ಟೆ ಪಕ್ಷ. ಗೌರ್ಮೆಂಟ್ ಕೆಲಸ ಸೀಟ್ ಕಂಡ್ಕೊಂಡಿದ್ರೆ ಹೊಟ್ಟೆನೂ ದಪ್ಪ ಆಗುತ್ತೆ, ಇನ್ನೊಂದು ದಪ್ಪ ಆಗುತ್ತೆ. ಮಾತಾಡಿದ ಸಾಕು, ಆಮಿಕೊಂಡು ಫೋಟೋಗೆ ಪೋಸ್ ಕೊಡು. ಹೆಸರು? ಜಾನ್. ತಂದೆ ಹೆಸರು? ಮೈಕಲ್. ಲಿಂಗ? ಸರ್ ತುಂಬ ಒಳ್ಳೆ ಹುಡುಗ, ಒಂದು ಹುಡುಗಿನೂ ಕಣ್ಣೆತ್ ನೋಡಲ್ಲ. ಹುಡುಗರು ಪಕ್ಕ ಕುತ್ಕೊಂಡಾಗ ಒಂದು ಚೂರು ಮುಲ್ಕಾಡ್ತೇನೆ ಅನ್ನೋದನ್ನು ಬಿಟ್ರೆ ಯಾವ್ದನ್ನು ಬರೀಬೇಕು ಅನ್ಸುತ್ತೆ? ನೀವೇ ಬರೆದ್ಬಿಡಿ. ಉದ್ಯೋಗ? ಬೆರಳು ತುಂಬ ಚೆನ್ನಾಗಿ ಆಡಿಸಿದೆ ಅಂತ ಗಿಟಾರ್ ಕಲಿತೆ. ಗಿಟಾರಿಸ್ಟ್ ಆಗ್ಬೇಕು ಅನ್ನೋದು ಒಂದು ಸಣ್ಣ ಕನಸು. ಕೆಲವೊಂದು ಸಾರಿ ಕೂತ್ ಬಾರಿಸ್ತಿದ್ದಾಗ ನನಗೆ ಗೊತ್ತಾಗ್ದಂಗೆ ಒಳ್ಳೊಳ್ಳೆ ಟ್ಯೂನ್ಗಳು ಬರ್ತಿತ್ತು. ಮ್ಯೂಸಿಕ್ ಡೈರೆಕ್ಟರ್ ಆಗೋಣ ಅಂತ ಹುಳ ಬಿಟ್ಕೊಂಡು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ನನಗೆ ನಾನೇ ಪ್ರಮೋಷನ್ ತಗೊಂಡು ಡೈರೆಕ್ಟಾಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿನಿಮಾ ಮಾಡೋಣ ಅಂತ ಪ್ರೊಡ್ಯೂಸರು ಡೈರೆಕ್ಟ್ರು ಅಂತ ಸರ್ಚ್ ಮಾಡಿದೆ. ಅದೇನು ಟ್ಯೂನ್ ಮಾಡಿದೆ ತೋರಿಸ್ಲ. ಹೆಂಗೈತೆ ಸರ್? ಒಂಥರ ಚೆನ್ನಾಗಿದೆ, ಆದ್ರೆ ಗಂಗ್ನಮ್ ಸ್ಟೈಲ್ ತರ ಇದೆಯಲ್ಲ. ತರ ಏನು? ಅದೇನೆ ಸರ್. ಕಂಪೋಸ್ ಮಾಡಿ ಯೂಟ್ಯೂಬ್ ಹಾಕಿದೆ ಸರ್, ಕಾಪಿ ಹೊಡೆದ್ಬಿಟ್ಟವನೆ. ಓ ಬಲ್ಲಿದ್ದಿಕೊಳ್ಳ ನೀನು. ಹೇ ಎಲ್ಲಾಗುತ್ತೆ ಸಿನಿಮಾ ಬುದ್ಧಿ. ಅಲ್ಲ ನೀನೇ ಚೆನ್ನಾಗಿದ್ಯೋ ನೋಡಕ್ಕೆ, ನೀನೇ ಹಾಕಿರೋಬಾರ್ದು. ಯೋಚನೆ ಮಾಡು, ಸ್ಕಿನ್ಗಿರೋ ಬೆಲೆ ಪೆನ್ಗಿಲ್ಲ. ಓಕೆ ಸರ್, ಓಕೆ ಸರ್. ಬಯಸಿದ್ದೊಂದು ಸಿಕ್ಕಿದ್ದು ಇನ್ನೊಂದು, ಇರೋ ಆಗಿ ಅವಕಾಶ ಸಿಕ್ತು. ಪ್ರೊಡ್ಯೂಸರು ಸೆಂಟಿಮೆಂಟು ಅಂತ ಅವ್ರು ಕೀಪ್ನೇ ಇರೋನಾಗ ಮಾಡಿದ್ರು. ಅವತ್ತು ಕಿಸ್ಸಿಂಗ್ ಸೀಕ್ವೆನ್ಸು ಆಕ್ಷನ್ ಈ ಪಟ್ಟೇಕಾದರೂ ಓಕೆ ಆಗಿರಲಿಲ್ಲ ಸರ್. ಒಂದು ಚಾನ್ಸ ಸರ್, ನೋಡೋರಿಗೆಲ್ಲ ಮಜಾ, ನನಗೆ ಒಂಥರ ಸಜಾ. ಆಕ್ಷನ್ ಛೇ ಸರ್, ಇನ್ನೊಂದು ಚಾನ್ಸ ಸರ್. ಏಯ್ ಸರಿಯಾಗಿ ಹೇಳ ಅವನಿಗೆ. ಆಕ್ಷನ್ ಸರ್, ಬಾಯ್ ವಾಸನೆ ಸರ್, ಈ ಅಮ್ಮ ಅಲ್ಲೇ ಹೋಗಿಲ್ಲ ಸರ್. ಮಂಡೋದ್ರಿ ಕಣ್ಣೀರು. ರಾವಣ ಸುಮ್ಮನಿರ್ತಾನ, ರೊಚ್ಚಿಗೆದ್ದು ರೂಮ್ಗೆ ಹಾಕೊಂಡು ರುಬ್ಬಿದ್ರು. ಹೀರೋ ಪೋಸ್ಟ್ ಚೇಂಜ್ ಆಯ್ತು. ನೆಕ್ಸ್ಟ್ ಸರ್. ನನ್ನ ಹೆಸರು ಶಾರುಖ್ ಖಾನ್, ತಂದೆ ಹೆಸರು ಇನೇತುಲ್ಲಾ ಖಾನ್. ನಮ್ಮ ನಿಂಗ ಬಂದು ಗಂಡ್ಸು ಪ್ರೂವ್ ಮಾಡ್ಕೊಂಡಿದ್ದೀವಿ, ಕೇಳೋ ಇಂಟ್ರೆಸ್ಟ್ ಇದೆ ಕೇಳ್ಬಿಡಿ. ಹೇ ಜನ ಬೇರೆ ಇಲ್ಲ, ಅದು ಏನು ಹೇಳಬೇಕು ಹೇಳ್ಬಿಡ. ಏ ಶಾರುಖ್ ಖಾನ್ ಬಾಡಿ ಅಚ್ಚ ಇದ್ವಿ, ನೈ ಸಲ್ಲುಕ ಬಾಡಿ ಅಚ್ಚ ಮೇರ ಬಾಡಿ ಕೈ ಸಹ ತೂ ಇನೆ ಹರಾಮಿ ರೋಸ್ ಯಹಿ ಕಾಮ್ ಕರ್ ತುಜೆ ತೇ ಕಾ ತೋ ಯೇ ಜಾನಾ ಸನಮ್. ಆ ಶಾದಿ ಆಗ್ತ್ಯಾ? ಮೇ ಮೇರೆ ಬೀಬಿ. ಕೊನೆಗೂ ನನ್ನ ಮದುವೆ ಆಯ್ತು. ಫಸ್ಟ್ ನೈಟ್ಗೆ ನನ್ನ ಮಿಸ್ಸಸ್ ಬಂದ್ರು. ಬಾಯ್. ಬಿಟ ಮೇ ಬಿಜಿ ಹೂ. ಹೋಗ್ಯಾ? ಓ
ಊಟ ನಾಷ್ಟ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಕೊನೆಗೂ ಮೂರು ದಿನ ಆದ್ಮೇಲೆ ಹೊರಗಡೆ ಬಂದ್ವಿ. ಕಟ್ ಮಾಡಿದ್ರೆ ಇಬ್ರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಂಟ್ ಆಗಿದ್ವಿ. ಯಾಕೋ ಗೊತ್ತಿಲ್ಲ ಜೀವನಕ್ಕೆ ಜಿಗುಪ್ಸೆ ಬಂದ್ಬಿಡ್ತು. ಎಂಟಿ ಕೊಡ್ತಾ ಇದ್ದ ದಿನಸಿ ಲಿಸ್ಟ್ ನನ್ನ ಲೈಫ್ಗೆ ಟ್ವಿಸ್ಟ್ ಕೊಡ್ತು. ಯಾಕೋ ಶಾದಿ ಲೈಫ್ ತಲೆ ಕೆಟ್ಟೋಯ್ತು. ತಲಾಕ್ 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 ಆಗೋಯ್ತು. ಕೆಲಸ ಬೇರೆ ಇಲ್ಲ ಅಂತೀಯ? ಒಂದು ಅರ್ಧ ಡಜನ ಒನ್ ಡಜನ ಮಕ್ಕಳು ಮಾಡಿ ಒಳ್ಳೆ ಕ್ರಿಕೆಟ್ ಟೀಮ್ ಕಟ್ಟಬೋದಾಗಿತ್ತು. ನಿನ್ ಗಂಡು ಸ್ಥಾನ ಪ್ರೂವ್ ಆಗೋದು. ಹಣ್ಣು ಹಂಪ್ಲು ತಿಂದ್ರೆ ಜಾಸ್ತಿ ಆಗೋ, ಹೆಣ್ಣು ಕಂಡ್ರಿ ಖಾಲಿ ಆಗೋ ಅಣು ಇಂದ ರೀ ಮಕ್ಳುಟ್ಟೋದು. ಗಂಡಸ್ತನಕ್ಕೆಲ್ಲ ಕಂಪೇರ್ ಮಾಡಬೇಡಿ. ಸರಿ ಬಿಡಪ್ಪ. ಅಯ್ಯೋ ಪಾಪ, ನಿನ್ ಪುಂಗಿ ಏನೋ ಊದು ಬಿಡಪ್ಪ. ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಹೆಸರು ವಕೀಲ. ನಾನು ಬಾಯಿಂದ ನಿಪ್ಪಲ್ ತೆಗೆದು ಎ ಫೋರ್ ಆಪಲ್ ಅಂದಾಗಿಂದ ಎ ಅಕ್ಷರ ನನ್ನ ಫೇವ್ರೇಟು. ನಾವಿರೋದು ಎ ಕ್ರಾಸು, ನಾವು ಓದಿರೋದು ಎ ಸೆಕ್ಷನ್ನು. ನನಗೆ ಎ ಗ್ರೇಡ್ ಸಿನಿಮಾಗಳು ಅಂದರೆ ತುಂಬ ಇಷ್ಟ. ಹಾಂ, ತಂದೆ ಹೆಸರು ರಂಗ, ನನ್ನ ಜನರು ಮೇಲು, ಇನ್ನು ಅನ್ಮ್ಯಾರಿಡು, ನನ್ನ ಉದ್ಯೋಗ ಸೈಂಟಿಸ್ಟ್. ಓ ಸೈಂಟಿಸ್ಟಾ? ಹ್ಞೂ. ಮೆಂಟ್ರುಗಳು ಸಾವಾಸಾನೆ. ವಿಜ್ಞಾನಕ್ಕಿಂತ ಮೊದಲು ಕ್ರೀಡೆ ಕಡೆ ತುಂಬಾ ಆಸಕ್ತಿ ಇತ್ತು. ಯಾಕಂದ್ರೆ 100 crore ಜನಸಂಖ್ಯೆ ಮೀರಿದ್ರು ಒಂದು ಮೆಡಲು ತರೋರ್ ಗತಿ ಇರ್ಲಿಲ್ವಲ್ಲ. ತುಂಬಾ ಪ್ರಾಕ್ಟೀಸ್ ಮಾಡಿದೆ. ವಾಸ್ತು ಪ್ರಾಬ್ಲಮ್, ಸರಿ ಸುಸ್ತು ಪ್ರಾಬ್ಲಮ್, ಬೇ ಸತ್ತು ಸ್ಪೋರ್ಟ್ಸ್ಗೆ ರಿಸೈನ್ ಮಾಡಿ ಸೈನ್ಸ್ಗೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಕೊಟ್ಟ ಕೂಡಲೇ ನಂದೇ ಒಂದು ಲ್ಯಾಬ್ ಕ್ರಿಯೇಟ್ ಮಾಡಿದೆ. ಪ್ರಪಂಚದಲ್ಲಿ ಯಾರೂ ಕಣ್ಣು ಹಿಡಿದಿರೋದನ್ನ ಕಣ್ಣು ಹಿಡಿಬೇಕು ಅನ್ನೋದು ನನ್ನ ಆಸೆ. ಯೋಚಿಸ್ದೆ ಏಡ್ಸ್ಗೆ ಔಷಧಿ ಕಣ್ಣು ಹಿಡಿದ್ರೆ ಹೆಂಗೆ? ಇಂಡಿಯಾ ಹೆಂಗಿದ್ರು ಆಯುರ್ವೇದಿಕಲ್ ವರ್ಲ್ಡ್ ಫೇಮಸ್ಸು. ಸುತ್ತಮುತ್ತ ಕಣ್ಣಾಡಿಸ್ದೆ. ನನ್ನ ಕೈಗೆ ಸಿಕ್ಕಿದ್ದು ಜೀರಿಗೆ, ಮೆಣಸು, ಆ ಸೊಪ್ಪು, ಈ ಸೊಪ್ಪು, ತರಕಾರಿ, ಆ ಬೀಜ, ಈ ಬೀಜ, ಮೆಡಿಕಲ್ ಸಪೋರ್ಟ್ಗೆ ಅಂತ ಹಳೆ ಸಿರಪ್ಪು, ಟ್ಯಾಬ್ಲೆಟು, ಎಲ್ಲಾನು ಮಿಕ್ಸ್ ಮಾಡಿ ರಾತ್ರಿ ಎಲ್ಲ ಜಾಗರಣೆ ಇದ್ದು ಕೊನೆಗೂ ಒಗ್ಗರಣೆ ಹಾಕ್ದೆ. ಫಾರ್ಮುಲಾ ಅಂತೂ ರೆಡಿ ಆಯ್ತು. ಇದನ್ನ ಯಾರಿಗಾಕ್ಲಿ? ಸರಿ, ಯಾರಿಗೆ ಚುಚ್ಲಿ? ನಮ್ಮ ಏರಿಯಾದಲ್ಲಿ ಒಂದು ಗಂಡ ಇತ್ತು, ಅದಕ್ಕೆ ತುಂಬಾ ಗರ್ಲ್ ಫ್ರೆಂಡ್ಸ್ ನಾಯಿಗಳು, ಅದನ್ನೇ ಟಾರ್ಗೆಟ್ ಮಾಡಿದೆ. ಮೂಳೆ ಆಸೆ ತೋರಿಸಿ ನಾಯಿಗೆ ಬಲೆ ಹಾಕ್ದೆ. ಪಾಪ್ ಬಾಲ ಅಲಾಡ್ಸ್ಕೊಂಬಂತು. ಸಿಕ್ಕಿದೆ ಚಾನ್ಸು ಅಂತ ಇಂಜೆಕ್ಷನ್ ಹಾಕಿ ಏರಿಸ್ದೆ. ವರ್ಕೌಟ್ ಆಗುತ್ತಾ? ಕಟ್ ಮಾಡಿದ್ರೆ 3 ಆದ್ಮೇಲೆ ಪಾಪ ನಾಯಿ ಸತ್ತೋಗಿತ್ತು. ಕಾರ್ಪೊರೇಷನ್ ಅವ್ರು ಗಾಡಿಲಿ ಎತ್ತಾಕೊಂಡು ಹೋಗ್ತಿದ್ರು. ಪಾಪ ಅದ್ರ ಗರ್ಲ್ ಫ್ರೆಂಡ್ಸ್ ನಾಯಿಗೆಲ್ಲ ಡಲ್ ಆಗಿ ಬೇರೆ ಬಾಯ್ ಫ್ರೆಂಡ್ ಹುಡ್ಕೊಂಡು. ಅದೆಲ್ಲ ಸರಿ, ಆ ನಾಯಿಗೆ ಏಡ್ಸ್ ಇತ್ತು ಅಂತ ಹೆಂಗೆ ಹೇಳ್ತೀಯ? ಅಲ್ಲ ಸ್ವಾಮಿ, ನಾಯಿಗಳೇನು ಕಾಂಡಮ್ಮ ಯೂಸ್ ಮಾಡ್ತವೆ ಇಲ್ಲ ತಾನೆ? ಅಷ್ಟು ನಾಯಿ ಗರ್ಲ್ ಫ್ರೆಂಡ್ಸ್ ಇತ್ತು ಅಂದಮೇಲೆ ಆ ಗಂಡ ನಾಯಿಗೆ ಏಡ್ಸ್ ಇಲ್ದಂಗಿರುತ್ತಾ? ಅಯ್ಯೋ, ಆ ನನ್ನ ಮಕ್ಳು ಇಬ್ಬರಿಗೂ ಹೆಂಗಸರಿಂದ ದೋಷ, ನಿನಗೆ ನಾಯಿಂದನೇ ದೋಷ. ಪಾಪ ಬೆಳಗ್ಗೆಯಿಂದ ಬಟನ್ ಒತ್ತಿ ಒತ್ತಿ ಬೆಳಗ್ಗೆಲ್ಲ ನೋವು ಬಂದಿರ್ತದೆ. ಬನ್ನಿ ಟಿಫನ್ ಮಾಡೋಣ. ಹತ್ರದಲ್ಲೇ ಮಂಜುಳ ಆಂಟಿ ಹೋಟ್ಲ ಐತೆ. ಡೋಂಟ್ ವರಿ, ಬಿಲ್ ನಾವೇ ಕೊಡ್ತೀವಿ, ಬನ್ನಿ. ಹ್ಞೂ, ಇಷ್ಟೆಲ್ಲ ನಿಮ್ಮ ಕಥೆಗಳು ಕೇಳಿದ ಮೇಲೆ ನನಗೂ ಒಂದು ಕಾಂಪ್ಲಿಮೆಂಟ್ರಿ ಹೇಳಬೇಕು ಅನ್ನಿಸ್ತದೆ. ಹೇಳ, ನೀವು ಟ್ರಿಬ್ಯುನಲ್ಗೆ ಹೋಗಿ ಫೈಟ್ ಮಾಡಿದ್ರು ನಿಮ್ಮ ಲೈಫ್ ಸ್ಟೋರಿಗೆ ಸಿಕ್ಕಾದೆ ಎ ಸರ್ಟಿಫಿಕೇಟ್ ವಿತ್ ಸರ್ಕಲ್. ಬನ್ನಿ ಮಾಂಗ್ ನನ್ನ ಮಕ್ಕಳ. ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಈ ಏರಿಯಾದಲ್ಲೆಲ್ಲ ಈ ಮಂಜುಳ ಆಂಟಿ ಈ ಆಂಟಿ ಮಾಡೋ ಇಡ್ಲಿ ಬೋಂಡಾಯಿಂದನೇ ಫೇಮಸ್ಸು. ಅಲ್ವಾ ಆಂಟಿ? ಒಂದೊಳ್ಳೆ ಸಜೆಷನ್ ಹೇಳ್ತೀನಿ ಕೇಳಿ. ಈ ಮಲ್ಲಿಗೆ ಹೂವು ಮುಡ್ದಿರೋ ಹತ್ರ ಮಲ್ಲಿಗೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಹೆಣ್ಣಿನ ಕೈಗುಣನೇ ಅಂಥದ್ದು ಬೆಸ್ಟ್ ಎಕ್ಸಾಂಪಲ್ಲು. ಶಕಿಲ ಗೊತ್ತಲ್ಲ? ಯಾರು ಗೊತ್ತಿಲ್ಲ, ಗಂಡ್ಸಾದವರೆಲ್ಲ ಆಕೆ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ. ನನ್ನ ಪರ್ಸನಲ್ ಫೋಟೋ ಇಕ್ಕಂಡಿನ್ ತೋರಿಸ್ಲಾ? ನನ್ನ ಮೊಬೈಲಲ್ಲಿ ವಿಡಿಯೋನೇ ಇದೆ, ತೋರಿಸ್ಲಾ? ಸರಿ ಬಿಡಿ ಆಂಟಿ, ಒಂಚೂರು ಚಟ್ನಿ ಹಾಕಿ ಆಂಟಿ. ಸಿನಿಮಾದಲ್ಲಿ ಶಕೀಲಾ ಗ್ರೇಟು, ಕತೆ ಯಾರು ಕೇಳಲ್ಲ. ಆ ಅಮ್ಮನ ಹೆಸರು ಆ ಅಮ್ಮ ಇದ್ಲು ಅಂದ್ರೆ ಸಿನಿಮಾ 100% ಗ್ಯಾರಂಟಿ. ಅದೇ ತರ ನಮ್ಮ ಮಂಜುಳ ಆಂಟಿ ಇಡ್ಲಿಗೆ ಏನ್ ಹಾಕವಳೆ ಏನ್ ಬಿಟ್ಟವಳೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವಳ ಕೈ ಗುಣ. ಹ್ಮ್, ಇಡ್ಲಿ ಬೋಂಡ ಎಲ್ಲ ಮೆತ್ ಮೆತ್ತಗಿರ್ತವೆ ಆಂಟಿ. ಹಳೆ ಬ್ಯಾಲೆನ್ಸ್ ಹೊಸದೆಲ್ಲ ಸೇರಿ ಎಷ್ಟಾಯ್ತು? ಹಳೇದು 250, ಹೊಸದು 200, ಒಟ್ಟು ಸೇರಿಸಿ 450. ಯಾಕೋ
ಲವ್ ಪರಿಸ್ತರದೇ ಮರ್ತ್ಬಿಟ್ಟಕಣ. ಹಾ ಮೇ ಓನಾ? ಅಯ್ಯೋ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ತರನೇ ಮರ್ತ್ಬಿಟ್ಟೆ ಕಣ. ಅಯ್ಯೋ ನನ್ನ ಮಕ್ಕಳ. ಆಂಟಿಗೆ ಸಾಲ ಹೇಳೋದಾಯ್ತು ಬಿಡು. ಏಯ್ ಬೇಡ ಕಣ, ಬೆಳಿಗ್ಗೆನೆ ಬೋಣಿ. ಒಂದು ಕೆಲಸ ಮಾಡೋಣ, ಇವ್ರು ಇಲ್ಲೇ ಇರಲಿ, ನಾವು ಹಿಂಗೆ ಹೋಗಿ ದುಡ್ಡು ತಗೊಂಬಂದು ಕೊಟ್ಬಿಡೋಣ. ಓಕೆ. ಹಲೋ, ಏನ್ ನನ್ನ ಅಡ ಇಡಕ್ ನೋಡ್ತಾ ಇದ್ದೀರಾ? ಅಯ್ಯೋ ಇರಯ್ಯೋ, ಒಂದೂವರೆ ಕೆಜಿ ತಿನ್ನಕ್ ಐತೈತೆ, ಇರಕ್ಕಾಗಲ್ವಾ? ಇವ್ರನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಆಂಟಿ? ಇವ್ರದ್ದು ಗೌರ್ಮೆಂಟ್ ಡ್ಯೂಟಿ, ಬದುಕಿದ್ರೆ ಪೇಮೆಂಟ್, ಸತ್ತಾದ್ರೆ ಸೆಟಲ್ಮೆಂಟ್. ಏನು? ಅವನ್ ಕಣ್ಣಿಗೆ ಕಣ್ಣೀರ್ ಪಟಾಯಿಸಿದ್ರೆ ಪರ್ಮನೆಂಟ್ ಆಫ್ ಪೇಮೆಂಟ್ ಯೋಚನೆ ಮಾಡಿ. ಸರಿ ಬರ್ತೀನಿ ಆಂಟಿ. ಬಾಯ್. ಬಾಯ್ ಆಂಟಿ. ಬರ್ತೀನಿ ಆಂಟಿ. ಅಂಕಲ್ ಹುಷಾರು. ನಾನೇ ಎಲ್ರಿಗೂ ಟೋಕನ್ ಹಾಕ. ಅವನು ನನಗೆ ಟೋಕನ್ ಹಾಕ್ಬಿಟ್ಟು ಹೋಗ್ಬಿಟ್ರಲ್ಲಪ್ಪ. ಡೋಂಟ್ ಕನ್ಫ್ಯೂಸ್, ನಾವ್ ಲುಕ್ ಲೈಕ್ ಸಾಫ್ಟ್ವೇರ್, ಬಟ್ ಅಂಡರ್ವೇರ್ ಗಿಂತ ಕೀಳು. ಅಟ್ಲೀಸ್ಟ್ ಅಂಡರ್ವೇರ್ ಮಾನಾದ್ರೂ ಉಳಿಸುತ್ತೆ. ನಮ್ ಸಹವಾಸ ಮಾಡಿದ್ರೆ ನಾವ್ ಅದನ್ನು ಕಳೆದು ಬಿಡ್ತೀವಿ. ಮಗ ಇಲ್ನೋಡ, ಅಜಯ್ ಫೇಸ್ಬುಕ್ ಅಲ್ಲಿ ಏನಾಕವನೆ ಅಂತ. ಏನಾಕವನ? ಅವ್ರ ತಾತ ಸತ್ತೋಗಿರೋದಕ್ಕೆ ಹೆಣ್ಣು ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋಣ. ಅಯ್ಯೋ ಪಾಪ, ಒಂದ್ ಲೈಕ್ ಕೊಟ್ಟು ಹ್ಯಾಪಿ ಜರ್ನಿ, ಗಾಡ್ ಬ್ಲೆಸ್ ಯು ಅಂತ ಒಂದ್ ಕಮೆಂಟ್ ಹಾಕೋ ಮಗ. ಹಂಗೆ ಹಂಗೆ ಮಾಡ್ತೀನಿ ಇವಾಗ. ಮಗ ತಿಥಿ ಡೇಟ್ ಅಪ್ಡೇಟ್ ಮಾಡಕ್ ಹೇಳೋ, ಊಟ ಆದ್ರೂ ಮಾಡ್ಕೊಂಬರೋಣ. ಹೇಳಿ ಮಗ, ಒಂದ್ ನಿಮಿಷ ಕೂಡ ಇಲ್ಲಿ. ಯಾಕೆ ಮಾಲ ದೊಡ್ಡವಳಾಗವಳಂತೆ, ಹೊಸಕಿ ಗಿಸ್ಕಿ ಫೋಟೋ ಹಾಕೋಳೇನೋ ಅಂತ. ಈ ಪ್ಲೇಸು ನಮ್ಗೊಂಥರ ಲಕ್ಕು. ನಮ್ಮ ಮಾರ್ನಿಂಗ್ ಶೋ ಇಲ್ಲಿಂದ ಶುರು ಆದ್ರೆ ನಮ್ಮ ದಿನಚರಿ ತುಂಬಾ ಚೆನ್ನಾಗಿರುತ್ತೆ. ಮಗ ಆಂಟಿ ಕಮ್ಮಿಂಗ್. ಹಾಕೋ ಮತ್ತೆ ಒಡಿ ಮತ್ತೆ ತಗ. ವಾಟ್ ಎ ಶಾಟ್ ಸ್ಟ್ರೈಟ್ ಟು ಆಂಟಿ. ಏ ಬನ್ರು, ಬಾಲ್ ಕಳ್ದೋಯ್ತು ಹುಡ್ಕಾಣ. ಬನ್ನಿ 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 ಬನ್ನಿ. ಅವಳ ಬೆನ್ನಿಗೆ ಆ ಬ್ಲೌಸ್ ಸಾಲ್ತಿಲ್ವೋ, ಆ ಬ್ಲೌಸ್ಗೆ ಆ ಬೆನ್ ಸಾಲ್ತಿಲ್ವೋ, ಒಂದು ಗೊತ್ತಾಗ್ತಿಲ್ಲ ಕಣ. ಯಾರಾನ ಕಲೆ ತಲೆ ಇರೋ ಸಿನಿಮಾ ಡೈರೆಕ್ಟ್ರು ಅವಳ ಬೆನ್ನು ನೋಡಿದ್ರೆ ಸಿನಿಮಾ ಪೋಸ್ಟ್ ಅಂಟಿಸಿ ಒಳ್ಳೆ ಪಬ್ಲಿಸಿಟಿ ಮಾಡ್ಕಂತಿದ್ದ. ಆದ್ರೂ ಬಾಡಿ ತುಂಬಾ ಫ್ಯಾಟ್ ಕಣ. ಲೋ ಅವಳ ಬ್ಲೌಸ್ ಅರ ಹಾಕೊಳ್ಳಿ, ಬಿಕ್ನಿ ಅರ ಹಾಕೊಳ್ಳಿ, ನಿಮ್ಗೇನ್ರು ಬಂದಿರೋದೇ ನೋಡೋದಕ್ಕಂತೆ. ಅದ್ರಲ್ಲಿ ಬೇರೆ ಪತ್ನಿ ಬರತ್ತ ನಾನ. ಸರಿ ಬಾರಪ್ಪ ಮಗ. ಆಂಟಿ ರಂಗೋಲಿ ಬಿಡ್ತೀರಾ ಆಂಟಿ? ಜಸ್ಟ್ ಈಗ ತಾನೇ ಸ್ನಾನ ಮಾಡಿದೀರಾ ಅನ್ಸುತ್ತೆ. ಸೋಪಿನ ಸ್ಮೆಲ್ಲು ಗಮ್ ಅಂತೈತೆ. ಹಲೋ, ಎಷ್ಟು ಚೆನ್ನಾಗಿ ಬಿಡ್ತೀಯ ರಂಗೋಲಿನ, ಸೂಪರ್ ಚೆನ್ನಾಗಿ. ಬಿಡು ಬಿಡು. ಥ್ಯಾಂಕ್ ಯು. ಯಾರ ಮನೆ ಕೆಲಸ ಮಗ? ಲೈ ನಾನು ಹಾಲ್ ತಗೊಂಬರೋ ಗ್ಯಾಪ್ನಲ್ಲಿ ನನ್ನ ಮನೆನೇ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆಯಲ್ಲೋ. ಏಯ್ ಯಾರು ನೀವು? ಬಾಲ್ ಕಳ್ದೋಗಿತ್ತು, ಹುಡುಕ್ತಾ ಇದ್ದೀವಿ. ಬಾಲ? ನನ್ನ ಹೆಂಡತಿ ಮನೆಯಿಂದ ಹೊರಗಡೆ ಬಂದ ತಕ್ಷಣನೇ ನಿಮ್ಗಳ ಬಾಲ್ ಕಳ್ದೋಗ್ಬಿಡ್ಬೇಕಾ? ಅಲ್ಲ, ಅಕಸ್ಮಾತ್ ಆ ಬಾಲ್ಗೇನಾದ್ರೂ ಮಾಟ ಗೀಟ ಮಾಡಿಸ್ಬಿಟ್ಟಿದ್ದೀರಾ? ನಮ್ಮನೆ ಹತ್ರನೇ ಬಾಲ್ ಕಳ್ದೋಗ್ಬಿಡ್ಬೇಕು ಅಂತ? ನೀನು ಬಾಯಿ ಮುಚ್ಕೊಳ್ಳೋ, ನೀನೇನು ಅವ್ನ ಬಾಯಿ ತಕೊಂಡಿದ್ಯಾ? ಲೋ ಅಪ್ಪ, ನೀವು ಬಾಲೇ ಹುಡುಕ್ತಾ ಇದ್ದೀರೋ, ಇನ್ನೇನು ಹುಡುಕ್ತಾ ಇದ್ದೀರೋ? ಊರಲ್ಲಿರೋ ಗಂಡಸರಿಗೆಲ್ಲ ನನ್ನ ಹೆಂಡತಿ ಬ್ಯಾಕ್ಲೆಸ್ ಜಾಕೆಟ್ ಮೇಲೆ ಕಣ್ಣು. ಎಲ್ಲರೂ ಬ್ಯೂಟಿನ ಬಯಸ್ತೀವಿ. ಈ ಬ್ಯೂಟಿ ಆಗಿರೋ ಹೆಂಡತಿನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಏಯ್ ನಡೆಯೋ ಮನೆ ಒಳಗಡೆ ಫಸ್ಟ್. ಅಯ್ಯೋ ಇರಿ, ಹುಡುಗರಿಗೆ ರಂಗೋಲೆ ಬಿಡೋದನ್ನ ಹೇಳ್ಕೊಡ್ತಿದ್ದೀನಿ. ಏಯ್ ಫುಟ್ಬಾಲ್ ನೋಡಿದ್ಯಾ? ಒದ್ದೆ ಅಂದ್ರೆ ಗೋಡೆ ಕಚ್ಕೊಂಡ್ಬಿಡ್ಬೇಕು ನಡೆಯೋ ಒಳಗಡೆ. ಅಯ್ಯೋ ನಿನ್ ಕಾಲು ಕೋಬ್ರಾ ಸ್ನೇಕ್ ಕಡಿಯಾ ಆಂಟಿ. ಮಗ ಬಾಲ್ ಸಿಕ್ತೋ? ಅಂಕಲ್ ಬಾಲ್ ಸಿಕ್ತೋ? ಹೌದಾ ಅಂಕಲ್? ಈ ಬಾಲು ನೆಪ ಅಂತ ನನಗ್ ಗೊತ್ತು. ಅವಸಕ ಮಗ ಆಗ್ತೀನಿ. ಅವಸಕ
ಅಲ್ಲೋ, ನಮಗ್ ಸ್ವಾತಂತ್ರ್ಯ ಬಂದು 66 ವರ್ಷ ಆದ್ರೂ ನೀವಿನ್ನು 1930 ನಲ್ಲೇ ಇದ್ರಲ್ಲ. ನಿಮ್ ಹೆಂಡತಿನ ಮನೆ ಒಳಗಡೆ ಕೂಡಕ್ಕೆ ಶೋಷಣೆ ಮಾಡ್ತಾರೋ ವಿಷಯ ಏನಾದ್ರು ಮಹಿಳಾ ಆಯೋಗ ಗೊತ್ತಾದ್ರೆ ನ್ಯೂಸ್ ಚಾನೆಲ್ಸ್ ಎಲ್ಲ ಕರ್ಕೊಂಬಂದ್ಬಿಟ್ಟು ಗುಮ್ತಾರಮ್ಮ. ಗಾಡಿ ಇರ್ರಿ, ಫೋನ್ ಮಾಡ್ತೀವಿ. ಮುಚ್ಕೊಂಡಿರ ಕಂಡಿದಿಲ್ಲ, ಏನ್ರ ಗೊತ್ತ ಅವಳ ಬಗ್ಗೆ ನಿಮ್ಗೆ? ಅವಳು ಚಮಕ್ ಚಮೇಲಿ ಕಂಡ್ರು ಬಿಟ್ರೆ ಪಾರ್ವಳತ್ರ ಕಣ್ಗೆ ಕಾಣಲ್ಲ, ಪೋಟ್ ಆಗ್ಬಿಡ್ತಾಳೆ. ಆಮೇಲೆ ನಾನು ತಾಳ ಹೊಡ್ಕೊಂಡು ತಂಬೂರಿ ಮಿಟ್ಕೊಂಡು ಜಪ ಮಾಡ್ಕೊಂಡಿರ್ಲೇನಪ್ಪ. ಆಂಟಿ ತುಂಬಾ ಡರ್ಟಿ. ಏ ಅಂಕಲ್, ಎಲ್ಲ ಬಿರಿ ಕತ್ತವನೇ ನಡೀರೋ, ಎಸ್ಕೇಪ್ ಆಗ್ರು ತೋಲಗ್ರ ನಾಯಿಗಳ. ದೇಶಕ್ಕೆ ನಿರುದ್ಯೋಗ ಒಂದು ಸಮಸ್ಯೆ, ಅದು ತೆರೆ ಮುಂದೆ. ಆದ್ರೆ ತೆರೆ ಹಿಂದೆ ತುಂಬಾ ಉದ್ಯೋಗಗಳಿದೆ, ಬಟ್ ಉದ್ಯೋಗಿಗಳ ಕೊರತೆ ಇದೆ. ನಮ್ಗೆ ಕೆಲಸ ಮಾಡೋಕೇನು ಇಷ್ಟ ಇರಲಿಲ್ಲ, ಆದ್ರೂ ಮನೆಯವ್ರ ಒತ್ತಾಯಕ್ಕೆ ಜೊತೆಗೆ ನಾವು ನಿರುದ್ಯೋಗಿಗಳು ಅಂತ ತೋರಿಸ್ಕೊಳ್ಳೋಕೆ ಅವಾಗ ಅವಾಗ ಜಾಬ್ ಸರ್ಚ್ ಮಾಡಕ್ ಹೋಗ್ತಿದ್ವಿ. ಇದಕ್ ಮುಂಚೆ ಎಲ್ಲಿ ಕೆಲಸ ಮಾಡಿದ್ರಿ? ಎಕ್ಸ್ಪೀರಿಯನ್ಸ್ ಇದೆಯಾ, ಅನುಭವ ಇದೆಯಾ? ಈ ಗಾರ್ಮೆಂಟ್ಸ್ ಇಂದ ಹಿಡಿದು ಗೌರ್ಮೆಂಟ್ ವರ್ಗೂ ಎಲ್ಲೋದ್ರೂ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ರು. ನಾವು ಫ್ರೆಶ್ ಆಗೇ ಇರಬೇಕು ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋ ಗೋಜ್ಗೆ ಹೋಗ್ಲಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಯಸ್, ಕಮ್ ಇನ್. ಹಾಯ್ ಸರ್. ಯಾ, ಕೂತ್ಕೊಳ್ಳಿ ಸರ್. ನನ್ನ ರೆಸ್ಯೂಮ್. ಯಾ, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. 10,000 ಬೇಸಿಕ್ ಸ್ಯಾಲ್ರಿ, ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ತೀನಿ. ಆಯ್ತು ಸರ್. ಸರ್, ನನ್ನ ಮೊಬೈಲಲ್ಲಿ ಕರೆನ್ಸಿ ಕಡಿಮೆ ಇದೆ. ಓಕೆ, ಮನೆಯವ್ರಿಗೆ ಫೋನ್ ಮಾಡಿ ಕೆಲಸದ ಬಗ್ಗೆ ಹೇಳಿದ್ರೆ ತುಂಬ ಖುಷಿ ಪಡ್ತಾರೆ ಸರ್. ಶೋರ್, ಟೇಕ್ ಇಟ್. ಥ್ಯಾಂಕ್ ಯು ಸರ್. ಹಲೋ. ಹಲೋ ಮಗ, ಕೆಲಸ ಸಿಗ್ತಾವ? ಹೌದ್ ಸಾರ ಸಂಬಳ. ಹಲೋ ಜಾನ್, ನಾವು ಕೆಲಸನೇ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಇದೀವಿ. ನೀನ್ ಕೆಲಸ ಮಾಡಿನ ಇಷ್ಟೇನಾ, ಕೆಲಸ ಎಲ್ಲ ಏನು ಬೇಡ. ಬರಲ್ಲ ಬಾಸು, ಆಫೀಸ್ ತುಂಬಾ ದೇವ್ರ ಫೋಟೋ ಇಕ್ಕೊಂಡು ಒಳ್ಳೆ ಒಂಥರ ಕಾಣಿಸ್ತಾನೆ, ಕಿರಿಕ್ ಮಾಡ್ಕೊಂಡ್ ಬರ್ತೀನಿ ನೀರಪ್ಪ. ಏನ್ ಸರ್, ಆಫೀಸ್ ಎಲ್ಲ ಹುಡ್ಕಾಡಿದ್ರು ಒಬ್ರು ಲೇಡೀಸ್ ಕಾಣಿಸ್ಲಿಲ್ಲ. ಗಂಡಸ್ರ ಜೊತೆ ಕೆಲಸ ಮಾಡೋದು ಹೆಣ್ಣಿಲ್ದಿರೋ ಜಾಗದಲ್ಲಿ ನಗುನು ಇರಲ್ಲ, ಮಗುನು ಆಗಲ್ಲ. ನಾನ್ ಕೆಲಸ ಮಾಡಲ್ಲ ಸರ್. ಗೆಟ್ ಔಟ್ ಫ್ರಮ್ ಹಿಯರ್. ಥ್ಯಾಂಕ್ ಯು ಸರ್, ಬಂದಿದ್ಕೂ ಲಾಸ್ ಇಲ್ಲ. ಬಾಸ್ ಮೊಬೈಲ್ ದೆಬ್ದೆ. ಕಾಂಚನ, ಮೀನಾ, ಮೀನಾ, ಡಾಮ್, ಡುಸ್, ಬುಸ್, ಕೊಯ್, ಕೊಟ್ಟಾರ್, ಬಾಂಬೆ. ಎಲ್ಲೋ ಎಲ್ಲೋ ಡರ್ಟಿ ಫೆಲೋ. ಏಯ್, ಸಾಕಾಗಿದ್ಯಲೋ ಮೇವುನಾ. ಹ್ಮ್, ಎತ್ತ ಮಗ. ನಮಗೆ ಚಿನ್ನದ ಅಂಗಡಿ ಸೇಟು, ಸ್ಕ್ರ್ಯಾಪ್ ಅಂಗಡಿ ಸಾಹೇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸು. ನಾವೊಬ್ರಿಗೆ ಪಟಾಕಿ ಇಟ್ರೆ ಭಗವಂತ ನಮಗ್ ಬಾಂಬೆ ಇಟ್ಬಿಟ. ಅಲ್ಲಲ್ಲ, ಪಾಪು ಎಷ್ಟು ಮುದ್ದಾಗಿದೆ ಅಲ್ಲ. ಹೌದೌದೌದು, ಇವಳಿಂದ ಫ್ಯೂಚರ್ ಅಲ್ಲಿ ಎಷ್ಟ್ ಜನ ಗಂಡ್ ಮಕ್ಳು ಹಾಳಾಗ್ಬೇಕು. ತಗೋ ಚಾಕ್ಲೇಟ್. ಎಲ್ರೂ ಬದುಕಕ್ ಏನೇನೋ ಕೆಲಸ ಮಾಡ್ತಾರೆ, ನಮಗ್ ಟೈಮ್ ಪಾಸ್ ಮಾಡೋದೇ ಒಂದ್ ಕೆಲಸ. ಮಗ, ಸಿಗರೇಟ್ಗೂ ಕಾಸಿಲ್ಲ ಕಣ. ಒಂದು ಫೇಕ್ ಅಡ್ರೆಸ್ ರೆಡಿ ಮಾಡಿ, ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಣ. ಇವಾಗ ಏನು ಮ್ಯಾಮ್, ಬ್ಯಾಂಕ್ಗಳೆಲ್ಲ ಕಾಂಪಿಟೇಷನಲ್ಲಿ ಕ್ಯೂ ನಿಂತ್ಕೊಂಡು ಲೋನ್ ಕೊಡ್ತವೆ, ಇರೋವರೆಗೂ ಉಜ್ಕೊಂಡು ಮಜಾ ಮಾಡೋಣ. ಸೂಪರ್ ಐಡಿಯಾ. ಮಗ, ಈ ಕಡೆ ಒಂದು ಡೌಟ್. ಲವ್ ಮಾಡೋದ್ರಲ್ಲಿ ಹುಡುಗರ್ ಗ್ರೇಟಾ ಹುಡುಗಿರ್ ಗ್ರೇಟಾ? ಯಾಕಪ್ಪ ಈ ಡೌಟು? ಸುಮ್ಮನೆ ಸಮೀಕ್ಷೆ ಮಾಡೋಣ ಅಂತ. ಲೋ ಮಗ, ಹಿಸ್ಟ್ರಿ, ಬಯಾಲಜಿ, ಜುವಾಲಜಿ ಎಲ್ಲ ತಿರುಚಿ ಮಡಚಿದ್ರು ಹುಡುಗ್ರೆ ಕಣ ಗ್ರೇಟು. ಅದೆಂಗೆ? ಲವ್ ಡಾರ್ಲಿಂಗ್ಗಳ ಹೆಸರಲ್ಲೇ ನೆನಪಲ್ಲಿ ಅಲ್ವೇನ್ಲ, ಡಿಯರ್ಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಸಿ ಅದಕ್ಕೆ ತಾಜ್ ಮಹಲ್ ಗೀಜ್ ಮಹಲ್ ಅಂತ ಹೆಸರಿಟ್ಟು ವರ್ಲ್ಡ್ ವೈಡ್ ಫೇಮಸ್ ಮಾಡಿರೋದು. ಮಗ, ಇನ್ನೊಂದು ಡೌಟ್. ಸುತ್ತು 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 ಹುಡುಗಿರು ನಕ್ರೆ ಸಕ್ಕರೆ ಹೋಲಿಸ್ತಾರೆ, ಹುಡುಗಿರು ಸವಾಸ ಮಾಡಿದ್ರೆ ಶುಗರ್ ಬರ್ಬೇಕು. ಏಡ್ಸ್ ಯಾಕೆ ಬರ್ತದೆ?
ಅವತ್ತು ಸ್ವಿಮ್ಮಿಂಗ್ ಕಲ್ಯಾಣ ಅಂತ ಬಂದ್ವಿ. ಮಗ, ನಂಗೊಂದು ಸ್ಮಾಲ್ ಡೌಟ್ ಕಣ. ನನ್ನ ಮಗನೇ, ಈ ಪ್ರಪಂಚದಿಂದ ನೀನು ಔಟ್ ಆಗೋವರೆಗೂ ನಿನ್ ಡೌಟ್ ಇದ್ದಿದ್ದೆ ಅದೇನ್ ಕೇಳ್ ಸಾಯಿ. ಮಗ, ನಾವು ಮನುಷ್ಯರು, ಕಳ್ಳನ ಮಕ್ಳು, ಕಾಮದ ಬಗ್ಗೆ ಕಾಮನ್ ಸೆನ್ಸ್ ತಿಳ್ಕೊಳಕ್ಕೆ ಕದ್ದು ಮುಚ್ಚಿ ಪೋಲಿ ಪುಸ್ತಕ ಪೋಲಿ ಚಿತ್ರಗಳು ನೋಡಿ ಇದು ಹಿಂಗಿಂಗೆ ಹಂಗಂಗೆ ಅಂತ ತಿಳ್ಕೊತೀವಿ. ಪಾಪ ನಾಯಿ ನರಿಗಳು, ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತವೆ? ನಿಂದು ಸ್ಮಾಲ್ ಡೌಟ್ ಅಲ್ಲ, ಮಾಲ್ ಡೌಟ್. ಲೋ ಮಗ, ದೇವ್ರ ಕ್ರಿಯೇಷನ್ ಮಿರಾಕಲ್. ಏನೋ ಬೇಕು ಅನ್ನೋ ಕ್ಲೂ, ವಂಶನ ಬೆಳೆಸೋ ಸ್ಕೀಮು, ಏನು ಎತ್ತ ಅಂತ ಹೇಳಿದ್ರೆ ಇವಾಗ ಸರಿಗಿರಲ್ಲ, ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ. ಲೋ ಮಗ, ಅಲ್ಲಿ ನೋಡ್ರೋ. ಹುಡುಗಿ ನೋಡಿದ ಆತರದಲ್ಲಿ ನಮ್ಗೆ ಈಜ್ ಬರ್ದೇ ಇರೋದನ್ನು ಮರೆತು ಮೂರಡಿಯಿಂದ ಆರಡಿಗೆ ಜಂಪ್ ಆದ್ವಿ. ನಮ್ಮ ಮೀಟ್ರು ಎಷ್ಟಿರ್ಬೇಕಲ್ವಾ? ಕಾರಣ ಹುಡುಗಿರೇ ಹಾಗೆ ಮ್ಯಾಗ್ನೆಟ್ ಅಲ್ಲಿ ಒಬ್ರು. ಲೋ ಮಗ, ನಾವೇ ಬರ್ಗಿಟ್ಟಿದೀವಿ ಅಂದ್ರೆ ಇವನ್ಯಾರ ನಮ್ಗಿಂತ ಬರ್ಗಿಟ್ಟವ್ನೆ. ಲೇ ಹೊಡಿರೋ ಹೊಡಿರೋ. ಹಲೋ ಮೈಕ್ರೋ ಸಿಮ್, ಒಂಚೂರು ಸೈಡ್ಗೆ ಬರ್ತೀರಾ? ಲವ್ ಸ್ಕ್ಯಾನ್ ಮಾಡ್ಕೋಬೇಕು, ಬರ ಈ ಕಡೆ. ಬೇಜಾನ್ ಬರ್ಗೆಟ್ ಬಿಟ್ಟಿದೀವಿ. ಇರೋಣ, ನಾನೊಂಚೂರು ನೋಡ್ಕೊಂತೀನಿ. ಹೋಗಿ ನಾನು. ಇವಳು ನೋಡಿ, ನಮ್ಗೆ ಯಾರಿಗೂ ಲವ್ ಅಟ್ ಫಸ್ಟ್ ಸೈಟ್ ಆಗಲಿಲ್ಲ. ಲೋ ಜಾನ್, ನಿಂಗೆ ಗಾಂಧಿನಗರ ಗೊತ್ತು ಅಂತೀಯ. ಇವಳು ಇವಾಗಿರೋ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ. ಇವಳು ಹೀರೋಯಿನ್ ಮಾಡ್ಬೋದಲ್ವಾ? ನನಗೊಂದು ಡೌಟು, ಇವಳು ಹೀರೋಯಿನ್ಗಿಂತ ಒಳ್ಳೆ ಐಟಮ್ ಡ್ಯಾನ್ಸರ್ ಆಗ್ಬೋದಪ್ಪ. ಬಾಟಮ್ ಸರಿ ಇಲ್ದಿರೋರು ಯಾವಾಗಲೂ ಐಟಮ್ ಸಾಂಗ್ ಬಗ್ಗೆ ಯೋಚನೆ ಮಾಡೋದು. ನನಗೆ ಕ್ವಾಲಿಟಿಗಿಂತ ಕ್ವಾಂಟಿಟಿ ಇಂಪಾರ್ಟೆಂಟು. ಒಂದು ಕೆಲಸ ಮಾಡಿ, ಇವಳ್ದು ಒಂದು 4x6 ಫೋಟೋ ಕೊಡಿಸಿ, ಒಂದ್ಗತ್ತಿ ಕಾಣಿಸೋಣ. ಅಂದ್ರೆ ಫುಲ್ಲು ಗಲಿಬಿಲಿ. ನನಗೊಬ್ಬ ಡೈರೆಕ್ಟ್ರ್ ಪರಿಚಯ, ಅವನೇ ಹರಿಶ್ಚಂದ್ರ ಪಟ್ಟು. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ ಸರ್. ಜಿಮ್ಗೆ ಹೋಗಿ ಬೈಸೆಪ್ಸ್ ಸಿಕ್ಸ್ ಪ್ಯಾಕ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ ಸರ್. ಒಂದೇ ಒಂದು ಚಾನ್ಸ್ ಕೊಟ್ರೆ ಪಕ್ಕ ಡೆಡಿಕೇಶನ್ ಇಂದ ಆಕ್ಟ್ ಮಾಡ್ತೀನಿ ಸರ್. ಪ್ರೊಡ್ಯೂಸರ್ ಇದ್ದಾರೆ ನೀ? ಸಿಕ್ಸ್ ಪ್ಯಾಕ್ಸ್ ಅಂತೆ, ಸಿಕ್ಸ್ ಪ್ಯಾಕ್ಸ್. ಈಗಿನ ಕಾಲದಲ್ಲಿ ಹುಡುಗಿರೇ 8 packs ಮಾಡ್ತಾರೆ. ಹೋಗಯ್ಯ ಹೋಗು. ನಿಂದು ಹೇಳಪ್ಪ. ಸರ್ ಒಂಚೂರು ಹೊಟ್ಟೆ ಇದೆ ಸರ್. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಎಡಿಟಿಂಗ್ ನಲ್ಲಿ ನಿನ್ನ ಹೊಟ್ಟೆನ ಕಟ್ ಮಾಡ್ಬಿಡ್ತೀನಿ. ಕಲರ್ ಸ್ವಲ್ಪ ಕಪ್ಪಿದೀನಿ ಸರ್. ಕಪ್ಪೆ ಕಸ್ತೂರಿ ಕಣಯ್ಯ, DI ನಲ್ಲಿ ಬೆಳ್ಳು ಮಾಡ್ಬಿಡ್ತೀನಿ. ಪ್ರೊಡ್ಯೂಸರ್ ಇದಾರೆ ಅಂತ ಹೇಳ್ತಿದ್ಯಲ್ಲ. ಇದಾರೆ ಸರ್ ಒಬ್ರು. ಹೌದಾ? ಹಾಗಾದ್ರೆ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ನಲ್ಲಿ ನೀನೇ ಹೀರೋ ಕಣಯ್ಯ. ಇವಾಗ ಯಾವ ಸಿನಿಮಾ? ವೆಸ್ಟ್ ಇಂಡೀಸ್ ಕ್ರಿಕೆಟ್ ಪ್ಲೇಯರ್ ಕ್ರಿಸ್ ಗೇಲ್ ಗೊತ್ತಲ್ಲ, ಅದೇ ಮಾತ್ ಮಾತ್ಗೂ ಸಿಕ್ಸರ್ ಹೊಡೆದು ಬಾಲ್ ಕಳೆದಾಗ್ತಾ ಇರ್ತಾನಲ್ಲ, ಅವನ್ನ ಹೀರೋ ಮಾಡಿ ಇಂಡಿಯಾ ವರ್ಲ್ಡ್ ಕಪ್ ಗೆದ್ರೆ ಬಟ್ಟೆ ಬಿತ್ತೀನಿ ಅಂತ ಬಿಟ್ಟಿ ಪಬ್ಲಿಸಿಟಿ ತಗೊಂಡ್ಲಲ್ಲ ಪೂನಂ ಪಾಂಡೆ ಅವಳನ್ನ, ಆಮೇಲೆ ಪೋರ್ನ್ ಫಿಲಂ ಹೀರೋಯಿನ್ ಇದ್ದಾಳಲ್ಲ ಸನ್ನಿ ಲಿಯೋನ್, ಅವರಿಬ್ಬರನ್ನ ಹೀರೋಯಿನ್ ಮಾಡಿ ಒಂದು ಎಮೋಷನಲ್ ಟ್ರಯಾಂಗುಲರ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ಕಣಯ್ಯ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, 1/2 ಟೀ ಕೊಡ್ಸಲ್ವಾ? ಇವಳು ಗಾಂಧಿನಗರ ಕಾಲಿಟ್ಲು ಅಂದ್ರೆ ಇವಳು ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತದೆ, ಆಮೇಲೆ ನಮ್ಮ ಕೈಗೆ ಸಿಗಂಗಿಲ್ಲ. ನೀವು ಒಂಚೂರು ರೆಕಮೆಂಡ್ ಮಾಡಿ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಒಂದೆರಡು ಸ್ಟೆಪ್ ಹಾಕೊಂಬಿಡೋಣ. ಶ್ಯೂರ್ ಆಗಿ. ನನಗೊಂದು ಡೌಟು, ಇದು ಯಾಕೋ ಬರೀ ಇಮ್ಯಾಜಿನೇಷನ್ ಸಾಂಗ್ ಆಗುತ್ತೆ ಅಂತ. ಅವಳು ಬಿಸಿಲಿಲ್ಲ ಮಳೆ ಇಲ್ಲ ಕೊಡೆ ಹಿಡ್ಕೊಂಡವಳೆ, ಇದ್ರ ಮೇಲೆ ಹಾಡಾಡಿದ್ರೆ ಹೆಂಗೆ? ಬರದಿದ್ರು ಕೊಡೆ ಯಾಕೆ ಹುಡುಗಿ, ಕನ್ನಡ ಬಂದ್ರು ಬರದ ಹಾಗೆ ಇಂಗ್ಲೀಷು ಯಾಕೆ ಬೆಡಗೆ? ಬಿಸಿಲಿರದಿದ್ರು ಮಳೆ ಬರದಿದ್ರು ಕೊಡೆ ಯಾಕೆ ಹುಡುಗಿ, ಕನ್ನಡ ಬಂದ್ರು ಬರದ ಹಾಗೆ ಇಂಗ್ಲೀಷು ಯಾಕೆ ಬೆಡಗೆ? ನೀರೋಡಿಗೆ ಬಂದರೆ ಸೈಡಿಗೆ ಕರೆದರೆ ಬರೋದಿಲ್ಲ ಯಾಕೆ?
ಯಾಕೆ ಬೆಡಗೆ ಗುರು ಇವಳ ಫ್ಯಾನ್ಸ್ ಬಲ್ ಜೋರು ಇವಳಿಗೆ ಸೀನೆ ಕಾರು ಬಾರು ಇವಳ ಹೆಸರು ರುಕ್ಕು ಇವಳು ದಿನ್ನು ಕಿರಿಕು ಕಿರಿಕು ಬಿಸಿಲಿರದಿದ್ರು ಆ ಬಿಸಿಲಿರದಿದ್ರು ಮಳೆ ಬರದಿದ್ರು ಕೊಡೆ ಯಾಕೆ ಹುಡುಗೆ ಕನ್ನಡ ಬಂದ್ರು ಬರದ ಹಾಗೆ ಇಂಗ್ಲೀಷು ಯಾಕೆ ಬೆಡಗಿ ಸೇರದು ಮಾಡೋಕೆ ಸಿಕ್ಸ್ ಪ್ಯಾಕು ಕುಡಿತಾವಳೆ ಟಾನಿಕ್ ಟಾನಿಕ್ ಬಿಸಿಲಿರೋದಿದ್ರು ಅಯ್ಯೋ ಬಿಸಿಲಿರೋದಿದ್ರು ಮಳೆ ಬರೋದಿದ್ರು ಕೊಡೆ ಯಾಕೆ ಹುಡುಗೆ ಕನ್ನಡ ಬಂದ್ರು ಬರದ ಹಾಗೆ ಇಂಗ್ಲೀಷು ಯಾಕೆ ಬೆಡಗೆ ಈ ರೋಡಿಗೆ ಬಂದರೆ ಸೈಡಿಗೆ ಕರೆದರೆ ಬರೋದಿಲ್ಲ ಯಾಕೆ ನೀರೋಡಿಗೆ ಬಂದರೆ ಸೈಡಿಗೆ ಕರೆದರೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಯಾಕೆ ಬೆಡಗೆ ಸಾಂಗ್ ಅಲ್ಲಿ ಕುಣಿದಿದ್ದ ಖುಷಿ ತುಂಬಾ ಹೊತ್ತೇನಿರಲಿಲ್ಲ ಬಾಯ್ ನನ್ನ ಕಣ್ಣಲ್ಲಿ ನೀರು ಬರೋ ಎಕ್ಸ್ಪೆಕ್ಟೇಷನಲ್ಲಿ ನನ್ನ ಫ್ರೆಂಡ್ಸು ನನಗೆ ಕೋರಸ್ ಹಾಡಕ್ಕೆ ಅಂತ ಕಣ್ಣಿಸಿಕೊಂಡು ಡೌ ಕಣ್ಣೀರಾಗ್ತಿದ್ರು ಪಾಪ ಅವ್ರು ನೀರು ಒರ್ಸಕ್ಕೆ ಅಂತ ಬಿಯರ್ ಕೊಡ್ಸೋಕೆ ಬಾರ ಕರ್ಕೊಂಡೋದ ಡೋಂಟ್ ಮೈಂಡ್ ಸತ್ತಿರೋರ್ ದುಃಖಕ್ಕಿಂತ ಬದುಕಿರೋರ್ ಸುಖರೇ ಮುಖ್ಯ ಕಮನ್ ಮಚ್ಚ ಮಗ ನನ್ ಸೈಡ್ ಡಿಶ್ ತಂದೂರಿ ಕೊಡ್ಸೋ ನೀನ್ ಬೆನ್ ಸೌರ್ದಾಗ್ಲೇ ಗೊತ್ತಾಯ್ತು ಕಡು ನೀನ್ ಎವಿ ಟ್ಯಾಕ್ಸ್ ಆಗ್ತೀಯ ಅಂತ ಅವತ್ತು ಎತ್ನಿಕ್ ಡೇ ದೇಕ್ರೆ ಉದರ್ ಹುಡುಗಿನ ಲಂಗಾದವಣಿಲಿ ನೋಡಿ ಹೃದಯ ಲಂಗು ಲಗಾಮ್ ಕಳ್ಕೋತು ಲವ್ ಅಟ್ ಸೆಕೆಂಡ್ ಸೈಡ್ ಆಗೋ ಚಾನ್ಸಸ್ ತುಂಬಾ ಇತ್ತು ಬೊಂಬಾಯಿ ಮಿಠಾಯಿ ಒಳ್ಳೆ ತಳಿನಿ ಡೇಟ್ ಮಲಯಾಳಿ ಸಿನಿಮಾ ಹೀರೋಯಿನ್ನೇ ನಮ್ಮ ಫ್ರೆಂಡ್ಶಿಪ್ ನಲ್ಲಿದ್ದ ಕಾಂಪ್ಲಿಮೆಂಟ್ಸ್ ಕಾಂಪಿಟೇಷನ್ ಆಗಿ ಟರ್ನ್ ಆಯ್ತು ಇವಳನ್ನ ಹೆಂಗಾನ ಮಾಡಿ ಪಟಾಯಿಸ್ಬೇಕಲ್ಲ
ಅದಕ್ಕಿಂತ ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅವಳ ಮೇಲೆ ಕಣ್ಣಾಗ್ದಂಗೆ ನನ್ನ ಮಕ್ಕಳ ಮೇಲೆ ಡೈವರ್ಟ್ ಮಾಡಬೇಕಲ್ಲ. ಯಾವಳೆ ಅವಳು ಸ್ಕ್ರಾಪ್ ಇವಳು ನಮ್ಗೆಲ್ಲ ಲಾಯ್ಕಿಲ್ಲ ಬಿಡಮ್ಮ. ನಮ್ ಫೇಸ್ ವ್ಯಾಲ್ಯೂ ಏನ್ ಹೇಳೋ? ಯಾಕೆ ಏ ಒಂದಕ್ಕೆ ಹೋಗ್ಬೋದಿನ್ ತಡಿಯೋ. ನೀನ್ ಯಾಕ ತುಂಬಾ ಅರ್ಜೆಂಟ್ ಕಣೋ, ಎರಡಕ್ಕೆ ಹೋಗ್ಬೇಕು. ಅಲ್ಲಲ್ಲಲ್ಲಲ್ಲ ಹುಡ್ಗಿನ್ ನೋಡಿದ ತಕ್ಷಣನೇ ರೆಸ್ಟ್ ರೂಮ್ ನೆನ್ಸ್ಕಂತವ್ರಲ್ಲ, ನಾನೇನ್ ಕಡಿಮೆ ಒಟ್ಗೆ ಮೂರಕ್ಕೋಗ್ತೀನಿ. ನಾವು ಮತ್ತೆ ಮೂರ್ ಜನ ಮೂರ್ ದಿಕ್ಕಿಗೆ ಮುಖ ಮಾಡಿ ಕೂತ್ವಿ. ಸ್ಕೆಚ್ಚು ಬಹಳ ದೊಡ್ಡದಾಗೆ ಇದೆಯಲ್ಲ. ಜೀವನದಲ್ಲಿ ಆಯಿಂದ ಆವರೆಗೂ ಎಲ್ಲ ಥರದ ಕೆಲಸನೂ ಮಾಡಿಬಿಟ್ಟಿದ್ದೀವಿ. ಆದರೆ ಈ ಲವ್ ಒಂದನ್ನು ಬಿಟ್ಟು ಯಾರನ್ನಾದರೂ ಡೌ ಹೊಡಿಬೇಕು ಅಂತ ಅನಿಸ್ತಾ ಇತ್ತು ಮಗ. ಲವ್ ಇರ್ಲಾರ್ದವ್ರು ಹಾಡ್ಗಿರ್ವೆ ಬಿಟ್ಕೊಂಡು ಗಾಯ ಮಾಡ್ಕೊಳ್ಳೋ ಕೆಲಸ ಬೇಕೇನೋ. ಗಾಯದ ನೋವುಗಿಂತ ಕೆರ್ದಾಗ ಸಿಗೋ ಸುಖ ಎಂಥ ನೋವನ್ನು ಬೇಕಿದ್ರೂ ಮರ್ಸ್ಬಿಡುತ್ತೆ. ಹಂಗಂದ ಸರಿಯಾಗಿದ್ರೆ ಫೇಸ್ಬುಕ್ಕಲ್ಲಿ ಯಾವ್ದಾರ ಸೂಪರ್ ಫಿಗರ್ ಹುಡುಕಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಚಾಟಿಂಗಿಗೆ ಜಾಸ್ತಿ ಮಾಡಿ ಲವ್ವಿಂಗ್ ದಾರಿ ಮಾಡ್ಕೊಳ್ಳೋಣ. ಇಲ್ಲೇ ಕೂತ್ಕೊಂಡು ಫಾರಿನ್ ಪೀಸ್ ಬೇಕಿದ್ರೂ ಡೌ ಹೊಡಿಬೋದು. ಲವ್ ಕೈ ಕೈ ಹಿಡ್ಕೊಂಡು ಮರ ಸುತ್ತದೆ, ಕದ್ದು ಮುಚ್ಚಿ ಉಮ್ಮ ಚುಮ್ಮ ಕೊಡದೇ ಇರೋದು ಒಂದು ಪ್ರೀತಿನ. ಎಸ್ ಟಿ ಡಿ ಐ ಎಸ್ ಟಿನ ಬಿಟ್ಟು ಲೋಕಲ್ ಆಗಿರೋ ಒಂದು ಹುಡುಗಿನ ಹುಡುಕ್ಬೇಕು. ಊರಲ್ಲಿ ಲವ್ ಮಾಡದೆ ಫ್ರೀ ಆಗಿರೋ ಹುಡುಗಿರ್ನ ಲಿಸ್ಟ್ ಮಾಡಿ. ಒಂದ್ ಕುಲ್ಮುತಿ ಅರ್ಸಿತ, ಪಿಳ್ಳೆ ಮೂಗ್ ಪಲ್ಲವಿ, ಟಿಂಕು ಟಪ್ರಜ, ಮೆಂಟ್ಲು ಮರಿಯ, ಎಲ್ಲ ಸ್ಕ್ರಾಪ್. ಲಿಸ್ಟ್ ಮಾಡಿರೋದೇ ವೇಸ್ಟ್. ಒಂದ್ ಕೆಲಸ ಮಾಡೋಣ ಹೇಳಪ್ಪ. ಈಗ ನಮ್ಮ ಮೂರು ಜನದ ಮಧ್ಯೆ ಒಂದು ಅಗ್ರಿಮೆಂಟು. ಆ ಅಗ್ರಿಮೆಂಟ್ ಪ್ರಕಾರ ನಾವು ಮೂರು ಜನನು ಒಬ್ಬೊಬ್ಬರನ್ನ ಡೌ ಹೊಡೆಯೋಣ. ಎಲ್ರದ್ದು ಲವ್ ಲೈನ್ ಕ್ಲಿಯರ್ ಆದಮೇಲೆ ಅವ್ರ ಹುಡುಗಿ ಫೋಟೋ ತೋರಿಸ್ಬೇಕು, ಇಲ್ಲಾಂದ್ರೆ ಅವ್ರ ಹುಡುಗಿರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ನಾಳೆ ಒಟ್ಟಿಗೆ ಟಿಫನ್ ಮಾಡಿ ನಮ್ಗಳ ಫ್ರೆಂಡ್ಶಿಪ್ಗೆ, ಮೀಟಿಂಗ್ಗೆ, ಡೇಟಿಂಗ್ಗೆ, ಲವ್ ಆಗೋವರೆಗೂ ಟೆಂಪರ್ವರಿ ಬ್ರೇಕ್ ಕೊಡೋಣ. ಲವ್ ಆದ್ಮೇಲೆ ಅವ್ರ ಮೂವರು ನಾವು ಮೂವರು ಒಟ್ಟಿಗೆ ಎಲ್ಲಾದರೂ ಚಾಲಿ ರೈಡ್ ಹೋಗೋಣ. ಹೆಂಗೆ? ಓಕೆ ಓಕೆ. ಮಗ ಅಲ್ಲಿ ನೋಡ ಜಾಣೇಶ. ಜಾಣೇಶ್ ಅವರೇ ಕೂದಲು ಬಂತೆ. ಬೋಗ್ರ ಏನು ರೇಗಿಸ್ತೀರಾ? ಇಲ್ಲ ನೋವು. ಈ ಟೆನ್ಷನ್ಗೇನೆ ಎಲ್ಲ ಉದ್ರೋಗಿರೋದು. ಏನ್ ಮಾಡ್ಲಣ, ಎಲ್ಲ ತೈಲನೂ ಹಚ್ಚಾಯ್ತು. ಆ ತೈಲ ಹಚ್ಚಬೇಕಾಗಿತ್ತು. ಸುಮ್ನಿರ ನೋವು. ಒಂದ್ $20 ಕೊಟ್ಟಿದ್ರೆ ಒಳ್ಳೆ ತೈಲ ಕೊಡ್ತೀನಪ್ಪ. ಕೂದ್ಲು ಬಂದು ಯಾವ್ದಾರು ಹುಡುಗಿ ಡವ್ ಹೊಡಿಲಿ, $40-$40 ಬೇಕಾದ್ರೆ ಕೊಡ್ತೀನಿ. ತಗೋ ತಗೋ. ಇದು ಹಚ್ಕೊಂಡ್ರೆ ಕೂದ್ಲು ಬರುತ್ತಣ? ಫುಲ್ಲು ಬರ್ದಿರೋ ಜಾಗದಲ್ಲೂ ಬರ್ತದೆ. ಹಚ್ಕೋ ಮಗ. ಅವನ್ಗೆ ಕೂದ್ಲು ಬರುತ್ತೋ ಇರೋದು ಉದ್ರೋಗುತ್ತೋ ಗೊತ್ತಿಲ್ಲ ಮಗ. ಯಾವ್ದೋ ಓಲ್ಡ್ ಸ್ಟಾಕ್ ಕಣ, ಇವ್ರ ಮೇಲೆ ಪ್ರಯೋಗ ಮಾಡಿದೀನಿ, ನೋಡೋಣ. ಒಂದ್ ಲಾಂಗ್ ಗ್ಯಾಪ್ ಆದ್ಮೇಲೆ ಮಗ ಕರೆಕ್ಟ್ ಆಗಿ ಒಂದ್ ತಿಂಗಳಾಯ್ತಲ್ವಾ? ಆಯ್ತು ಮಗ. ನಮ್ ಜಾಣೇಶ ಇಲ್ಲೇ ಎಲ್ಲ ಇರ್ಬೇಕಾಗಿತ್ತಲ್ಲ, ಎಲ್ಲಿ ಅವನೇನ್ ಕಾಣಿಸ್ತಾನೆ ಇಲ್ಲ. ಅಣ್ಣ ನಾನು ಇಲ್ಲಿದ್ದೀನಿ. ನೀನ್ ಮಗ ಮುಚ್ಚ. ಏನಪ್ಪ ಜಾಣೇಶ ಇಷ್ಟುದ್ದ ಬೆಳೆಸ್ಕೊಂಡ್ಬಿಟ್ಟಿದ್ಯಾ? ನೀವು ಕೊಟ್ಟಿರೋ ಔಷಧಿ ವರ್ಕೌಟ್ ಆಯ್ತಣ. ಇದೇನು ಕೈಲೆಲ್ಲ ಬೆಳೆದು ಬಿಟ್ಟೈತೆ? ಕೈಯಲ್ಲಿ ಹಾಕೋತಿದ್ನಲ್ಲ, ಕೈಯಲ್ಲೂ ಬೆಳ್ಕೊಬಿಟ್ಟೈತೆ. ಅಲ್ಲೇ ಸದ್ಯ ಕೈ ಮಾತ್ರ ಹಚ್ಕೊಂಡಲ್ಲ. ಅಣ್ಣ ಬೆಳೆದಿರೋ ಕಟ್ ಮಾಡಿ ಕಟ್ ಮಾಡಿ ಬೇಜಾರಾಗ್ಬಿಟ್ಟಿದೆ. ಉದುರೋಗೋಕೆ ಏನಾರು ಔಷಧಿ ಕೊಡೋಣ ಮಗ. ಅದಕ್ಕೆ ಯಾವ ಆಯಿಲ್ ಎಲ್ಲಿಂದ ಹುಡುಕ್ಲಪ್ಪ? ಲವ್ ಮುಂದೆ ಯಾರು ಯಾವುದೂ ದೊಡ್ಡದಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಕುಚಿಕು ದೋಸ್ತ್ಗಳಂಗೆ ಮಿಸ್ ಮಾಡ್ದಂಗೆ ದಿನಕ್ಕೊಂದ್ಸತಿ ಮೀಟ್ ಮಾಡ್ತಿದ್ ನಾವುಗಳು, ನಮ್ಮ ಪಕ್ಕ ಮೇಡಮ್ದಿರು ಬಂದರು ಅಂತ ನಮ್ಮ ಫ್ರೆಂಡ್ಶಿಪ್ನೇ ದೂರ ಮಾಡ್ಕೊಂಬಿಟ್ಟಿದ್ದೆಲ್ಲ. ಅದೇ ರೀ ಲವ್ಗಿರೋ ಕೆಪಾಸಿಟಿ. ಇದು ವೇದಾಂತ ಕೇಳೋ ಟೈಮೇ. ಯಾರ್ಯಾರು ಹೆಂಗೆ ಕಿಚಾಯಿಸಿ ಪಟಾಯಿಸಿ ಡೌ ಹೊಡೆದ್ವಿ ಅಂತ ಹೇಳೋ ಕೇಳೋ ಕ್ಯೂರಿಯಾಸಿಟಿಲಿ ಎಲ್ಲರೂ ಇದ್ದೀವಿ. ಯಾರನ್ನೋ ಒಬ್ರು ಸುರಜ್ ಕಳಿ. ನಾವೆಲ್ಲ ಕಣ್ಮುಚ್ಕೊಳ್ಳೋಣ. ಅಗ್ರಿಮೆಂಟ್ ಪ್ರಕಾರ ಎಲ್ಲರೂ ಹುಡುಗಿರನ್ನ ಮೂವರು ಒಟ್ಟಿಗೆ ನೋಡಬೇಕು.
ಸಾಹೇಬ್ರು, ತಮ್ಮ ಹುಡುಗಿಗೆ ಬುರ್ಕಾ ಗಿರ್ಕ ಹಾಕ್ಸಿ ಫೋಟೋ ತೆಗ್ಸಿದಿರ ಹೆಂಗೆ? ಏನ್ ಕಿಂಡಲ್ಲ, ನಮ್ಮ ಹುಡುಗಿಗೆ ನೋಡಿದ್ರೆ ಹೊಟ್ಟೆಲಿ ಊರಿಗೆ ಸ್ಟಾರ್ಟ್ ಆಗ್ಬಿಡ್ತದೆ. ಹೊಟ್ಟೆ ಉರಿಲಿ, ಬೇರೇನ್ ಉರಿದೇ ಇದ್ರೆ ಸಾಕು. ಇವರಿಬ್ರು ಹುಡುಗಿರ್ಗಿಂತ ನಮ್ಮ ಹುಡುಗಿನ ಸೂಪರ್ ಆಗಿರೋದು. ಇದು ಬಕ್ರ, ಇದು ಪೆಕ್ರ, ಇವರಿಬ್ರಿಗೂ ಸ್ಕ್ರಾಪೆ. ನಮ್ಮ ಹುಡುಗಿ ಕಾಸ್ಟ್ಯೂಮ್ ನೋಡಿನೇ ಫ್ಲಾಟ್ ಆಗೋಯ್ತಿರ ಇರ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಕಣ್ ಬಿಡ್ತಾ ಇದೀವಿ, ಬಿಟ್ ಬಿಡ್ವಿ. ನನ್ ಫೋಟೋದಲ್ಲಿ ಚುಡಿದಾರ, ನನ್ ಫೋಟೋದಲ್ಲಿ ಬುರ್ಕಾ, ನನ್ ಫೋಟೋದಲ್ಲಿ ಮಿಡ್ಡಿ. ಕಾಸ್ಟ್ಯೂಮ್ ಚೇಂಜ್ ಓಕೆ, ಎಲ್ಲದ್ರಲ್ಲೂ ಒಪ್ಳೇ ಅವಳಲ್ಲೋ ಕೊಟ್ಲಲ್ಲ. ನಾವ್ ಮೂರ್ ಜನನು ಒಂದೇ ಹುಡುಗಿ ಹುಡ್ದಿರೋದ? ಎಲ್ಲಾರ ಲವ್ ಸ್ಟೋರಿಯಲ್ಲಿ ಒಂದೊಂದು ಟ್ವಿಸ್ಟ್ ಆದ್ರೆ ನಮ್ ಮೂರ್ ಜನ ಲವ್ ಸ್ಟೋರಿಯಲ್ಲಿ ಒಂದೇ ಟ್ವಿಸ್ಟ್ ಪಕ್ಕಾ ಡೌರಾಣಿನೇ. ಮೂರು ಜನನು ಒಟ್ಟಿಗೆ ಗುಂಡಿ ಬಿಡಿಸ್ಬಿಟ್ಟಳಲ್ಲ. ಗುಂಡಿಗಲ್ಲ, ಸರಿಯಾಗಿ ಬ್ಯಾನ್ ಒಳಗೆ ಬೆಳೆಸಿದಾಳೆ. ಅಯ್ಯೋ, ಈ ಮಾಡ್ರನ್ ದ್ರೌಪದಿ ಜೊತೆ ಆಗಿರೋ ನಮ್ಮ ಲವ್ ಸ್ಟೋರಿಗಳಲ್ಲಿ ಭಾರಿ ಕತ್ತನೆ ಅಡಗಾಯ್ತಂಗಾದ್ರೆ. ಹೆಣ್ಣು ಸಮಾಜಕ್ಕೆ ಕಣ್ಣು, ಹಸಿದವರ ಹಣ್ಣು, ಅವಳಿಂದೆ ಹೋದ್ರೆ ಮಣ್ಣು. ಸಮೀಕ್ಷೆ ಪ್ರಕಾರ ಒಂದು ಹೆಣ್ಣು ಬಣ್ಣ ಹಾಕಕ್ಕೆ ಅಂತ ಕರಣಿ ಮುಂದೆ ನಿಂತ್ರೆ ತನ್ನ ಸೌಂದರ್ಯಕ್ಕೆ ಎಷ್ಟು ಜನ ಸೂರೆ ಆಗ್ತಾರೆ ಅನ್ನೋ ಕ್ಯಾಲ್ಕುಲೇಷನ್ ಮೇಲೇನೆ ಮೇಕಪ್ ಹಾಕೋದು. ಸೊ ರೆಡಿ ಸ್ಟಡಿ, 1 2 3. ಸಿಕ್ತೀನಿ, ಆದ್ರೆ ಒಂದ್ ಕಂಡೀಷನ್ ಅಪ್ಪ, ನಿನ್ ರೋಡ್ ಸೈಡಲ್ಲೆಲ್ಲ ಪಾನಿಪುರಿ ತಿನ್ಸ್ಬಾರ್ದು, ಯಾವ್ದಾದ್ರು 5-star ಹೋಟ್ಲಿಗೆ ಕರ್ಕೊಂಡೋಗಿ ತಿನ್ಸು. ಓಕೆನಾ? ಹ್ಮ್, ಓಕೆ, ಬೈ ಬೈ. ವೇಷ್ ನಮ್ಮ ಅಚ್ಚರಿ ಅಮ್ಮು, ಎಲ್ಲಿವರೆಗೂ ಬಂತೆ ನಿಮ್ ಲವ್ ಸ್ಟೋರಿ? ಏ ಅದ್ರ ಕತೆ ಬಿಡೆ, ಮುಂಡೆ ಮಗ ಮಾವಿನಕಾಯಿ ತಿನ್ನೋ ಲೆವೆಲ್ಗೆ ತಂದ್ಬಿಡ್ತಿದ್ದ. ಆಮೇಲೆ? ಆಮೇಲೇನು, ಮೊಬೈಲ್ ಇಂದ ಅವ್ನ ನಂಬರ್ನ ಬ್ರೇನಿಂದ ಅವನ್ನ ಡಿಲೀಟ್ ಮಾಡಿ ಹೆಂಗೋ ಕಾಗೆ ಆರಿಸ್ಬಿಟ್ಟೆ. ಹಾಗಾದ್ರೆ ನೀನ್ ಲವ್ ಮಾಡ್ತಾ ಇಲ್ವಾ? ಹೇ, ಈಗ ಅವನು ಸಿಕ್ಕೊಂಡ್ ಕಣೆ, ಆದ್ರೆ ಸ್ವಲ್ಪ ಪ್ರಾಬ್ಲಮ್. ಪ್ರಾಬ್ಲಮ್? ಯಾಕೆ? ಮಾತೇತಿದ್ರೆ ನಮ್ಮ ಅಕ್ಕನ್ನ ನಮ್ಮ ಅಮ್ಮನ್ನ ಹುಡ್ಕೊಂಡ್ ಬರ್ತಾನ ಕಣೆ. ಲವ್ ಮಾಡ್ತಿರೋ ನಿನ್ನ ಅವ್ರನ್ನ ಹುಡ್ಕೊಂಡ್ ಬರ್ತಾನ? ಏ ಮಾತೇತಿದ್ರೆ ಆ ತರ ಬೈತಾನ್ ಕಣೆ, ಏನ್ ಮಾಡೋದು? ಅಡ್ಜಸ್ಟ್ ಆಗ್ತಾನ ನೋಡ್ತೀನಿ, ಇಲ್ಲಾಂದ್ರೆ ಅವನಿಗೂ ಅಷ್ಟೇ. ಕಾಕ, ಹೇ, ಇದೆಲ್ಲ ತಪ್ಪು ಕಣೆ. ದಡ್ಡಿ ಕಣೆ ನೀನು, ಲವ್ ಅನ್ನೋದು ಕ್ರಿಕೆಟ್ ಇದ್ದಂಗೆ. ಫಾರ್ಮ್ ಅಲ್ಲಿ ಇದ್ದಾಗ್ಲೇ ರನ್ಗಳನ್ನ ಚಚ್ ಬಿಡ್ಬೇಕು, ಇಲ್ಲ ಅಂದ್ರೆ ರಿಟೈರ್ಡ್ ಆದ್ಮೇಲೆ ರನ್ಗಳು ಹೊಡಿಲಿಲ್ಲ ಅಂತ ಕೊರ್ಗಿರುತ್ತೆ. ಸತೀಶ ಇಲ್ಲ ಅಂದ್ರೆ ರಮೇಶ, ಬಿಟ್ರೆ ಉಮೇಶ, ಹರೀಶ, ಗಿರೀಶ, ಯಾರಾದ್ರೊಬ್ರು ಇದ್ದೇ ಇರ್ತಾರೆ, ಟೆನ್ಷನ್ ತಗೋಬಾರ್ದು. ಹೆಂಗೆ ಮೇಂಟೈನ್ ಮಾಡ್ತೀಯ ಇದೆಲ್ಲ? ನೋಡು, ಏಳು ಕೆರೆ ನೀರ್ ಕುಡಿಯೋದು ಅನ್ನೋದು ಹಳೆಗಾದೆ. ಎಷ್ಟು ಕಂಪ್ನಿ ನೀರ್ ಕುಡ್ದಿಲ್ಲ ನಾನು, ಅದೆಲ್ಲ ಟ್ಯಾಲೆಂಟ್ ಕಣಮ್ಮ, ಟ್ಯಾಲೆಂಟು. ಅವತ್ತು ನಮ್ಮ ಆಚಾರಕ್ಕೆ ಗ್ರಹಾಚಾರ ಬಡ್ದಿದ್ ದಿನ. ಹುಡ್ಗಿನ್ ನೋಡಿದ ತಕ್ಷಣನೇ ರೆಸ್ಟ್ ರೂಮ್ ನೆನ್ಸ್ಕಂತವ್ರಲ್ಲ, ನಾನೇನ್ ಕಡಿಮೆ, ಒಟ್ಗೆ ಮೂರಕ್ ಹೋಗ್ತೀನಿ. ಗಂಡು ಬುಲ್ಡಾಗ್ ಆದ್ರು ಪಮೋರಿಯನ್ ಹೆಣ್ಣಾಯಿ ಬಾಲ ಅಲ್ಲಾಡ್ಸಿದ್ರೆ ಫಾಲೋ ಮಾಡ್ದಂಗಿರುತ್ತ? ಬುಲ್ಡಾಗ್ ಆದ್ರೆ ಏನು, ಪಮೋರಿಯನ್ ಆದ್ರೆ ಏನು, ನಾಯಿ ಬಾಲ ಡೋಂಕೆ. ಬೌನ್ಸರ್ ಆದ್ರೇನು, ಯಾರ್ಕರ್ ಆದ್ರೇನು, ಸಿಕ್ಸ್ ಹೊಡಿಯಕ್ಕೆ ಟ್ರಿಕ್ಸ್ ಇರ್ಬೇಕು. ಇವ್ರ ಯಾರು ನಕ್ರ ಮಾಡಿದಿರೋ ಬಕ್ರಗಳೇ, ಪಾಪ ತುಂಬಾ ಬರ್ಗೆಟ್ಟು ಅನ್ಸುತ್ತೆ. ಇವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಒಂದ್ ಕೈ ನೋಡೇ ಬಿಡೋಣ. ಬಕ್ರ ನಂಬರ್ 1. ಮಾರಿಕ
ಕಣ್ಣು ಹೋರಿಮಿಯಾಗಿ ನೋಡ್ತಾನೆ ಇಲ್ಲ ಪಟ್ಟಿ ಮಗ. ಅದೇ ಬೊಂಬೈ ಮಿಠಾಯಿ ಯಾಕ್ರಿ ಕಣ್ಣು ಹೊಡೆದ್ರಿ? ಅಯ್ಯೋ ನೀವು ಕಣ್ಣು ನೋಡಿದ್ರಲ್ಲ ಅದಕ್ಕೆ. ನನ್ನ ಕಣ್ಣಿಗೆ ಧೂಳು ಬಿತ್ತಪ್ಪ. ನನ್ನ ಕಣ್ಣಿಗೆ ನೀವು ಬಿದ್ರಪ್ಪ. ನೋಡ್ರಿ ನಾನು ತುಂಬ ಸ್ಟ್ರೈಟು. ನಮ್ಮ ಬಾಸ್ ಉಪೇಂದ್ರ ಫಿಲಮ್ನ ಮಿಸ್ ಮಾಡಿದೆ ರಿಲೀಸ್ ದಿನಾನೇ 4 ಲಕ್ಷ ನೋಡಿದ್ದೀನಿ. ನಂಗೆ ಯಾಕೋ ನಿಮ್ಮ ಮೇಲೆ ಲವ್ ಆಗ್ಬಿಟ್ಟಿದೆ. ಲವ್ ಹಂಗಂದ್ರೆ? ಮಾರ್ಕೆಟ್ ಎಲ್ಲ ಹುಡ್ಕಿದ್ರು ಫ್ರೆಶ್ ಆಗಿರೋ ತರಕಾರಿನೇ ಸಿಗಲ್ಲ. ಇವಳು ಯಾರೋ ಫ್ರೆಶು ಲವ್ ಅಲ್ಲಿ ನೋಡಿ. ನನ್ನ ಮನೆ ಹತ್ರ ತಲೆ ಬಗ್ಸಿದ್ರೆ ಕಾಲೇಜ್ ಹತ್ರನೇ ತಲೆ ಎತ್ತೋದು. ನಾನು ತುಂಬಾ ಡೀಸೆಂಟ್ ಹುಡುಗಿ ಗೊತ್ತಾ? ನೋಡೋಕೆ ನೀವು ಪಾಪ ಪಾಂಡು ತರನೇ ಕಾಣ್ತೀರಾ. ಅಯ್ಯೋ ಪಾಪ ಅನ್ಸುತ್ತೆ. ಆಮೇಲೆ ನಾನು ಒಪ್ಕೊಂಡಿಲ್ಲ ಅಂತ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋದು, ಕೈ ಕೊಯ್ಕೊಳ್ಳೋದು, ಸೂಯಿಸೈಡ್ ಮಾಡ್ಕೊಳ್ಳೋದು, ವಿಷ ಕುಡ್ಕೊಳ್ಳೋದು ಅದೆಲ್ಲ ಬೇಡ ಅಂತ ಒಪ್ಕೋತೀನಿ. ಓಕೆನಾ? ಓಕೆ. ಹಾಕ್ತಾರ ಖುಷಿನಲ್ಲಿ ಇಮ್ಯಾಜಿನೇಷನ್ ಡಿವೈಡ್ ಸಾಂಗ್ ಹೋಗೋಣ ಅಂತ ಇದೆ. ಏನ್ ಮಾಡೋದು, ನಮ್ ಡೈರೆಕ್ಟರ್ ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಓಕೆ. ಶಿವಮೊಗ್ಗದ ಶ್ರೋತೃಗಳಿಗೋಸ್ಕರ ಹಾಡು ಪ್ರಸಾರವಾಗಿತ್ತು. ನೀವು ಕೇಳುತ್ತಿದ್ದೀರಿ ಆಕಾಶವಾಣಿ. ಇದೀಗ ಸಮಯ 12 ಗಂಟೆ, ರಾಹುಗಾಲವು ಪ್ರಾರಂಭವಾಗುತ್ತದೆ. ಜೋಕಿ ಇಸ್ಕಿ ಬೆಳಗ್ಗೆಯಿಂದ ಹುಡ್ಕುದ್ರು, ಬುರ್ಕಾ ತೆಗ್ದಿರೋ ಮಕ ಕಾಣಿಸೋ ಒಂದೇ ಒಂದ್ ಫಿಗರ್ ಕಾಣಿಸ್ತಾ ಇಲ್ವಲ್ಲ. ಚಾಲೆಂಜ್ ಬೇರೆ ಮಾಡಿದೀನಿ. ಇಟ್ಸ್ ಓಕೆ, ಇಟ್ಸ್ ಓಕೆ, ಪರವಾಗಿಲ್ಲ ಪರವಾಗಿಲ್ಲ. ನೀವು ನಮ್ಮವರಾ? ಯಾಕೆ ಡೌಟಾ? ಹೇ ಆತರ ಏನಿಲ್ಲ. ನಿಮ್ದಕ್ಕೆ ಶಾದಿ ಆಗಿದ್ಯಾ? ಅಭಿ ನಹೀ ಜೀ. ಅಯ್ಯೋ ಅಚ್ಛಾ, ನಿಮ್ಮ ಹೆಸರು? ಗುಲ್ ರೋಸ್. ನಿನ್ನ ಹೆಸರಲ್ಲೂ ಗುಲಾಬಿ ಇದೆ, ನೀನು ಗುಲಾಬಿ ತರ ಇದ್ಯಾ? ಅಚ್ಛಾ, ಆಪ್ಕ ನಾಮ? ಶಾರುಖ್ ಖಾನ್. ನಿಮ್ಮ ಹೆಸರಲ್ಲೂ ಶಾರುಖ್ ಖಾನ್, ನೀವು ಶಾರುಖ್ ಖಾನ್ ಬ್ಲ್ಯಾಕ್ ಶಾರುಖ್ಜಿ. ಬಿರಿಯಾನಿಗೆ ಕೊಡಿಸ್ತೀನಿ, ನಮ್ಮ ಪ್ಯಾರ್ಗೆ ಮಾಡ್ತೀರಾ? ಬಯಸಿದ್ದು ಖುಷ್ಕ, ಸಿಕ್ಕಿದ್ದು ಬಿರಿಯಾನಿ. ಬಕ್ರಾ ನಂಬರ್ 3. ಸರಿ ನೀನ್ ಹೊರಡು, ನಾನು ಬರ್ತೀನಿ. ನಿಂದು ಯಾವಾಗ್ಲೂ ಇದಾನ. ಹುಡುಗರು ನಾ ಹುಡುಗಿರು ಮಿಸ್ ಆಗಿ ಕರ್ಚಿಫ ಹೇರ್ಪಿನ ಬೀಳಿಸಿದ್ರೆ ಸಾಕು, ನಮ್ಗೆ ಎತ್ಕೊಟ್ಟು ಪರಿಚಯ ಮಾಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಣ ಅಂತ ಕಾಯ್ತಿರ್ತಾರೆ. ಇವನು ಸ್ಟಾರ್ಟಿಂಗ್ ಟ್ರಬಲ್ ನನ್ ಮಗ. ಬ್ಯಾಂಕ್ ಬಿಲ್ಸ್ ಫುಲ್ ಟಾಸ್ ಹಾಕೊಟ್ರು, ಸಿಕ್ಸ್ ಹೊಡಿಯಲ್ಲ ಅಂತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ,
ನೈಸ್ ಇಟ್ ನೈಸ್ ಮಾಡೋಕ್ಕಿಂತ ಮುಂಚೆನೆ ನನ್ನ ನೋಡ್ಬಿಟ್ಟು ಐಸಿಯುಗೆ ಹೋಗ್ಬಿಟ್ಟಿದ್ದಾನೆ. ಪಾಪ, ಎಷ್ಟು ಬರ್ಗಟ್ಟಿದ್ನೋ ಏನೋ. ಹೆಲೋ ಹೆಲೋ, ಥ್ಯಾಂಕ್ ಯು. ಹಕ್ಕಿ ಕಾಳಾಗ್ದೇನೆ ಬಲೆಗೆ ಬಿತ್ತು, ಬೆಳಗ್ಗೆ ಯಾರ ಮುಖ ನೋಡ್ದೆ? ಕನ್ನಡಿಲಿ ನನ್ನ ಮುಖ ನಾನೇ ನೋಡ್ಕೊಂಡೆ ಅಲ್ವಾ? ಇವ್ರೇ ಅಂದಂಗೆ ಸೈಜ್ ಎಷ್ಟು? 34, 26, 36. ನಾನು ಕೇಳಿದ್ದು ನಿಮ್ಮ ಸ್ಲಿಪ್ಪರ್ ಸೈಜ್. 8. ಯಾಕೆ? ನೇ ನಂಬರು ನನ್ನ ಲಕ್ಕು. 8 ಅಕ್ಷರ ಹೇಳ್ತೀನಿ, ಐ ಲವ್ ಯು. ಅದೊಂದು ಬಾಯ್ ಬಿಟ್ಟು ಮಾತಾಡಂಗ್ ಕಾಣಿಸ್ತಿಲ್ಲ. ನಾನೇ ಡೈಲಾಗ್ ಕ್ಯೂ ಕೊಡ್ಬೇಕೇನೋ. ಏನಾದ್ರೂ ಮಾತಾಡಿ. ನೀವೇ ಮಾತಾಡಿ. ಬಿ ಎಂ ಟಿ ಸಿ ಸೀಟಿಂದ ಎಂ ಪಿ ಸೀಟ್ವರೆಗೂ ಮೀಸಲಾತಿ ಕೇಳ್ತೀರಾ? ಸೊ ಲೇಡೀಸ್ ಫಸ್ಟ್. ನನ್ನ ಕೋರ್ಟ್ಗೆ ಬಾಲ್ ಪಾಸ್ ಮಾಡ್ದ. ನೀವು ಯೂಸ್ ಮಾಡೋದು ಕ್ರೆಡಿಟ್ ಕಾರ್ಡೋ ಡೆಬಿಟ್ ಕಾರ್ಡೋ? ಯಾಕೆ ಅಲ್ಲ, ಆಟೋದಲ್ಲಿ ಹೋಗೋ ಡಿಸ್ಟೆನ್ಸಲ್ಲಿ ಹತ್ರದಲ್ಲಿ ಓರಿಯಂಟ್ ಮಾಲ್ ಇದೆ. ಯಾವ್ದಾದ್ರು ಇಂಗ್ಲಿಷ್ ಸಿನಿಮಾ ನೋಡಿ ಹಂಗೆ ಬರ್ತಾ ಶಾಪಿಂಗ್ ಮಾಡಿ ಬರೋಣ ಅಂತ. ನಿಮ್ಗೇನಾಯ್ತು? ಎಲ್ರು ಮಾತಾಡಿ ದಂಡ ಕಟ್ತಾರೆ, ನಾನು ಮಾತು ಶುರು ಮಾಡ್ದೇನೆ ದಂಡ ಕಟ್ಟಂಗಾಯ್ತು. ಹೋಗೋಣ, ಬಟ್ ಒಂದು ಕಂಡೀಷನ್. ನನ್ನ ಅಂಗಿ ಒಗ್ಗಿಯವರು ಇಲ್ಲದೆ ಏಕಾಂಗಿಯಾಗಿ ಹೋಗಿದ್ದೀನಿ. ಯಾವತ್ತು ಈ ಕೈ ಬಿಡಲ್ಲ ಅಂದ್ರೆ ಹೋಗೋಣ. ಕೈ ಬಿಡಲ್ಲ ತಾನೆ? ಸದ್ಯ ಕೈ ಬಿಡೋ, ಪೊಲೀಸ್ ಮಾಮ ನೋಡಿದ್ರೆ ಎತ್ತಕೊಂಡು ಹೋಗ್ತಾನೆ. ನಿಂಗೆ ಹೆಂಗ್ ಗೊತ್ತು? ಎರಡ್ ಮೂರ್ ಸತಿ ಸ್ಟೇಷನ್ಗೆ ಹೋಗಿ ಹೆಂಗಾಡಿದೀನಿ. ಅಲ್ಲ ಪಬ್ಲಿಕ್ ಅಲ್ಲಿ ಏನಕ್ಕೆ ಅಂತ. ಸರಿ, ಆಗಿದ್ರೆ ಒಂದ್ ಕಿಸ್ ಕೊಡು. ಅಯ್ಯಯ್ಯೋ, ಸಿಕ್ಕಾಕೊಂಡ್ ಬಿಟ್ನಲ್ಲ, ಏನ್ ಮಾಡೋದು? ತಗೋ, ಹಾಲ್ ಬೇಕಿಂದ ಬಿರಿಯಾನಿ ಮತ್ತೆ ಲೆಗ್ ಪೀಸ್ ತಂದಿದ್ದೀನಿ, ಮನೆಗೆ ಹೋಗಿ ತಿನ್ನು ಆಯ್ತಾ? ಥ್ಯಾಂಕ್ ಯು. ಈಗ ಬಾತ್ ಏನು? ನಂದಕ್ಕೆ ಹೊಸ ಡ್ರೆಸ್ ಕೊಡಿಸ್ತೀರಾ? ಹೊಸ ಡ್ರೆಸ್ಸಾ? ವೇಸ್ಟು. ಯಾಕೆ? ನೀನ್ ಯಾವ್ದೇ ಕಲರ್ಫುಲ್ ಡ್ರೆಸ್ ಹಾಕೊಂಡ್ರು ಮೇಲ್ಗಡೆ ಕರಿ ಬುರ್ಕ ಹಾಕೊಂಡಿರ್ತೀಯಲ್ಲ, ಅದಕ್ಕೆ ಹೊಸ ಡ್ರೆಸ್ ವೇಸ್ಟು. ಬೇಜಾರ ಆಗ್ಬೇಡ ಡಾರ್ಲಿಂಗ್, ತಮಾಷೆ ಮಾಡ್ದೆ. ನಿನ್ ಖುಷಿನೇ ನನ್ ಖುಷಿ ಅಲ್ವಾ? ತಗೋ, ನಿನ್ಗೆ ಯಾವ ಡ್ರೆಸ್ ಬೇಕೋ ಶಿವಾಜಿ ನಗರಕ್ಕೆ ಹೋಗಿ ತಗೋ. ಥ್ಯಾಂಕ್ ಯು. ಅದೇ ಖುಷಿಗೆ ಒಂದು ಉಮ್ಮ ಇಲ್ವಾ? ನನ್ ಕೆನ್ನೆ ಏನ್ ಪುಣ್ಯ ಮಾಡಿತ್ತು. ಕರಿಯ ನನ್ ಮಗ್ನೆ ತಗೋ. ನನ್ಗೆ ನಿಮ್ಮೇಲೆ ತುಂಬಾ ಲವ್, ಅದಕ್ಕೆ ನನ್ನ ಬ್ಲಡ್ನಲ್ಲಿ ಲವ್ ಲೆಟರ್ ಬರ್ದಿದ್ದೀನಿ. ಶಿಲ್ಪಾ, ಪಾಪ ಎಷ್ಟು ಬ್ಲಡ್ ವೇಸ್ಟ್ ಆಯ್ತೋ ಏನೋ. ಫಸ್ಟ್ ಮನೆಗೆ ಹೋಗಿದ ತಕ್ಷಣ ಒಂದ್ ಕೆ ಜಿ ಆಪಲ್ ತಗೊಂಡು ತಿನ್ನು, ಕಳೆದೋಗಿರೋ ಬ್ಲಡ್ ಎಲ್ಲ ರಿಕವರ್ ಆಗುತ್ತೆ. ಒಂದ್ ನಿಮಿಷ, ನಿನಗೋಸ್ಕರ ಒಂದ್ ಗಿಫ್ಟ್ ತಂದಿದ್ದೀನಿ. ಏನಿದೆ ಇದ್ರಲ್ಲಿ? ಸೀಕ್ರೆಟ್, ಮನೆಗೆ ಹೋಗ್ಬಿಟ್ ನೋಡು. ನೀನ್ ಯಾವಾಗ್ಲೂ ಈ ತರ ಲೋಕಲ್ ಐಟಮ್ ತರಬೇಡ, ಸ್ವಲ್ಪ ಗೋಲ್ಡ್ ಕಡೆ ಗಮನ ಕೊಡು, ಮದ್ವೆಗೆ ಯೂಸ್ ಆಗುತ್ತೆ. ಅದ್ ಸರಿ, ನಾವು ಮದ್ವೆನ ಸ್ಟ್ಯಾಂಡಿಂಗ್ ಅಲ್ಲಿ ಆಗೋಣ ಇಲ್ಲ ರನ್ನಿಂಗ್ ಅಲ್ಲಿ ಆಗೋಣ? ಏಯ್, ಅದಕ್ಕೇನು ಅರ್ಜೆಂಟ್ ಇವಾಗ್ಲೇ, ನಿಧಾನಕ್ಕೆ ಆಗೋಣ ಬಿಡು. ಹಾಳೋದೊಂದು ಕ್ರಿಕೆಟ್ ಕಿಟ್ ಕೊಟ್ರೆ ಆಡೋ ಗ್ರೌಂಡೇ ಕೇಳ್ತಾನೆ. ಥೂ ನನ್ನ ಮಗ್ನ. ಪ್ರೀತಿಸೋ ಹುಡುಗರಿಗೆಲ್ಲ ಒಂದು ಕನಸು ಆಸೆ ಇದ್ದೇ ಇರುತ್ತೆ, ನನಗೂ ಇದೆ. ಕೇಳ, ನಂಗೊಂದು ಮುತ್ತು ಕೊಡು. Thank you.
ಅಲ್ಲೇ ಸಿಗ್ತೀನಿ. ನಾಚಿಕೆ ಬಿಟ್ಬಿಟ್ಲು ಅನ್ಸುತ್ತೆ. ಇದೇನು ಇವಳು ಬ್ಲಡ್ ಇಷ್ಟೊಂದು ಸ್ವೀಟ್ ಆಗಿದೆ? ಸಕ್ಕರೆ ಕಾಯಿಲೆ ಏನಾದರೂ? ಹೇ ಪ್ರೀತ್ಸ ಹುಡುಗಿ ಬಗ್ಗೆ ಹಂಗೆಲ್ಲ ಅನ್ಕೋಬೋದು. ಏನೇ ಇದ್ ನಿನ್ ಸೆಲ್ಲಲ್ಲಿ ಬರೀ ಹುಡುಗರ ನಂಬರ್ ಇದೆ? ಏ ಕೊಡು, ಬೇಕಾದ್ರೆ ನೀನು ಹುಡುಗಿ ನಂಬರ್ ಇಟ್ಕೋ. ಬರ್ಲಿ, ಡ್ಯಾಡಿಗೆ ಹೇಳ್ತೀನಿ. ಸಿಕ್ಕಾಕೊಂಡ್ ಬಿಟ್ನಲ್ಲಪ್ಪ. ತುಂಬಾ ಲವ್ ಆದ್ಮೇಲೆ ಪರ್ಸ್ ಖಾಲಿ ಆದ್ಮೇಲೆ ನಾನು ಊರಿಗೆ ಹೋಗ್ತಿದ್ದೀನಿ ಗೊತ್ತಾ? ಯಾಕೆ? ಯಾಕಂದ್ರೆ ಊರಿಂದ ನಂಗೆ ಕಾಲ್ ಬಂದಿತ್ತು, ಅದಕ್ಕೆ. ಈಟಿಂಗ್ ಎಷ್ಟು ಇಂಪಾರ್ಟೆಂಟ್, ನಮ್ಮ ಮೀಟಿಂಗು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಗೊತ್ತಾ? ಏ ಬೇಗ ಬಂದ್ಬಿಡ್ತೀನಿ ಚಿನ್ನ. ನೀನ್ ಬರೋ ದಾರಿನೇ ಕಾಯ್ತಿರ್ತೀನಿ. ಓಕೆ, ಬಾಯ್ ಬಾಯ್. ನಮ್ಮನ್ನೇ ಜೋಕರ್ ಮಾಡ್ಕೊಂಡು ಸ್ಟಾರ್ಟ್ ಆಡ್ಸಿದ್ಲು. ಬಂದ್ಲು ನೋಡೋ ಮೇನ್ಕೆ. ಒಂದ್ ನಿಮಿಷ ಹೋಗ್ ಬರ್ತೀನ್ರಿ. ಯಾರೋ ಬಾಡಿಗಾರ್ಡ್ ಇದ್ದಂಗ ಅವನೇ. ಯಾವನಾದ್ರೂ ಆಗಿರ್ಲಿ, ಇವತ್ತು ಐತೆ ಅವಳು ಮಾರಿ ಅಪ್ಪ. ಅವಳು ಬರೋ ವಯ್ಯಾರ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ನೀನು ಒಂದ್ ಹೆಣ್ಣ ತೂ ಹೆಣ್ಣಿನ ತರ ಇರೋ ಎಮ್ಮಾರಿ. ಏ ಮುಚ್ಕೊಂಡು ಕೇಳ್ರ ಹೇಳಿ. ಅಲ್ಲಿ ಕಾಣ್ತಿರೋದು ಯಾರು ಗೊತ್ತಾ? ಯಾರು ಕಾಣಿಸ್ತಿಲ್ಲ, ಸ್ವಲ್ಪ ಝೂಮ್ ಹಾಕಿ. ಅವನ ಹೆಸರು ಲಾಂಗ್ ಚಿಕ್ಕಣ್ಣ. 9 ಮರ್ಡ್ರು, 18 ಹಾಫ್ ಮರ್ಡ್ರು, 27 ದರೋಡೆ ಮಾಡೋನೆ. ಅವನ್ನ ನನ್ ಮದ್ವೆ ಆಗಿದ್ದೀನಿ. ಏನ್ 9 ಮಗ್ಗಿ ಹೇಳ್ತಾ ಇದ್ಯಾ? ಕೂಡಿ ಕಳೆದ್ರು 9 ಬತ್ತೈತೆ. 9 ಅವನ್ ಲಕ್ಕಿ ನಂಬರ್. ಅವನು ಇನ್ನು ಫಸ್ಟ್ ನೈಟ್ ಆಗಿಲ್ಲ. ಹ್ಮ್ ಸರಿ, ಕೈ ಕೊಡ್ರಿ, ಬೇಗ ರಾಖಿ ಕಟ್ಬೇಕು. ಏನ್ ನೀನ್ ತಾಳಿ ಕಟ್ಸ್ಕೊಂಡಿದ್ಯಾಂತ ನಾವ್ ರಾಖಿ ಕಟ್ಸ್ಕೋಬೇಕಾ? ಕಟ್ಸ್ಕೊಳಕ್ ಆಗಲ್ಲ. ನೀವ್ ನನ್ನ ಎಕ್ಸ್ ಲವರ್ಸ್ ಕಂಡ್ರು? ಎಕ್ಸ್ ಅಂದ್ರೆ ಸಿಕ್ಸ್ ಹೊಡ್ಬಿಡ್ತೀನಿ. ಅಲ್ಲ ಕಣೆ, ಪ್ರೀತಿ ಪ್ರೇಮ ಅಂತ ಕೈ ಕಟ್ಕೊಂಡು ಮಾರಾ ಚುಚ್ಚಿ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಪಿಕ್ಚರ್ ತೋರಿಸಿ ನಮ್ದು ಅದಕ್ಕಿಂತ ಗ್ರೇಟ್ ಲವ್ ಸ್ಟೋರಿ ಅಂತ ಬೋರ್ಡೇ ಬಿಟ್ಟು ಈಗ ಸಿಂಪಲ್ ಆಗಿ ಒಂದ್ ಕ್ರೈಮ್ ಸ್ಟೋರಿ ಕ್ರಿಯೇಟ್ ಆಗಕ್ಕೆ ದಾರಿ ಮಾಡ್ಕೊಡಕ್ ಬಂದಿದ್ಯಾ? ಟೊಮೆಟೊ ಸಾಸ್ ಲವ್ ಲೆಟರ್ ಬರ್ಕೊಟ್ಟು ಬ್ಲಡ್ ಅಲ್ಲಿ ಬರ್ಕೊಟ್ಟೆ ಅಂತ ಸುಳ್ಳೆಳ್ದಾಗ್ಲೂ ನಾನು ನಿಂಗೆ ಕ್ಷಮಿಸ್ತೆ ಕಣೆ. ಬೇಜಾರೇನಾಗ್ಲಿಲ್ಲ? ಏನೋ ಪಾಪ ಚಿಕ್ಕ ಹುಡುಗಿ ಇವಾಗ ಸುಳ್ಳೇಳ್ತಾಳೆ, ಮುಂದೆ ಸರಿ ಹೋಗ್ತಾಳೆ ಅನ್ಕೊಂಡಿದ್ದೆ. ಎಕ್ಸ್ ಲವರ್ ಎಕ್ಸ್ ಲವರ್ ಅಂತ ಮ್ಯಾಚ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ಯಲ್ಲೆ, ನಮ್ಗಳು ಹಾಡ್ಗಳ ಕತೆ ಏನಾಗ್ಬೇಕು? ಹುಡುಗಿರ್ ಮನ್ಸು ಕನ್ನಡಿ ಇದ್ದಂಗೆ ಇಂಟ್ ನೋಡೋರ್ನೆಲ್ಲ ನನ್ನ ಒಳಗಡೆ ಇದ್ದೀರಿ ಅಂತ ತೋರ್ಸ್ಕೊತಾರಂತೆ. ಆ ಮಾತ್ ನಿಜ ಮಾಡ್ಬಿಟ್ಟಲೆ. ಯಾವನು ಕಟ್ಸ್ಕೊಂಡ್ರ ಮುಚ್ಕೊಂಡು ಬರ್ಬೇಕಾ? ಆಹಾ, ಬಾಡಿಗೂ ವಾಯ್ಸ್ಗೂ ಭಗವಂತ ಲಿಂಕೇ ಇಕ್ಕಿಲ್ಲ, ಕಟ್ಟಿಸ್ಕೊಳ್ರ. ಹಣೆ ಬರೋಬ್ಬರ ಸರಿ ಇಲ್ಲ, ಐಟಮ್ ಗಿಟಮ್ ತಂದಿರೋ ಕಷ್ಟ, ಕಟ್ಟಿಸ್ಕೊಳ್ಳಿ. ಈ ಬೇಜಾರ್ ಮಾಡ್ಕೋಬೇಡ್ರು, ನನ್ ಲವ್ ಅಲ್ಲಿ ಲಿಂಕ ರೆಕಾರ್ಡ್ ಮಾಡ್ತಿರೋದು ನನ್ ಗಂಡಂಗ್ ಗೊತ್ತಾಗೋಯ್ತು. ಆ ಒಂದು ಸ್ಕೀಮ್ ಬೇರೆ ಇಟ್ಕೊಂಡಿದ್ದ. ಅಯ್ಯೋ ದೇವ್ರೆ, ಏನ್ ಕಾಲನಪ್ಪ. ಬಾಯಲ್ ಕಾಯಿ ಸುಲಿಯೋದ್ ನೋಡಿದೀನಿ, ಕಾರ್ ಎಳಿಯೋದ್ ನೋಡಿದೀನಿ, ಇದೆಂತ ರೆಕಾರ್ಡಪ್ಪ. ಬಚಾವದೇ ಇವತ್ತು
ನಿನ್ ಗಂಡನ ಬಾಡಿಗಾರ್ಡ್ ತರ ಕರ್ಕೊಂಡ್ ಬಂದಿದ್ಯಾ? ಹೊಡಿಬೇಕು ಅನ್ನಿಸ್ತಿದೆ. ನಿನ್ ಟೈಮ್ ಚೆನ್ನಾಗಿದೆ. ಹೆಣ್ಣುಡುಗಿ ನಿನ್ ಮೇಲೆ ಕೈ ಮಾಡಿದ್ರೆ ನನ್ ಗಂಡಸ್ತಿನ ಕೌಮಾನ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಹೋಗು ಬದುಕ ಹೋಗು. ಸರಿ ಬರ್ತೀನಣ್ಣ. ನಾಳೆ ಬೀಗ್ರ ಊಟ ಇದೆ, ಬಂದು ಊಟ ಮಾಡ್ಕೊಂಡೋಗಿ. ಬಾಯ್. ಆಟ್ನ ಅಪಾರ್ಟ್ಮೆಂಟ್ ಮಾಡ್ಕೊಂಡು ಫ್ಲಾಟ್ನ ಗಂಡಸುಗಳಿಗೆ ಹಂಚಿ ಹೃದಯನ ಕೊಟ್ಟಿಗೆ ಮಾಡ್ಕೊಂಡ್ಬಿಟ್ಟಾಳಲ್ಲ. ಮಿಸ್ ಆದಾಗ ಬಿತ್ರಿಯರಾದ್ರು ಮಿಸ್ಸಸ್ ಆದ್ಮೇಲೆ ಗರ್ತಿಯರಾಗ್ಬಿಡ್ತಾರಲ್ವಾ? ಅದೇನೋ ನಿಜ. ಯಾರನ್ನಾರು ಇನ್ನೊಂದ್ಸಲಿ ಡೋಡಿಯನ ಆಟಲ್ ಹೋಗಿರೋ ಗಾಳಿಗೆ ಬ್ಲೌ ಹೊಡ್ಕೊಳಕ್ ಟೈಮ್ ಇಲ್ಲ. ಈ ಗ್ಯಾಪಲ್ಲಿ ಇನ್ನೊಂದ್ ಬೇಕಾ? ಏ ಅಲ್ಲ ನೋಡ್ರು, ಎಲ್ಲ ನನ್ನ ರಾಜನ ತೋರಿಸ್ತೀನಿ ಬನ್ನಿ. ಅವಳ ಚಿನ್ನ ಚಿನ್ನ ನೋಡ್ಕೊಂಡಾಗ ನೋಡ್ಕೊಂಡೆ, ನಾನೇ ಅವಳನ್ನ ಬಿಡ್ತಾ ಇರಲಿಲ್ಲ. ಇನ್ನು ಕಂಡೋರು ಬಿಡ್ತಾರಾ? ಹಲೋ ಎತ್ತೋಕೈ, ಹಲೋ ಎತ್ತೋಕೈ, ಎತ್ತೋಕೈ. ಸಾಹೇಬ್ರೆ, ನಿಮ್ಮ ಬ್ಯಾಕ್ಲೆಸ್ ಹೆಂಡ್ತಿನ ಯಾರೋ ಓಡಿಸ್ಕೊಂಡು ಹೋಗ್ಬಿಟ್ರಂತೆ. ಅವಳು ಯಾಕೆ ಓಡಾಬೇಕು? ಮನೆಯಿಂದ ಏರೋಪ್ಲೇನಲ್ಲಿ ಹೋಗೋ ಅಷ್ಟು ದುಡ್ಡನ್ನ ದೇಪ್ಕೊಂಡು ಹೊಂಟೋದ್ಲು. ಅವಳು ಆರಾಮಾಗಿ ಹೋಗ್ತಾಳೆ. ಅದ್ ಸರಿ, ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ನನ್ನ ತಟ್ಟೆಯಲ್ಲಿ ನೊಣ ಹುಡುಕ್ತಾ ಇದ್ರಲ್ಲ. ಎಲ್ಲರೂ ಕಳ್ಕೊಂಡಿರೋರೆ, ಎತ್ತರಿ ತಲೆನ. ಕಾಂಪಿಟೇಷನ್ ಬೇಕಾ? ಕಾಂಪ್ರಮೈಸ್ ಆಗ್ಬಿಡೋಣ. ಟೇಬಲ್ ಯಾಕೋ ಅಲ್ಲಾಡ್ತಾ ಇದೆ. ಏಯ್, ನಮ್ದೇ ಶೇಕ್ ಆಗ್ತೈತೆ, ಬಾಯಿ ಮುಚ್ಕೊಂಡಿರೋ. ಮೈ ಡಿಯರ್ ಫ್ರೆಂಡ್ಸ್, ಲವ್ ಬ್ರೇಕ್ ಆಗೋಯ್ತು. ಯಾರು ಫೀಲ್ ಮಾಡ್ಕೋಬೇಡಿ. ಕೈ ಕೊಟ್ಟಿರೋ ಹೆಣ್ಣಿನ ಸ್ಥಾನನ ತುಂಬಕ್ಕಾಗೋದು ಈ ಎಣ್ಣೆ ಮಾತ್ರ. ಕರೆಕ್ಟು. ಅಂದಾಗೆ ಹೊಟ್ಟೆ ತುಂಬ ಕುಡ್ಕೊಂಬಿಡಿ. ಅಣ್ಣ ಬಿಲ್ಲು, ಈ ಬಾರ್ ಓನರ್ದು ಒಂದು ಕೇಸ್ ಇದೆ, ಅದನ್ನ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ, ಡೋಂಟ್ ವರಿ. ಅಣ್ಣ ಒಂದ್ ಮಾತು ಹೇಳ. ಒಂದಲ್ಲ ಎರಡು ಹೇಳು. ನೀನ್ ಯಾಕೋ ಸತ್ತೋಗಿರೋ ನಮ್ಮ ಅಣ್ಣನ ತರ ಕಾಣಿಸ್ತಿದ್ಯಾ? ಅಣ್ಣ ಗುರುದು ಟೈಟ್ ಆಗಿರೋ ಮತ್ತಲ್ಲಿ ಸೆಂಟಿಮೆಂಟ್ ಎಲ್ಲ ಮಾತಾಡ್ತಾನೆ, ಬೇಜಾರು ಮಾಡ್ಕೋಬಿಡೋಣ. ಮಾತಲ್ಲಿ ಬಿಡು, ಕುಡಿದ್ಮೇಲೆ ಮಾತು ಹೆಂಡತಿ ಪಕ್ಕ ಮುತ್ತು ಪಟ ಪಟ ಅಂತ ಉದುರ್ತಾ ಇರ್ಬೇಕು. ಮಾತಾಡ್ಲಿಲ್ಲ ಆದ್ರೆ ಕುಡಿದ್ರೆ ಹೆಡ್ಡೆಗೆ ಬೆಲೆ ಇರಲ್ಲ, ಮುಚ್ಕೊಳ್ಲಿಲ್ಲ ಆದ್ರೆ ಹೆಂಡತಿ ಹತ್ರ ಬೆಲೆ ಇರಲ್ಲ. ಇದೊಂಥರ ಗಂಡಸ್ತರದ ಎಫೆಕ್ಟ್. ನಿಮ್ಮ ಹೆಂಡ್ರು ಓಡೋದ್ಲಲ್ಲ, ಅವಳಗ್ ಮುಚ್ಚಿಕ್ತಿರ್ಲಿಲ್ವಾ? ಹೇಳಿ ಬಿಡು ನನ್ ಚಿನ್ನ, ಚಿಕ್ಕೂಳ್ಳಿ ಮಾತ್ರ ಕೊಳ್ಳಿ ಬಿಡು. ಅಣ್ಣ ಇನ್ನೊಂದ್ ಮಾತು ಹೇಳ. ಏನಪ್ಪ? ನಂದಲ್ಲ ಅವಂದು ಮಾತಾಡಪ್ಪ. ಲವ್ ಮಾಡ್ತಾ ರಾಕ್ ಆಗಿದ್ದೆ, ರಾಕಿ ಕಡ್ಡಿ ನಮ್ ಟಾಕಿನ ಎತ್ಕೊಂಡ್ಬಿಟ್ಲು. ರೈ, ಇನ್ನು ರಾಕಿ ಹಿಡ್ಕೊಂಡ್ ಏನ್ ಮಾಡ್ತಾ ಇದ್ರ? ಕಿತ್ ಬಿಸಾಕ್ರೋ. ಕುಡಿರ ಕುಡಿರ, ಚೆನ್ನಾಗ್ ಕುಡಿರ. ಏನ್ ಮಾಡೋದು? ಒಂದು ಸೋಪ್ ತಗೊಂಡು ಮಗ ತೊಳ್ಕೊಂಡ್ಬಿಡ್ಲ. ನನ್ ಬಂಗಾರ ನೀನು. ಒಂದ್ ಸೋಪ್ ತೊಳ್ದು ಹಾರ್ಟ್ ಅಲ್ಲಿರೋ ಗಲೀಜನ್ನ ಚೆನ್ನಾಗಿ ಚಕ ಚಕ ಅಂತ ತೊಳ್ಕೊಂಡ್ಬಿಟ್ಟು ಫ್ರೆಶ್ ಅಂತ ಬೋರ್ಡ್ ಹಾಕೊಂಡ್ಬಿಡಿ. ಅಣ್ಣ ಲವ್ ಆಸೆ ಚಿಂದಾಗಿ ಕತಮ್ ಆಗೋಯ್ತಣ. ಅಯ್ಯೋ ನನ್ ಮಗಳ, ಕ್ರಿಕೆಟ್ ಆಡಕ್ಕೆ ನಾವು ಮಾಡ್ತೀರಾ? ಅಣ್ಣ ಗ್ರೌಂಡ್ಗಿಂತ ನೆಟ್ ಪ್ರಾಕ್ಟೀಸ್ ಸೂಪರ್ ಅಣ್ಣ. ಗೆಳಿಗೆ ಸಿದ್ಧ. ಹಂಗಂದ್ರೆ ಒಳ್ಳೊಳಗನೆ ಮಾಡ್ತಾರೆ ಅಂತ. ಹಂಗಾದ್ರೆ ಅವಳು ಗೆಳಿಗೆ ಸಿದ್ಧಿ. ಮಚ್ಚ ವಾಟ್ ಇಸ್ ಲವ್? ಮಚ್ಚ ಲವ್ ಇಸ್ ಪ್ರಾಬ್ಲಮ್ ಪ್ರಾಬ್ಲಮ್ ಕಣ. ಮಚ್ಚ ಹಂಗ್ರೆ ವಾಟ್ ಇಸ್ ಲವರ್? ಮಚ್ಚ ಶೀಸ್ ಆಲ್ಸೋ ಎ ಪ್ರಾಬ್ಲಮ್ ಪ್ರಾಬ್ಲಮ್ ಪ್ರಾಬ್ಲಮ್. ಸಿದ್ಧಿ
ಅವಳ ತುಮ್ಮೇನಕ್ಕೆ ಬುದ್ಧಿ ಅವಳು ಕಳಿಗೆ ಸಿದ್ಧಿ ಅವಳ ತುಮ್ಮೇನಕ್ಕೆ ಬುದ್ಧಿ ಲವ್ ಅಲ್ಲಿ ಒಳಗೊಳಗೆ ಇಟ್ಟಳು ಬತ್ತಿ ಲವ್ ಅಲ್ಲಿ ಒಳಗೊಳಗೆ ಇಟ್ಟಳು ಬತ್ತಿ ಇವಳೇನ ನನ್ಗೆಳತಿ ಇದೇನ ನಿಜ ಪ್ರೀತಿ ಈ ಡೌಟು ಮಗ ಡೌಟು ಇವಳೊಬ್ಳು ಟೆರರಿಸ್ಟ್ ಔಟು ಮಗ ಔಟು ಹಾರ್ಟಿಂದ ಕೆಟ್ಟೌಟು ಡೌಟು ಮಗ ಡೌಟು ಇವಳೊಬ್ಳು ಟೆರರಿಸ್ಟ್ ಔಟು ಮಗ ಔಟು ಹಾರ್ಟಿಂದ ಕೆಟ್ಟೌಟು ಅವಳು ಗಳಿಗೆ ಸಿದ್ಧಿ ಅವಳ ತುಮೇನಕ್ಕೆ ಬುದ್ಧಿ This lady, who's this lady? She's somebody, she's somebody, she's nobody, oh, oh. She's nobody, oh, oh. She's nobody, she's nobody, I don't even care. ಕಾಲಷ್ಟು ಅಂದ್ರೆ ತ್ರೀ ಒನ್ ಮೋರ್ ಅಂತಿದ್ಲು ಮಾಡೋ ಕೆಲಸ ಮೆತ್ತಗೆ ಮಾಡಿ ಐ ಡೋಂಟ್ ನೋ ಅಂತಿದ್ಲು ಮಂಚಕ್ಕೆ ಕಾಲಷ್ಟು ಅಂದ್ರೆ ತ್ರೀ ಒನ್ ಮೋರ್ ಅಂತಿದ್ಲು ಮಾಡೋ ಕೆಲಸ ಮೆತ್ತಗೆ ಮಾಡಿ ಐ ಡೋಂಟ್ ನೋ ಅಂತಿದ್ಲು ಆರ್ಟಿಗೆ ಗೂಟ ಇಟ್ಟಾದ್ಮೇಲೆ ಪೋಟು ಆದಳು ನಾಟಿ ಟಾಟಾ ಅಂದಳು ನೋಬಾಲ್ನಲ್ಲೂ ಔಟ್ ಆದ್ರಿ ನೀವೇ ಯೋಚಿಸಿ ನಾನೆಂಥ ಜೋಕರ್ರು ಅವಳು ಗಳಿಗೆ ಸಿದ್ಧಿ ಅವಳ ತುಮ್ಮೇನಕ್ಕೆ ಬುದ್ಧಿ ಅವಳು ಗಳಿಗೆ ಸಿದ್ಧಿ ಅವಳ ತುಮ್ಮೇನಕ್ಕೆ ಬುದ್ಧಿ ಮಚ್ಚಿಲ್ದೆ ನನ್ನ ಕೊಂದ್ಲು ಅವಳು ಒಂಥರಕ್ಕಾಗೆ ಮಗಡವು ಒಡೆಯೋರೆ ಹಾಗೆ ಲವ್ ಯು ಸೋ ಮಚ್ ಅಂದ್ಲು ಮಚ್ಚಿಲ್ದೆ ನನ್ನ ಕೊಂದ್ಲು ಡ್ಯೂಯಟ್ ಸಾಂಗು ಆಸೆಯಲ್ಲಿ ನಾನ್ ಡಯಟ್ ಮಾಡಲು ಪ್ಯಾಥೋ ಸಾಂಗು ಕೊಟ್ಟಳು ಕಥಂದ್ರಿ ನೀವೇ ಊಹಿಸಿ ಅವಳದೆಂತ ಯಾರ್ ಕರ್ರು ಅವಳು ಗಳಿಗೆ ಸಿದ್ಧಿ ಅವಳ ತುಮ್ಮೇನಕ್ಕೆ ಬುದ್ಧಿ ಅವಳು ಗಳಿಗೆ ಸಿದ್ಧಿ ಅವಳ ತುಮ್ಮೇನಕ್ಕೆ ಬುದ್ಧಿ ಲವ್ ಅಲ್ಲಿ ಒಳಗೊಳಗೆ ಇಟ್ಟಳು ಬತ್ತಿ ಲವ್ ಅಲ್ಲಿ ಒಳಗೊಳಗೆ ಇಟ್ಟಳು ಬತ್ತಿ ಇವಳೇನ ಇದೇನ ನಿಜ ಪ್ರೀತಿ ಡೌಟು ಮಗ ಡೌಟು ಇವಳೊಬ್ಳು ಟೆರರಿಸ್ಟ್ ಔಟು ಮಗ ಔಟು ಹಾರ್ಟಿಂದ ಕೆಟ್ಟೌಟು ಡೌಟು ಮಗ ಡೌಟು ಇವಳೊಬ್ಳು ಟೆರರಿಸ್ಟ್ ಔಟು ಮಗ ಔಟು ಹಾರ್ಟಿಂದ ಕೆಟ್ಟೌಟು ಮಗ ಏರಿಯಾಗ ಒಳಬ್ಳೆ ನೆನಸ್ ಸುಂದ್ರೆ ಚಡ್ಡಿ ಮಿಡಿ ಚೂಡಿದಾರ ಹಾಕೋರು ಕಮ್ಮಿನ ಏ ಯಾವ್ದಾರು ಹೊಸ ಫಿಗರ್ ಸಿಗ್ತಾಳ ಬರಲ್ಲ ನಮ್ಮ ತಮ್ಮದಿರಲ್ಲ ಹೋಗ್ಬಿಟ್ಟವ್ರೆ ಕಾನ್ ಜಾನ್ ಹೋಗೋಣ ಬರೋ
ಅವಳು ನೆನ್ಸ್ಕೊಂಡು ಕುಡ್ದಿದ್ದೆಲ್ಲ ಇಳ್ದೋಯ್ತು. ಇನ್ನೊಂದು 90 ಹೊಡಿಬೇಕಿತ್ತ. ಬೇಡ ಬಾರಪ್ಪ, ಲವ್ ಮಾಡಿ ನಮ್ಮ ಹಾರ್ಟ್ನ ಡ್ಯಾಮೇಜ್ ಮಾಡ್ಕೊಂಡಿದ್ದೀವಿ, ಇನ್ನೂ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗೋಯ್ತು. ಬೇಡ ಬರಪ್ಪ, ಅಣ್ಣಂಗೊಂದು ಥ್ಯಾಂಕ್ಸ್ ಹೇಳೋಣ. ಅಲ್ಲಿಂಗ್ ಪಾಪ ಅವ್ರು ಓಡಾಗಿರೋ ಬ್ಯಾಕ್ಲೆಸ್ ಎಂಟಿ ವಾಪಸ್ ಬಂದಿರೋ ಕಾಣ್ತಿರ್ಬೇಕು. ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋಣ? ಎಲ್ಲಾದ್ರೂ ಹೆಂಗಾದ್ರು ಸಿಗ್ತಾರೆ, ಅವಾಗ ಹೇಳಿದ್ರೆ ಆಯ್ತು. ಸೇಫ್ಟಿ ಒಂದು ಸೆಕೆಂಡ್ ಕೊಟ್ಬಿಡಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಬರ್ರೋ. ಥ್ಯಾಂಕ್ಸ್ ಅಣ್ಣ. ಅಣ್ಣ ಬತ್ತೀವಿ ಅಣ್ಣ. ಬಾಯ್ ಬಾಯ್ ಅಣ್ಣ. ಬತ್ತೀನಣ್ಣ. ಹೋಗ ಇಲ್ಲ. ಏನ್ ಬರ್ದವ್ರೆ ಇಲ್ಲಿ? ಇಲ್ಲಿ ಮಲಮೂತ್ರ ಮಾಡುವವರು ನಾಯಿಗೆ ಹುಟ್ಟಿದವರು. ಲೋ ನಿಂದಾದ್ರೂ ಪರವಾಗಿಲ್ಲ. ಲೋ ತೂ ನನ್ನ ಅನ್ನಿ ಹುಡ್ತಂದ ಬರ್ದವ್ರ. ಲೋ ಏ ನಿಮ್ಮಿಬ್ಬರ್ದು ಪರವಾಗಿಲ್ಲ ಕಳ್ರು, ನಾನು ಹೇಳ್ಕೊಳಕ್ಕೆ ಆಗಲ್ಲ. ಗಂಡ್ಸೇ ಅಲ್ಲ ಅಂತ ಬರ್ದವ್ರಲ್ರಲ್ಲೋ. ಕರೆಕ್ಟ್ ಕರೆಕ್ಟ್. ತೂ ನಮ್ ಜನಕ್ ಓದಕ್ ಬರೆಯಕ್ ಕಲ್ತವ್ರೆ ಅಂತ ಬಾಯಿಗೆ ಬಂದಂಗ್ ಬರೀತಾರಪ್ಪ. ಲೋ ಹುಷಾರ ಬಾರ. ಲೋ ರೋಡ್ ಸೈಡ್ ಅಲ್ಲಿ ಜನ ಅರ್ಜೆಂಟ್ ಗ್ರೀಸ್ ಗೀಸ್ ಹಾಕಿರ್ತಾರೆ. ಹುಷಾರಪ್ಪ, ಬೆಂಗಳೂರಲ್ಲಿ ಕುಡಿಯಕ್ಕೆ ಬೀರಿಲ್ಲ, ಸರಿ ನೀರಿಲ್ಲ, ಇನ್ ತೊಳ್ಕೊಳಕ್ ಎಲ್ಲಪ್ಪ ಹುಡ್ಕೋಣ. ಬರ್ರ ಇಲ್ಲದೀರ. ನನ್ಗೊಂದು ಸಿಗರೇಟ್ ಬೇಕು. ಸೇದು ಬಾಪ. ಒಂದು ಸ್ಮಾಲ್ ಸಿಗರೇಟ್ ಕೊಡಿ. ಸ್ಮಾಲ್ ಇಲ್ಲಪ್ಪ, ಕಿಂಗ್ ಇದೆ. ಕಿಂಗು ಡಿಂಗು ಯಾವುದು ಬೇಡ, ಸ್ಮಾಲೇ ಬೇಕು. ಲೋ ಕಿಂಗೇ ಸೆಟ್ ಸಾಯಲೇ. ಇಲ್ಲ ಸ್ಮಾಲೇ ಬೇಕು, ಇಲ್ಲಾಂದ್ರೆ ಹತ್ಬಿಡ್ತೀನಿ ನೋಡಿ. ಅದನ್ನೆಲ್ಲ ಹಾಕೊಂಡು ಒಳ್ಳೆ ಹಿಂಸೆನಪ್ಪ. ಮಗ ಪ್ಲೀಸ್. ಅಣ್ಣ ಒಂದು ಕಿಂಗು ಒಂದು ಕತ್ರಿ ಎರಡು ಕೊಡಿ. ತಗೊಳ್ಳಿ. ತಗೊಳ್ಳೋ ಸ್ಮಾಲು. ಥ್ಯಾಂಕ್ಸ್ ಕಣ್ಣ. ಸ್ಮಾಲು ಶಂಕ್ತಿಯಿಂದ ಬಂದ್ರೆ ತೀರ್ತಾನ. ನಾವು ಮೂವರು ಮತ್ತೆ ಮೂರ್ತಿಗೆ ಮುಖ ಮಾಡಿ ಕೂತ್ವಿ. ಈ ಭೂಮಿ ಮೇಲೆ ಬದುಕಬೇಕು ಅಂತಂದ್ರೆ ದುಡ್ಡು ತುಂಬಾನೇ ಮುಖ್ಯ. ನಾವು ಲೀಗಲಾಗಿ ದುಡಿತೀವಿ ಅಂತಂದ್ರೂ ನಮ್ಮ ಕೈಲೊಂದು ಲಂಗೋಟಿನೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಗುಟ್ಕಾ ಕದ್ರು ಕಳ್ಳಾನೆ, ಎಲಿಫೆಂಟ್ ಕದ್ರು ಕಳ್ಳಾನೆ, ಲಿಟಿಗೇಷನ್ನು ಡಿನೋಟಿಫಿಕೇಷನ್ನು ಅಂತ ಭೂಮಿನ ಪಳೆದಾಕೊಳ್ಳೋರೆಲ್ಲ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಮೊನ್ನೆ CBIನವರು ಮಿನಿಸ್ಟರ್ನ ಅರೆಸ್ಟ್ ಮಾಡಿ ಗುಮ್ಮಿದ್ರು. ದುಡ್ಡಿದ್ರೆ ಬೇಲು ಡೀಲು ಅಂತ ಹೊರಗಡೆ ಆರಾಮಾಗಿರ್ಬೋದು. ನೀನು ಹೊಡಿತಿರೋ ಡೈಲಾಗ್ಗೆ ಬಿಲ್ಡಪ್ ಅವ್ರು ಇರೋ ಕಡೆಗೆ ನೋಡಿದ್ರೆ ಕೊಲೆ ದರೋಡೆ ಮಾಡಿ ದುಡ್ಡು ಮಾಡೋ ಸ್ಕೆಚ್ ಆಗ್ತಿದ್ಯಾ ಅನ್ಸುತ್ತೆ. ಅಂತ ಸೀನ್ ಏನೂ ಇಲ್ಲ. ಮತ್ತಿನೇನಪ್ಪ, ನಾವು ಈ ಸಣ್ಣ ಪುಟ್ಟ ಕತ್ರಿ ವ್ಯವಹಾರಗಳನ್ನ ಬಿಟ್ಟು ದುಡ್ಡು ಮಾಡಬೇಕು. ಸಮಾಜದಲ್ಲಿ ಬೇಜಾನ್ ವೀಕ್ನೆಸ್ಗಳಿವೆ, ನಾವು ಅದನ್ನು ಎನ್ಕ್ಯಾಶ್ ಮಾಡ್ಕೋಬೇಕು. ನಾ ಮಾಡಿರೋ ರಾಬ್ರಿ ಎಲ್ಲ ಮರೆತು ಜನ ನಮ್ಮನ್ನ ಹತ್ರ ಸೇರಿಸ್ತಾರ? ಮಾಡಬಾರ್ದು. ಮಾಡಿದವ್ರಿಗೆಲ್ಲ ಡಾಕ್ಟ್ರೇಟ್ ಕೊಟ್ಟವ್ರೆ ನಮ್ಮ ಜನ. ಹೊಸ ನೀರು ಬಂದು ಹಳೆ ನೀರನ್ನ ಮರೆಸೋದೇ ಜೀವನ. ಓಕೆ, ಅದೇನು ಐಡಿಯಾ ಹೇಳು. ನಮ್ಮ ನಮ್ಮ ಕನಸುಗಳಿಗೆ ದಾರಿಗಳಿಗೆ ನಾವೇ ಅಪ್ಪ ಅಮ್ಮ ಆಗಬೇಕು. ನಮ್ಮ ಫ್ರೆಂಡ್ಶಿಪ್ನಲ್ಲಿ ಏನೇ ವ್ಯವಹಾರ ಮಾಡಿದ್ರೂ ವರ್ಕೌಟ್ ಆಗ್ತಿಲ್ಲ. ಅದಕ್ಕೆ ಸಪ್ರೇಟಾಗಿ ನಾನೊಂದು ಒಳ್ಳೆ ಐಡಿಯಾ ಮಾಡಿದ್ದೀನಿ. ಏನು ಐಡಿಯಾ? ಇದೆಲ್ಲ ವರ್ಕೌಟ್ ಆಗುತ್ತಾ? ಟ್ರಿಕ್ಸ್ ಇದ್ರೆ ಏನ್ ಬೇಕಾದ್ರೂ ಪಾಲಿಟಿಕ್ಸ್ ಮಾಡ್ಬೋದು.
ಪಾರ್ಟಿ ಯಾವುದಾದ್ರೆ ನಮಗೇನು, ರೂಲಿಂಗ್ ಮಾಡಬೇಕಷ್ಟೆ. ನೀನ್ ಹೆಂಗೋ ನಿನ್ ದಾರಿ ಉಟ್ಕೊಂಡೆ, ನಮ್ ಕತೆ ಏನ್ ಗುರು? ಕೆಲವರು ಲಕ್ನ ಹುಡ್ಕೊಂಡು ಹೋಗ್ತಾರೆ, ಇನ್ ಕೆಲವರಿಗೆ ಲಕ್ಕೆ ಅವ್ರನ್ನ ಹುಡ್ಕೊಂಡ್ ಬರುತ್ತೆ. ದೇವಸ್ಥಾನದ ಹತ್ರ ಯಾವುದೋ ಒಂದು ಮುದುಕಿಗೆ ಎಲ್ಲಾ ಕಾಯಿಲೆಗಳು ಒಟ್ಟಿಗೆ ಅಟ್ಯಾಕ್ ಆಗಿ ಅವಳು ತನ್ನ ಕೊನೆಯ ದಿನಗಳನ್ನ ಕೌಂಟ್ ಡೌನ್ ಮಾಡ್ತಾ ಇರೋ ವಿಷಯ ಗೊತ್ತಾಯ್ತು. ಬಾಲಕಿ, ಯಾರು? ನಾನು ದೇವರು ಬಂದಿದ್ದೀನಿ, ಕಣ್ಣು ಬಿಡದಂಗೆ ನಿನ್ನ ಸಮಸ್ಯೆ ಏನು ಅಂತ ಹೇಳು. ಅಯ್ಯೋ ದೇವ್ರು, ಕೊನೆಗೂ ನನ್ನ ಕಷ್ಟ ನೋಡಕ್ ಭೂಮಿಗೆ ಬಂದ್ಬಿಟ್ಟಿಯ? ಏನು ಅಂತ ಹೇಳಿ, ಮನ್ಕಂಡ್ರೆ ಮೈ ನೋವು, ನಿಂತ್ಕಂಡ್ರೆ ಕಾಲ್ ನೋವು, ಹೊಟ್ಟೆ ನೋವು, ತಲೆ ನೋವು. ಇನ್ನೂ ಬದುಕಿದೆಯಲ್ಲೇ ಗಾಟಿ ಮುದುಕಿ. ತಲೆನೋವು, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಹೊಟ್ಟೆ ನೋವು, ಎಲ್ಲ ಹಾಕೋ. ಬಾಲಕಿ, ನಾನು ಹೇಳೋವರೆಗೂ ಕಂಡುಬಿಡಬಾರ್ದು. ಇವಾಗ ನೋಡೆ ಮುದುಕಿ, ನನ್ನ ಎಕ್ಸ್ಪೆರಿಮೆಂಟು ಸಡನ್ ಆಗಿ ವರ್ಕೌಟ್ ಆಗ್ಬಿಡ್ಬೇಕು. ಬಾಲಕಿ, ನಿಧಾನವಾಗಿ ಮೇಲೆದ್ದೇಳು. ದೇವರು ತೀರ್ಥ ಕೊಡ್ತಾ ಇದ್ದಾನೆ. ಮುದುಕಿ ಯಾಕೋ ಗುರಾಯಿಸ್ತಾವಳೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗೋಯ್ತಾ? ಸ್ವಾಮಿಗಳು ಪವಾಡ ಪುರುಷರು, ದೈವಾಂಶ ಸಂಭೂತರು, ಕೈಗುಣ ಸಂದಗೈತೆ. ಆಹಾ, ಮಾತ್ರೆ ಮುಂದೈತೆ ಜಾತ್ರೆ. ಬಾಲಕಿ, ಸ್ವಾಮಿ, ನಾನು ಮಾಡಿರೋ ಈ ಪವಾಡನ ಎಲ್ರಿಗೂ ಸೇರ್ಬಿಡು. ನಾಳೆಯಿಂದ ಇದೇ ಟೈಮ್ಗೆ ಇಲ್ಲೇ ಸಿಗ್ತೀನಿ, ದೇವ್ರು ಬರ್ತಾನೆ, ಬರ್ಲಾ? ನನ್ ಗಂಡ ತುಂಬಾ ಕುಡಿತಾನ್ ಸ್ವಾಮಿ, ಏನಾದ್ರೂ ಮಾಡಿ ಬಿಡಿಸ್ಬಿಡಿ. ಅಮ್ಮ ಅನ್ನಬೇಕು, ಸ್ವಾಮಿ ಅನ್ನಬಾರದು ಮಗಳೇ. ಆಯ್ತಮ್ಮ, ತಪ್ಪಾಯ್ತು. ನಿನ್ನ ಗಂಡ ಕುಡಿತಾನೆ, ಅದು ನಿನಗೆ ಪ್ರಾಬ್ಲಮ್ಮು ಅಲ್ಲವೇನೆ ಮಗಳೇ? ಅಲ್ಲ ಕಣೆ, ಟಿವಿ ಸೀರಿಯಲ್ ನೋಡೋದು ಬಿಟ್ಬಿಡು ಅಂತಂದ್ರೆ ನೀನ್ ಬಿಟ್ಬಿಡ್ತೀಯಾ? ಇಲ್ಲ ಕಣಮ್ಮ. ಮತ್ತೀಗ ದೇವ್ರಗಳ ನಾವುಗಳೇ ರಾಮರಸ ಕುಡಿತೀವಿ ಅಂತದ್ರಲ್ಲಿ ನಿನ್ ಗಂಡ ಡ್ರಿಂಕ್ಸ್ ಮಾಡೋದು ತಪ್ಪಾ? ತಪ್ಪಾಯ್ತಮ್ಮ. ಬಾಲಕ, ತಗೋ, ನಿನ್ನ ಸಮಸ್ಯೆ ಬಗೆಹರಿತು ತಾನೆ? ಕಾಣಿಕೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಹೊರಡು. ಮಕ್ಳು ಇಲ್ದೇ ಇರೋ ಕಂದ ಯಾರಪ್ಪ ಅದು? ಬಾರಪ್ಪ ಮಗನೇ, ಬಾರೋ ಮಗನೇ, ತುಂಬಾ ನೊಂದೋಗಿದೆಯಲ್ಲೋ, ವೀಕ್ ಆಗೋಗಿದೆಯಲ್ಲೋ, ಏನೋ ಮಗನೇ ನಿನ್ನ ಸಮಸ್ಯೆ? ಅಮ್ಮ, ಮದುವೆ ಆಗಿ 10 ವರ್ಷ ಆಯ್ತಮ್ಮ, ಇನ್ನ ಒಂದು ಮಗುನೂ ಆಗಿಲ್ಲ ಅಮ್ಮ. ಇದೆಲ್ಲ ಒಂದು ಸಮಸ್ಯೆನಾ? ನಾನಿದ್ದೀನಿ, ನಾನಿದ್ದೀನಿ ಬಿಡೋ, ಸರಿಪಡಿಸ್ತೀನಿ ಮಗನೇ. ಬಾಲಕ,
ತಗೋ ಮಗನೇ, ಇದನ್ನ ರಾತ್ರಿ ಮಲಗೋಕ್ ಮುಂಚೆ ಹಾಲಿನ ಜೊತೆ ಬರೆಸ್ಕೊಂಡು ಕುಡಿ. ವಯಾಗ್ರ. ಮಗನೇ, 5 ನಿಂಬೆಹಣ್ಣಲ್ಲಿ 1 ನಿಂಬೆಹಣ್ಣ ಜ್ಯೂಸ್ ಮಾಡ್ಕೊಂಡು ಕುಡಿ. ಇನ್ 4 ಅಮ್ಮ, ಮಂಚದ ಕಾಲಡಿಲಿ ಇಡ್ಕೋಪ್ಪ, ತಡಿಬೇಕಲ್ಲಪ್ಪ ದುಷ್ಟಶಕ್ತಿಗಳನ್ನ. ಆಯ್ತಮ್ಮ, ನಾನು ಬರ್ತೀನಿ. ಮಗನೇ, ನಿಂಬೆಹಣ್ಣು ಮಾತ್ರೆ ಕಾಸೇನು ಪುಕ್ಸಟ್ಟೆ ಬರ್ತದೇನಪ್ಪ, ವಯಾಗ್ರ ಕಣಪ್ಪ ಅದು. ತಟ್ಟೆಲ್ಲ 500 ರೂಪಾಯಿ ಕಾಸಾಕ್ಬಿಟ್ಟು ಹೋಗು ಮಗನೇ. ಮಾರ್ಕೆಟಲ್ಲಿ 3 ರೂಪಾಯಿಗೆ ಸಿಗೋ ನಿಂಬೆಹಣ್ಣಿಗೆ ಕುಂಕುಮ ಬೆರೆಸ್ಕೊಟ್ರೆ 100 ರೂಪಾಯಿ ಸಿಗುತ್ತೆ ಅನ್ನೋದಾದ್ರೆ ಇದಕ್ಕಿಂತ ಒಳ್ಳೆ ಬಿಸ್ನೆಸ್ ಬೇಕಾ? ಅಮ್ಮ ಹೇಳು ಕಂದ, ನನ್ನ ಹುಡುಗಿ ಓಡಾಬಿಟ್ಲಮ್ಮ. ಹಾ, ಓಡೋದ್ರೆ ಏನಪ್ಪ ಮಾಡೋದು? ಯಾವ ಕಡೆ ದಿಕ್ಕಿಗೆ ಹೋದ್ಲು ಅಂತ ಏನಾರು ಗೊತ್ತಾ ಮಗನೇ? ದಕ್ಷಿಣ. ಏ ನಿಂಬೆ ಉರುಳುತ್ತಕೊಳೋ, ದಕ್ಷಿಣ ಅಲ್ಲ ಕಂದ, ಉತ್ತರ. ಡೆಲ್ಲಿಗೆ ಓಡೋಗಿದ್ದಾಳೆ ನಿನ್ನ ಹುಡುಗಿ, ಈಗ್ಲೇ ಟ್ರೈನ್ ಹೊತ್ಕೊಂಡು ಹೋಗು, ಹುಡುಗಿ ಸಿಗ್ತಾಳೆ ನಿನಗೆ. ಹೋಗು ಮಗನೇ ಹೋಗು. ನನ್ನ ಕಸ್ಟಮರ್ಸು, ಸಾರಿ ನನ್ನ ಫಾಲೋವರ್ಸು ಇನ್ಕ್ರೀಸ್ ಆದ ಹಾಗೆ ಇನ್ಕಮ್ಮು ಕೂಡ. ಈಗ ಚಾಯ್ ಇದಾರೆ. ಏನ್ ಸಾಯ್ ಬ್ರ, ನಿಮ್ಮ ಫ್ರೆಂಡ್ ಅಕ್ಕಿಲ ಮೇಲೆ ಆದ ದೇವ್ರು ಬರ್ತದ? ಎರಡು ನಿಂಬೆಣ್ಣು ಮಂತಸ್ ಕೊಟ್ನಪ್ಪ, ಡಲ್ ಆಗಿದ್ದ ವ್ಯಾಪಾರನೇ ಚಿಗುರುಕೊಬಿಡ್ತು. ಅಣ್ಣ ಏನಾದ್ರೂ ದಾನ ಮಾಡಿ ಅಣ್ಣ, ನನ್ನ ಏನ್ರು ಪ್ರೆಗ್ನೆಂಟ್ ಡೆಲಿವರಿ ಮಾಡಿಸ್ಬೇಕು. ಚಿಲ್ಲರೆ ಎಲ್ಲ ಹೋಗ, ನೋಟೆ ಹಾಕಣ. ಬಲ್ರೆ ಮತ್ತೆ ಸೋತೋದ್ರ, ಥೂ ಯಾವ ಟೀವ್ ಮೇಲೆ ಹಾಕಿದ್ರು ಬರೀ ಸೋಲೆ. IPL ಅಣ್ಣ? ಹೂನಪ್ಪ, ಪುಣೆ ಮೇಲೆ ಆಡಿದ್ರ? ನಾನು ಹೆಂಗೋ ಮುಂಬೈ ಮೇಲೆ ಆಡ್ಬಿಟ್ಟೆ ಅಣ್ಣ. ಬೇರೆ ಅಣ್ಣ, ದಾನ ಮಾಡಿ ಅಣ್ಣ. ಸುಮ್ಮನೆ ಹೋಗ್ಬಿಡ, ಟೆನ್ಷನ್ ಅಲ್ಲಿದ್ದೀನಿ, ಒಡ್ದಾಕ್ಬಿಡ್ತೀನಿ ಅಣ್ಣ. ಅಯ್ಯ ನನ್ನ ಮಗನೇ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಡೆಲಿವರಿ ಅಣ್ಣ, ಪ್ರೊಡಕ್ಷನ್ ಮಾಡಕ್ಕಾಯ್ತದೆ, ರಿಲೀಸ್ ಮಾಡ್ಸಕ್ಕಾಗಲ್ವಾ? ನನ್ ಮಗನ ಹೇಳ್ದೆ ತಾನೆ ನನ್ನ ಹತ್ರ ಕಾಸಿಲ್ಲ ಅಂತ. ಏ ಇಂಥವ್ರನ್ನೆಲ್ಲ ಯಾಕೆ ಅಂಗಡಿ ಹತ್ರ ಸೇರಿಸ್ತೀಯ? ಓಯ್ ನನ್ ಕತ್ ಸರಿ ಆಯ್ತು. ಓಯ್ ಓಯ್ ಅಣ್ಣ, ಏನ್ ಕೈ ಅಣ್ಣ ನಿಂದು ಅಣ್ಣ. ಅಣ್ಣ ತಗೋಣ, ಇವತ್ ನನ್ ಒಂದ್ ದಿನದ ಕಲೆಕ್ಷನ್ ಎಲ್ಲ ನಿನ್ಗೆ ಅಣ್ಣ. ತಗೋಣ ತಗೋಣ, ಮಜಾ ಮಾಡೋಣ ಅಣ್ಣ. ಬತ್ತೀನಿ ಅಣ್ಣ. ಅಣ್ಣ ಅಣ್ಣ ಬತ್ತೀನಿ ಅಣ್ಣ, ಬಾ ಅಣ್ಣ. ಅಣ್ಣ ಒಬ್ಬ ಗೂನ್ ಭಿಕ್ಷಿಕ ನನ್ನ ಲೈಫ್ಗೆ ಟ್ವಿಸ್ಟ್ ಕೊಟ್ಟ. ಸ್ಕೂಲಲ್ಲಿ ಮೇಷಲ್ ಕೊಟ್ಟಿದ್ದ ಒಂದು ಪಾಠ ನೆನ್ಪು ಬಂತು, -(-) = +. ಮೇರಾ ನಾಮ ಡಾಕ್ಟರ್ ಶಾರುಖ್ ಫಿರುಲ್ಲಾ ಖಾನ್ ವಿತ್ 3rd MBBS. ಐ ಆಮ್ ಸ್ಪೆಷಲಿಸ್ಟ್ ಇನ್ ಅಂಡಲಾಗಿರೋ ಪೈಸಿನಿಂದ ಹಿಡಿದು ಕಿಡ್ನಿಲಿ ಬೆಳೆದಿರೋ ಸ್ಟೋನ್ಸ್ವರೆಗೂ ವಿತ್ತೌಟ್ ಆಪರೇಷನ್ ವಾಸ ಮಾಡ್ತೀನಿ. ಮನುಷ್ಯನ ಬಾಡಿಲಿ ಯಾವುದೇ ಪಾರ್ಟ್ಸ್ ಮುರಿದಿರ್ಲಿ ಉಳ್ಕಿರ್ಲಿ, ರೆಡಿ ಮಾಡೋದ್ರಲ್ಲಿ ನಂದು ಎತ್ತದ ಕೈಯೇ. ಇವನ್ ಸೌಂಡ್ ಕೇಳಕ್ಕಾಗಲ್ಲಪ್ಪ, ಬಾಯಿಗೆ ಬಟ್ಟೆ ತುರ್ಕಿ. ಅಯ್ಯೋ ರೇಖ್ರೇ, ಕಲ್ಗಳು ಬಂಡೆಗಳಾಗ್ಬಿಡ್ತಿದ್ವು, ಕಿಡ್ನಿಲಿ ಕಲ್ಲೆಲ್ಲ ಬಂದ್ಬಿಟ್ವಾ. ತಗೊಳ್ಳಿ ಬಾಟ್ಲಲ್ಲಿ ಹಾಕಿಡಿ, ಬರೋ ಕಸ್ಟಮರ್ಸ್ಗೆಲ್ಲ ತೋರಿಸಿ. ಆಪರೇಷನ್ ಸಕ್ಸಸ್, ಪೇಷಂಟ್ ಬಚಾವ್. ಕಾಲ್ ತೊಳ್ದು ಎಷ್ಟು ದಿನ ಆಯ್ತಯ್ಯ?
ಗರ್ಲ್ಸ್ ಫೋರ್ ಗೆ ಹೊಡಿಲ್ಲ ಸಿಕ್ಸ್ ಗೆ ಹೊಡಿಲ್ಲ ಸಿಕ್ಸ್ ಗೆ ಹೊಡಿರಿ ಸೆಕ್ಸಿ ಆಗಿರಿ Success! Where be the biggest of the champions in this world? That's huge! What a six! ಅಂದಂಗೆ ಮರ್ತಿದ್ದೆ, ನನ್ನ ಶಿಷ್ಯಂದ್ರ ಪರಿಚಯ ಮಾಡ್ಕೊಡ್ಲಿಲ್ಲ. ಒಬ್ಬನ ಹೆಸರು ಪ್ರಕಾಶ. ಅದೇನು ಹೆಂಗಸರುಗಳನ್ನ ಆ ಥರ ಕರೀತಾರೆ? ಪಾಪ, ಅವನು ಚಿಕ್ಕಪೇಟೆ ಸೀರೆ ಅಂಗಡಿನಲ್ಲಿ ಕೆಲಸ ಮಾಡ್ಕೊಂಡಿದ್ದ. ನಾನೇ ಅವನ ಇಲ್ಲಿ ಕರ್ಕೊಂಬಂದು ನನ್ನ ಶಿಷ್ಯನಾಗಿ ಪ್ರಮೋಷನ್ ಕೊಟ್ಟೆ. ಇನ್ನೊಬ್ಬನ ಹೆಸರು ಸಂದೀಪ. ಅಂದಾಗ ಇವತ್ತು ಭಕ್ತರು ಜೋರು? ಅಬ್ಬಬ್ಬಾ, ಏನ್ ಕೇಳ್ತೀರಾ, ತುಂಬಾ ಆಯ್ದ್ರಪ್ಪ. ಸ್ವಾಮಿ, ಇದರಿಂದ ಪಿಡ್ಸೋಗುತ್ತಾ ಸ್ವಾಮಿ? ಹಲೋ ಬಾಲಕ, ನಾನು ಮಂತ್ರಿಸ್ಕೊಟ್ಟಿರೋ ನಿಂಬೆಹಣ್ಣಿಂದ ಪಿಡ್ಸೇನು, ಏಡ್ಸಿದ್ರು ಹೋಗುತ್ತೆ. ಮೀಸೆ ಕಿಸೆ ಬಿಟ್ಕೊಂಡು ದೊಡ್ಡ ಗಣಸ್ ತರ ಕಾಣಿಸ್ತಿದ್ಯಾ? ಮಾಡಿದ್ಯವ್ರ ಪ್ರಾಬ್ಲಮ್? ಸಣ್ಣ ಪುಟ್ಟ ಕುಯ್ಕೊಂಡು ರಾಬ್ರಿ ಮಾಡ್ತಾ ಇದ್ದೀನಿ, ಈಗ ದೊಡ್ಡ ಡಾನ್ ಆಗ್ಬೇಕು ಅಂತ ಬಂದಿದ್ದೀನಿ. ನಾನು ದೇವರು, ನಾನು ಹಿಂಗೆ ಒಳ್ಳೇದು ಮಾಡ್ತೀನಿ. ನುಂಗು. ಮಗಳೇ, ಏನು ನಿನ್ನ ಸಮಸ್ಯೆ? ನನ್ನ ಗಂಡ ಆಫೀಸ್ ಕೆಲ್ಸದ ಮೇಲೆ ಫಾರಿನ್ಗೆ ಅಂತ ಟ್ರಿಪ್ಗೆ ಹೋದ್ರು. ಅಲ್ಲಿ ಯಾರೋ ಬಿಳಿ ಹುಡುಗಿ ಸಿಕ್ಕಿದ್ಲು ಅಂತ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಸ್ವಾಮಿ. ನನಗೆ ಮೊದಲೇ ಗೊತ್ತಿತ್ತು, ಈ ಕಡೆ ದಿಕ್ಕಿನಲ್ಲಿ ಒಂದು ಹೆಣ್ಣಿಗೆ ನಿನ್ನ ಗಂಡ ಆಕರ್ಷಣೆ ಆಗ್ತಾನೆ ಅಂತ. ಅಂದಂಗೆ ಯಾವ ದೇಶ ಅದು ಅಂತಂದೆ? ಅಮೆರಿಕ ಸ್ವಾಮಿ. ನಾನು ಹೇಳಿಲ್ವಾ ಅದು ಈ ದಿಕ್ಕಿನಲ್ಲೇ ಬರೋದು? ನಾನು ಹೇಳಿಲ್ವಾ ಇದು ಈಸ್ಟ್, ಅಮೆರಿಕ ಬರೋದ್ ವೆಸ್ಟ್. ಮಗನೇ, ಭೂಮಿ ಸುತ್ತಲ್ಲ, ನಿಮ್ ಟೀಚರ್ ಹೇಳ್ಕೊಟ್ಟಾಗ ಅದು ಈಸ್ಟ್ ಅಲ್ಲಿತ್ತು, ಈಗ ಅದು ವೆಸ್ಟ್ ಹೋಗಿದೆ. ಅದೆಲ್ಲ ಏನಿಲ್ಲ, ಹಂಗಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಿ ನೋಡೋಣ. ನಾವು ದೇವ್ರಲ್ಲಿ ಕನ್ನಡ ಮೀಡಿಯಂ ಅಲ್ವಪ್ಪ, ನಾವೆಲ್ಲ ಅನ್ಎಜುಕೇಟೆಡ್. ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ನೋಡು, ಜನಗಳ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ನಾವು ಸ್ಕೂಲ್ಗೆ ಹೋಗೋದನ್ನೇ ಮರ್ತು ಬಿಟ್ಟಿದೀವಿ. ನಮ್ ಟೀಚರ್ ಹೇಳೋರೆ ಮೈ ಮೇಲೆ ದೇವ್ರು ಬರಲ್ವಂತೆ. ತಾಯಿ, ಮಗಳೇ, ಅಮ್ಮ, ನಿನ್ನ ಮಗ ಅಪ್ಪನ ಮೀರಿಸ್ತಾನೆ. ಅಪ್ಪ ಅಮೆರಿಕದಲ್ಲಿ ಬಿಳಿ ಹುಡುಗಿ ಜೊತೆ ಓಡೋದ್ರೆ, ಈ ನಿನ್ನ ಮಗ ಬಲ್ಲನ ಮಗ ಆಫ್ರಿಕಾದಲ್ಲಿ ಕರಿ ಹುಡುಗಿ ಜೊತೆ ಓಡೋಗ್ತಾನೆ. ಇದು ಹಿಂಗೆ ಆಯ್ತದೆ, ನಾನು ಹೇಳ್ದಂಗೆ ಆಯ್ತದೆ. ಒಳ್ಳು ಇಲ್ಲಿಂದ ಒಳ್ಳು. ಸ್ವಾಮಿ, ನಾನು ಸಿನಿಮಾದಲ್ಲಿ ದೊಡ್ಡ ಹೀರೋ ಆಗಬೇಕು ಅಂತ ಬಂದಿದ್ದೀನಿ. ಏನ್ ಮಾಡ್ತೀಯ ಮಗನೇ, ಡಬ್ಬಿಂಗು ಅಂತ ಹೇಳಿ ಎಲ್ಲರೂ ಆ ಕಡೆನು ಈ ಕಡೆನು ಹಾಕೊಂಡು ಗುಮ್ತಾವ್ರೆ. ಎಲ್ಲ ಹೀರೋಯಿನ್ಗಳು ಎಂ ಪಿ ಆಗ್ಬೇಕು ಅಂತ ಡೆಲ್ಲಿಗೆ ಓಡ್ತಾವ್ರೆ. ನೀನು ಯಾವ ಹೀರೋಯಿನ್ ಜೊತೆ ಆಕ್ಟ್ ಮಾಡ್ತೀಯ ಮಗನೇ? ಯಾವೂರು? ಮಂಡ್ಯ. ಎಷ್ಟು ಎಕರೆ ಇದೆ? 30 ಎಕರೆ. ಅಲ್ಲೇ ಎಲ್ಲಾದ್ರೂ ಹೊಲ ಗಿಲ ಬಿತ್ತನೆ ಕಿತ್ತನೆ ಕೈಕೊಂಡು ಕಬ್ಬು ಗಿಬ್ಬು ಬೆಳ್ಕೊಂಡು ಆರಾಮಾಗಿರೋದು ಬಿಟ್ಟು ಸಿನಿಮಾ ಅಂತ ಬಂದಿದೆಯಲ್ಲ ಮಗನೇ, ಬೇಡ ನಿಂಗಿದು, ಬೇಡ. ಹ್ಮ್ ಬಾಲಕ, ಹ್ಮ್ ಟೋಬಲ್ ಇಟ್ಕೊಂಡು ಹಿಂಗೆ ಮನೆಗೆ ಹೋಯ್ತಾ ಇರು ಮಗನೇ. ಬಾಲಕ, ಕೋಲ್ಡ್ ವಾಟರ್ ಕೊಡು, ಮೈ ಮೇಲೆ ಬಂದಿರೋ ದೇವ್ರನ್ನ ಇಳಿಸ್ಕೋಬೇಕು. ಡಾಕ್ಟ್ರು ಟ್ರೀಟ್ಮೆಂಟ್ಗೆ ಅಂತ ಇಂಜೆಕ್ಷನ್ ಸ್ಟೆತೋಸ್ಕೋಪ್ ಯೂಸ್ ಮಾಡಿದ್ರೆ ಇವನು ತುಂಬಾ ಡಿಫರೆಂಟ್. ಸುತ್ತಿಗೆ ಕಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಾನೆ. ಕ್ರಿಕೆಟ್ ನಲ್ಲಿ ಧೋನಿ ಹೆಲಿಕಾಪ್ಟರ್ ಶಾರ್ಟ್ ಕಾಂಪೀಟ್ ಮಾಡೋ ತರ ಚೇರ್ ನಲ್ಲೇ ಕ್ರಿಕೆಟ್ ಆಡ್ತಾನೆ. ನಾವು ತೋರಿಸ್ತಾ ಇರೋದು ಬರೀ ಟ್ರೈಲರ್ ಅಷ್ಟೇ. ನಾವು ಗಂಟೆಗಟ್ಟಲೆ TRP ಇಲ್ಲದೆ ಇದ್ರು ರೀಟೆಲಿಕಾಸ್ಟ್ ಮಾಡಿ ನಿಮ್ಮಲ್ಲಿ ಇಂಥವರ ಬಗ್ಗೆ ಎಚ್ಚರಿಕೆ ಮೂಡಿಸಿದ್ರು, ಕಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಕ್ಯೂನಲ್ಲಿ ನಿಂತು ಟ್ರೀಟ್ಮೆಂಟ್ ತಗೋತೀರಾ ಅನ್ನೋದು 100%-1000% ಸತ್ಯ. ಇಂತಹ ಕಾಂಗ್ರೆಸ್ ಗಿಡಗಳಿಗೆ ನೀರೆರೆದು ಬೆಳೆಸುತ್ತಿರುವ ನಮ್ಮಲ್ಲಿ ಮೂಡೋ ಉತ್ತರ ಹೀಗೂ ಉಂಟು. ನಿಂಗೆ ಬೇಜಾರಾ? ತೂ ಯಾರ? ಹಲೋ ಹಲೋ, ಕೌನ್ರೆ? ನಾನಾ ಜಾನು.
ಏ ಮೈ ಬಿಸಿ ಹೂ ಕಾಲ್ ಯು ಲೇಟರ್ ಏ ಒಂದು ನಿಮಿಷ ಕೇಳೋ ಇಲ್ಲಿ ಅವ್ನು ನೋಡಿದ್ರೆ ಸ್ವಿಚ್ ಆಫ್ ಇವ್ನು ನೋಡಿದ್ರೆ ಫೋನಲ್ಲಿ ಮಾತಾಡೋಕ್ಕೂ ಕಷ್ಟ ನನ್ನ ಲೈಫ್ ಇವ್ರ ಥರ ಯಾವಾಗ ಬಿಸಿ ಆಗುತ್ತೋ ಗಾಂಧಿ ತಾತ ನನ್ನ ಪರಿಸ್ಥಿತಿ ನೋಡಿ ನಗ್ತಿದ್ಯಾ ನಗು ನಗು ಸ್ಮಾಲ್ ಇನ್ವೆಸ್ಟ್ಮೆಂಟಲ್ಲಿ ಬಿಗ್ ಪ್ರಾಫಿಟ್ ಬರಬೇಕಂದ್ರೆ ದಾರಿ ಇದೆ ಮೈ ಮರೆಸೋ ಮಾದಕತೆಗೆ ಮರುಳಾಗ್ದಿರೋ ಜನನೇ ಇಲ್ಲ ನೆಕ್ಸ್ಟ್ ಸ್ಟೆಪ್ಗೆ ಪ್ರಮೋಟ್ ಆದೆ ಎಕ್ಸ್ಪೋರ್ಟಿಂಗ್ ಇಂಪೋರ್ಟಿಂಗ್ ಬಿಸ್ನೆಸ್ಸು ಎಕ್ಸ್ಟ್ರಾಡ್ನರಿ ಆಗಿತ್ತು ದುಡ್ಡು ಮಾಡೋವರೆಗೂ ಮಾಡಿಲ್ಲ ಅನ್ನೋಕ್ಕವರೆಗೂ ಮಾಡಿದ್ಮೇಲೆ ಏಕ್ ಖರ್ಚು ಮಾಡೋದು ಅನ್ನೋಕ್ಕವರೆಗೂ ಸಮಾಜಸೇವೆ ಸ್ಕೀಮಲ್ಲಿ ಹೆಸರು ಮಾಡೋಣ ಅಂತ ಚರ್ಚ್ ಅಂಡ್ ಡೊನೇಷನ್ ಕೊಟ್ಟು ಅನಾಥ ಮಕ್ಕಳ ಲೈಫ್ಗೆ ಕ್ಯಾಂಡಲ್ ಲೈಟ್ ಆದೆ ಉಪಕಾರಕ್ಕೆ ಪ್ರತಿ ಉಪಕಾರ ಅಂತ ಫಾದರ್ ಸನ್ಮಾನ ಮಾಡಿದ್ರು ಅಲ್ಲಿದ್ದ ಸಿಸ್ಟರ್ಸ್ ಉಫಿ 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 ಗರ್ಲ್ಸ್ ನನ್ನ ಕಣ್ಣಿಗೆ ಯಾಕೋ ಚೆನ್ನಾಗಿ ಕಾಣಿಸ್ತಿದ್ರು ಡೋಂಟ್ ಮಿಸ್ಟೇಕ್ ಪಾ ಕಾಮೋರ್ ಮೈ ಮೇಲೆ ಬಂದ್ರೆ ಕತ್ತೆನು ಕುದುರೆ ತರ ಕಾಣಿಸುತ್ತೆ ಯಾಕವತ್ ನಿದ್ದೆನೇ ಬರಲಿಲ್ಲ ಆ ಟೈಮಲ್ಲಿ ಟ್ಯಾಂಕ್ ಫುಲ್ಲು ಪೆಟ್ರೋಲ್ ಇತ್ತು ನಿದ್ದೆ ಬರದೇ ಇರೋ ಕಾರಣ ಏನು ಅಂದರೆ ನೀವೇನ್ ಸರ್ ಇಲ್ಲಿ ಸುಮ್ನೆ ಬಂದೆ ಈ ಪ್ಲೇಸ್ಗೆ ಗಂಟಸರೆಲ್ಲ ಬರಬಾರ್ದು ರೂಲ್ಸ್ ಇರೋದೇ ಬ್ರೇಕ್ ಮಾಡಕ್ಕಲ್ವಾ ಏನ್ ಬೇಕಿತ್ತು ನೀನ್ ಬೇಕಿತ್ತು ಯಾಕೆ ಏನೇನೋ ಮಾತಾಡ್ತಿದ್ದೀರಾ ಏನ್ ಮಾಡ್ತಿದ್ಯಾ ಆಗಿದ್ ಮೈ ಮನ್ಸು ಕೂಲ್ ಆಗಿದ್ ಫೀಲ್ ಆಗಿತ್ತು ಆದ್ರೂ ಯಾಕೋ ಫಿಯರ್ ಕಾಡ್ತಿತ್ತು ನನ್ನ ಪಾಪದ ಕೂಡ ತುಂಬ್ತು ಅನ್ಸುತ್ತೆ ಸಾಯೋ ಕಾಲದಲ್ಲೂ ನೀರು ಸಿಗದಿರೋಷ್ಟು ಕರ್ಮದ ಕ್ರೆಡಿಟು ನನ್ನ ಮೇಲಿತ್ತು ಮನುಷ್ಯನ ನಿಜವಾದ ಸಾಧನೆ ಅರ್ಥ ಆಗೋದು ಅವನು ಸತ್ತಾಗ ಜನ ಅವನಿಗೋಸ್ಕರ ಹಾಕೋ ಕಣ್ಣೀರು ಅವನ ಹಿಂದೆ ಇರೋ ಜನರ ಮೇಲೆ ಅಳಿಬೋದು ಆದರೆ ನಮ್ಮ ಫ್ರೆಂಡ್ ಸತ್ತಾಗ ಅಳೋರಿರಲಿ ಉಳೋರು ಗತಿ ಇಲ್ಲ ಅಂದರೆ ನಮ್ಮ ಸಾಧನೆ ಏನು ಅಂತ ನಾವೇ ಅರ್ಥ ಮಾಡ್ಕೋಬೇಕು
ಮಳೆ ಹನಿಯೇ ನಿಜ ಹೇಳು ಮೇಘಗಳ ಮುನಿಸೇನಿ ಸಂಶಯದ ರಗಳೆಯು ಏಕಥೆಯೇ ನಾಟಕದ ಉಳಿದಾಟಗಳ ನಿಲ್ಲಿಸುನಿ ಹರಿದೋದ ತೆರೆಯಲಿನ ಪಾನಲ್ಲೇನೋ ಕಲಹವಿದೆ ನನ್ನಲ್ಲೇನೋ ಶಾಪವಿದೆ ಬಣ್ಣಿಸಲು ನೀ ತಿಳಿಸು ಆಶ್ಚರ್ಯದ ಮುದ ಮರೆಸು ಆ ಕ್ರಂದನದ ಹನಿ ಒರೆಸು ಮಳೆ ಹನಿಯೇ ನಿಜ ಹೇಳು ಮೇಘಗಳ ಮುನಿಸೇರಿ ಸಂಶಯದ ರಗಳೇ ಏನಣ್ಣ ಇದೆಲ್ಲ ಮಡ್ಕೊಳ್ಳ ಪಾಪ ನನ್ ಕಷ್ಟ ನೋಡಿ ನನ್ ಕುಂಟ ಅಂತ ಕರುಣೆಲ್ ಕೊಡ್ತಾ ಇದ್ದೀರಾ ಅಣ್ಣ ಏ ಹಂಗೇನಿಲ್ಲ ಈ ಸಲ ಎಲೆಕ್ಷನ್ ನಿಲ್ತಾ ಇದ್ದೀನಿ ಮರಿದಂಗ ನಂಗೆ ಓಟ್ ಹಾಕಪ್ಪ ನಾನ್ ನನ್ನ ಮಾರ್ಕೊಳ್ಳೋಸ್ ನನ್ ಜೀವನ ಏನ್ ಕೆಟ್ಟಿಲ್ಲ ತಗೊಳ್ಳಿ ಏ ಇರ್ಲಿ ಸಾರ್ ಪರವಾಗಿಲ್ಲ ಸೋತಿರ್ಬೋದು ಸರ್ ಆದ್ರೆ ಸತ್ತಿಲ್ಲ
ಚೇತನ ನೀನೇ ಅಚಲ ವಿನೂತನ ಓ ನನ್ನ ಚೇತನ ನೀನೇ ಅಚಲ ವಿನೂತನ ನಿನ್ನ ಈ ಸಂಚಲನ ನಮ್ಮೊಳಗೆ ಹೊಸ ತಲ್ಲಣ ನಿನ್ನ ನೋಡಿ ಮರುಗುತ್ತಲಿರಲಿ ಜಗವೇ ಬೆರಗಾಗಿ ನಿನ್ನ ಬಾಳು ಬೆಳಗುತ್ತಲಿರಲಿ ನೋವೇ ಮರೆಯಾಗಿ ನೀ ಯೋಗ್ಯ ನಿನಗ್ಯಾರೋ ಸಾಟಿಯು ನೀ ಯೋಗ್ಯ ನಿನಗ್ಯಾರೋ ಸಾಟಿಯು ಓ ನನ್ನ ಚೇತನ ನೀನೇ ಅಚಲವಿರು ಅಂಗವಿಕಲ ಆಡಿದ ಮಾತು ನಮ್ಮ ಮನಸ್ಸಿಗೆ ಚಪ್ಪಲಿ ತಗೊಂಡು ಹೊಡೆದಂಗಾಯ್ತು. ಇಲ್ಲಿವರೆಗೂ ಮನುಷ್ಯತ್ವನ ಮಾರಿ ಬದುಕ್ತಿದ್ವಿ ಅನಿಸ್ತು. ನಮ್ಮಲ್ಲಿ ಎಲ್ಲ ಇದ್ರೂ ಕೆಟ್ಟದಾಗಿ ಬದುಕ್ತಿದ್ವಿ, ಆದ್ರೆ ಅಂಗವಿಕಲ ಕಾಲ್ ಕಳ್ಕೊಂಡಿದ್ರು